Jesus. Thank you, Jesus. Thank you, Jesus. ದೇವರ ವಾಕ್ಯ ಹೇಳಿದೆ, ಕರ್ತನು ನೇಮಿಸಿದ ಇದು ಜಯದ ದಿನ. ಎಲ್ಲರೂ ಹೇಳಿ, ಜಯದ ದಿನ. ಆಮೇನ್. ಇದು ಜಯದ ದಿನ, ಇದು ಸಂತೋಷದ ದಿನವಾಗಿದೆ. ಅದು ಸಾರಿ ಒಂದು ಚಿಕ್ಕ ಮಗು ಯಾರು ತಂದೆ ಹೇಳಿದಂತೆ ಎಲ್ಲ ಫೋಟೋಗೆ ಹೂವು ಹಾಕ್ಬಿಡು ಅಂತ ಹೇಳಿದ್ದಾರೆ. ಸರಿ, ಎಲ್ಲರಿಗೂ ಹೂವು ಹಾಕೊಂಡು ಬರ್ತಾ ಇದ್ದ. ಈಗ ಪೆಂಡಿಂಗ್ ಇರೋದು ಎರಡೇ ಫೋಟೋ, ತಾತ ಫೋಟೋ, ಯೇಸು ಸ್ವಾಮಿ ಫೋಟೋ. ಈಗ ಅಪ್ಪ ಹೂ ಖಾಲಿ ಆಗ್ಬಿಡ್ತು ಅಂತ, ತಾತ ತಾನೆ, ತಾತ ಬದುಕಿದಾರೆ, ಹೋಗ್ಲಿ ಬಿಡು, ಹೂ ಬೇಡ ಅಂತ ಹೇಳಿದೆ. ಆಗ ಮಗು ಕೇಳಿದಂತೆ, ಹಂಗಂದ್ರೆ ಯೇಸು ಸ್ವಾಮಿ? ಆವಾಗ ಅವ್ರ ತಂದೆಗೆ ಫ್ಲ್ಯಾಶ್ ಆಯಿತು, ಯೇಸು ಸ್ವಾಮಿ ಸತ್ತಿಲ್ಲ, ಯೇಸು ಸ್ವಾಮಿ ಜೀವವಾಗಿದ್ದಾರೆ. ಆಮೇಲೆ ಅವ್ರಿಗೆ ಹೂ ಹಾಕೋದು ಬೇಡ, ನಮ್ಮ ಹೃದಯದಿಂದ ಆತನ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸೋಣ. ನಾವು ಕೈಗಳೆತ್ತಿ ಆ ವಾಕ್ಯ ಹೋದನ. ಯೇಸಯ್ಯ 57:18 ದೇವ್ರ ವಾಕ್ಯ ಹೇಳ್ತಿದೆ, ಯಾರಾದರೆ ಬಂದಿರೋ ಪ್ರತಿಯೊಬ್ಬರನ್ನ ನಿಮ್ಮನ್ನು ನೋಡಿ ಹೇಳ್ತಾರೆ, ಅವರ ಮಾರ್ಗಗಳನ್ನು ನಾನು ನೋಡಿದ್ದೀನಿ. ಕೆಲಸ ಮಧ್ಯೆ ಹೇಳ್ತಾರೆ ಕೆಲವರು, ನಮ್ಮ ಕಷ್ಟ, ನಾವು ಹೋಗುವ ಹಾದಿ ಯಾರು ಗೊತ್ತು ಅಂತ ನಾವು ಹೇಳ್ಕೊಳ್ತೀವಿ. ದೇವ್ರು ಹೇಳ್ತಾರೆ, ಐ ನೋ, ಅವ್ರ ಮಾರ್ಗಗಳನ್ನು ನಾನು ತಿಳಿದಿದ್ದೀನಿ. ಈಗ ದೇವ್ರ ಬರೀ ಮಾರ್ಗವನ್ನು ತಿಳಿದು ಮಾತ್ರ ಅಲ್ಲ, ಅವ್ರೇನು ಉತ್ತರ ಕೊಡ್ತಾಯಿದ್ರು ನೋಡಿ ಅಲ್ಲಿ, ಅಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ ಅಲ್ಲೆಲ್ಲ ದುಃಖವಾಗಿದ್ದೀರಾ. ದೇವರು ನಿಮಗೆ ಆಧಾರಣೆ ಆಧಾರವಾಗಿದ್ದು ನಡೆಸೋರಾಗಿದ್ದಾರಂತೆ. ಆಮೇನ್. ಇದು ಯಾವ ಮಾರ್ಗ ನಿಮಗೆ ಸ್ವಸ್ಥತೆಯನ್ನು ನೀವು ಎದುರು ನೋಡ್ತಾ ಇದ್ದೀರಾ? ಈ ವಾಕ್ಯಕ್ಕೆ ಪ್ರಾರ್ಥನೆ ಮಾಡಿ. ದೇವರೇ, ಇದೆಲ್ಲ ದೇವರೇ ಅಪ್ಪ ನನಗೆ ಆಶೀರ್ವಾದವಾಗಿದೆ, ಈ ಮಾರ್ಗ ಮಾತ್ರ ನನಗೆ, ಈ ಕಾರ್ಯ ಮಾತ್ರ ಉನ್ನು. ಆ ಸ್ವಸ್ಥತೆಯನ್ನು, ಸ್ವಸ್ಥತೆ ಅಂದರೆ ಆರೋಗ್ಯ, ಸಂತೋಷ, ಆಶೀರ್ವಾದ. ದೇವರು ಈ ಕಾರ್ಯದಲ್ಲಿ ಕೂಡ ಐ ವಾಂಟ್ ಯರ್ ಹೀಲಿಂಗ್ ಲವ್, ನನಗೆ ಸ್ವಸ್ಥತೆ ಬೇಕು ಅಂತ ಪ್ರೇಯರ್ ಮಾಡಿ. ಖಂಡಿತ ದೇವರು ಮಾಡೋರಾಗಿದ್ದಾರೆ. ದೇವರು ಒಂದು ವಾಗ್ದಾನದಲ್ಲಿ ನಂಬಿಗಸ್ತನ್ನು. ಆಮೇನ್. ಕೈಗಳೆತ್ತಿ ಈ ತಿಂಗಳು ಕೂಡ ನಾವು ಈ ಭಾನುವಾರವನ್ನು ಕಾಣುವಾಗೆ ದೇವರಿಗೆ ಕೊಟ್ಟ ಜೀವ ಬಲಕ್ಕಾಗಿ ಸ್ತೋತ್ರ ಮಾಡೋಣ, ದೇವರಿಗೆ ಕೃತಜ್ಞತೆ ಮಾಡೋಣ. ವಾಕ್ಯ ಹೇಳ್ತಿದ್ದ, ಉಳಿದಿರೋದೇ ಆತನ ಕರುಣೆ ಅಂತ. ಆತನ ಕರುಣೆಗಾಗಿ ಕೃತಜ್ಞತೆ ಮಾಡೋಣ. ದೇವನ ಸ್ತುತಿಸನ್ನ, ದೇವನ ಆರಾಧಿಸನ್ನ. ಆತನ ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನು. ಸ್ತೋತ್ರಕರ್ತನೇ ಅಪ್ಪ, ಸ್ತೋತ್ರ ಮಾಡಿ. ಎಲ್ಲರೂ ಕಣ್ಗಳು ಮುಚ್ಚಿ ಸ್ತೋತ್ರ ಮಾಡಿ. ಸ್ತೋತ್ರಕರ್ತನೇ, ಸ್ತೋತ್ರಕರ್ತನೇ. ಬಾರ ಶಮನ ಲಿವಾರ ಶಮನ. ಮನೋಜ್ ಬನ್ನಿ ಮುಂದೆ, ಮನೋಜ್ ಮುಂದೆ ಬನ್ನಿ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಮಾಡಿ, ಮಕ್ಕಳೆಲ್ಲ ಸ್ತೋತ್ರ ಮಾಡಿ. ಆಮೇಲೆ ಸ್ತೋತ್ರ ಮಾಡಿ, ಕಣ್ಗಳು ಮುಚ್ಚಿ ಸ್ತೋತ್ರ ಅಂತ ಹೇಳಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಮಾಡೋರೇ. ಸ್ತೋತ್ರ ಇರುವ ದಿನವೆಲ್ಲ ರೆಡಿ ಬನ್ನಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಮಾಡುವವರು ನನ್ನ ಗೌರವಿಸುತ್ತಾರೆ ಅಂತ ವಾಕ್ಯ ಹೇಳ್ತಾರೆ. ನಾ ದೇವನ ಗೌರವಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ. ತಂದೆಯಾದ ದೇವರೇ, ಈ ಕರ್ತನ ದಿನಕ್ಕಾಗಿ ಸ್ತೋತ್ರ ಮಾಡ್ತೀವಿ. ಇದು ಮಹಿಮೆಯಾದ ದಿನಕ್ಕಾಗಿ ಸ್ತೋತ್ರ. ಇದು ಪರಿಶುದ್ಧವಾದ ದಿನಕ್ಕಾಗಿ ನಾ ಕೃತಜ್ಞತೆ ಮಾಡ್ತೀವಿ ದೇವರಪ್ಪ. ಕರ್ತನ ಹಸ್ತದಲ್ಲಿ ನಾ ತಗ್ಗಿಸ್ಕೊಳ್ತೀವಿ ದೇವರಪ್ಪ. ಹಾಡಿನಲ್ಲಿ ನಮ್ಮೊಟ್ಟಿಗೆ ಮಾತಾಡು, ವಾಕ್ಯದಲ್ಲಿ ನಮ್ಮ ಜೊತೆ ಮಾತಾಡು ದೇವರಪ್ಪ. ವಾಕ್ಯ ಅದು ಶುದ್ಧ ಜಲ ಅಂತ ನಾ ನೋಡ್ತೀವಿ. ನಿನ್ನ ಶುದ್ಧ ಜಲದಿಂದ ದೇವರಪ್ಪ ನಮ್ಮ ಆತ್ಮವನ್ನು ದೇವರಪ್ಪ ಇಲ್ಲೆಲ್ಲ ನಮ್ಮನ್ನು ಶುದ್ಧಿ ಮಾಡಬೇಕಾಗಿದ್ದು ನಮ್ಮನ್ನು ಶುದ್ಧಿ ಮಾಡು ದೇವರಪ್ಪ. ಯೋಬ್ ಹೇಳಿದ ಹಾಗೆ ಆ ಶೋಧನೆ ಎಲ್ಲ ಮುಗಿದ ಮೇಲೆ ಚೊಕ್ಕ ಬಂಗಾರವಾಗಿ ಬರುತ್ತೇನೆ ಅಂತ ಹೇಳಿದ ಹಾಗೆ ನಮ್ಮನ್ನು ಕೂಡ ದೇವರಪ್ಪ ಆ ರೀತಿಯಲ್ಲಿ ನನ್ನ ಮನ ನಿನ್ನ ಶುದ್ಧಿ ಮಾಡು ಅಂತ ನಾವು ಪ್ರಾರ್ಥಿಸ್ತೀವಿ, ಸಮರ್ಪಿಸ್ತೀವಿ ದೇವರಪ್ಪ. ದೇವರ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ ದೇವರಪ್ಪ, ಮಧ್ಯದಲ್ಲಿ ಯಾವುದೇ ದೇವರಪ್ಪ ಫೋನ್ಗಳು ಬರದ ಹಾಗೆ, ದೇವ್ರ ಮಕ್ಕಳು ಮಧ್ಯದಲ್ಲಿ ಎದ್ದು ಹೋಗದ ಹಾಗೆ, ನಮ್ಮ ಮಧ್ಯದಲ್ಲಿ ದೇವರಿದ್ದಾರೆ ಅನ್ನುವ ದೇವರಪ್ಪ ಆ ಭಾವನೆ, ಆ ದೇವರಪ್ಪ ಆ ಸತ್ಯದಲ್ಲಿ ದೇವರಪ್ಪ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವಾಗ ನಿಮ್ಮ ಮಧ್ಯದಲ್ಲಿ ಇರುತ್ತೇನೆ ಅಂತ ನೀನು ಹೇಳಿದೀಯ, ನಂಬ್ತೀವಿ ದೇವರೇ. ನಮ್ಮ ಮಧ್ಯದಲ್ಲಿ ಇದ್ದೀರಾ ನೀವು ದೇವರೇ. ಭಯಭಕ್ತಿಯಿಂದ ದೇವರಪ್ಪ ನಿನ್ನನ್ನು ಆರಾಧಿಸಲು ನಮಗೆ ಕೃಪೆ ಕೊಡು ದೇವರಪ್ಪ. ನಿನ್ನ ದೂತ ನಮಗೆ ಸೇವೆ ಮಾಡಲಿ, ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸಲಿ ದೇವರಪ್ಪ. ಮಹಿಮೆ ಹೊಂದು ದೇವರಪ್ಪ.
ಆತನ ಸನ್ನಿಧಿಯಲ್ಲಿ ಬಲ ಪರಾಕ್ರಮವು ಸಂತೋಷ ಉಂಟು ಅಂತ ಬಂದಿರೆಲ್ಲರೂ ಕೂಡ ದೇವರೇ ಸಂತೋಷವಾಗಿ ಹೊಸ ಬಲ ಹೊಸ ನಿರೀಕ್ಷೆ ಭರವಸೆಯೊಂದಿಗೆ ಹಿಂತಿರುಗುವಂತೆ ಕೃಪೆ ಮಾಡು ದೇವರೇಪ್ಪ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇ ನನ್ನ ಜೊತೆ ಸೇರಿ ಹೇಳಿ ಉಸಿರಿರುವ ದಿನವೆಲ್ಲ ಆರಾಧನೆ ನಮಗೆ ದೇವರು ಕೊಟ್ಟ ಉಸಿರಿದು ಆ ಉಸಿರ ಆ ಉಸಿರನ್ನ ಇಟ್ಟು ನಾ ದೇವರನ್ನ ನಾವು ಕೃತಜ್ಞತೆ ಮಾಡೋಣ ಹಾಡನ್ನು ಈ ವಾಕ್ಯ ಹೇಳ್ತದೆ ನನ್ನ ಬಲವು ನೀನೇ ನನ್ನ ಬಲವು ನೀನೆ ಎಲ್ಲರೂ ಹೇಳಿ ನನ್ನ ಬಲವು ನೀನೇ ನನ್ನ ಫಾಸ್ಟಿಂಗ್ ಪ್ರೇಯರಲ್ಲಿ ಹೇಳ್ತದೆ ಕೀರ್ತನೆ 118 ಒಂದು ವಾಕ್ಯ ಹೇಳ್ತದೆ ದೇವರು ನನ್ನ ಬಲ್ಲ ದೇವರು ನನ್ನ ಕೀರ್ತನೆ ದೇವರು ನನ್ನ ರಕ್ಷಣೆಯು ಅದನ್ನು ನೀವು ತಪ್ಪದೇ ಹೇಳಬೇಕು ನೋಡಿ ನೀವು ಎಷ್ಟು ನೀ ದೇವರು ನಿಮ್ಮ ಬಲ್ಲ ಅಂತ ಹೇಳ್ತೀರೋ ನೀವೆಲ್ಲವನ್ನು ಮಾಡಲಿಕ್ಕೆ ದೇವರು ನಿಮಗೆ ಬಲ್ಲ ಕೊಡವರಾಗಿದ್ದಾರೆ ದೇವರು ನನ್ನ ಕೀರ್ತನೆ ಅಂತ ಹೇಳುವಾಗ ಕೆಲಸಮದಲ್ಲಿ ನಮ್ಮ ಬಾಯಿ ತರಿಯುವಾಗ ಏನು ಮಾಡ್ತೀವಿ ಬ್ರದರ್ ಹೇಗಿದ್ದೀರಾ ಅಂತ ಹೇಳುವಾಗ ಅಯ್ಯೋ ಏನು ಹೇಳೋದು ಆ ತೊಂದರೆ ಈ ತೊಂದರೆ ಅಂತ ಹೇಳ್ತೀವಿ ಆದರೆ ಯಾವಾಗ ದೇವರು ನನ್ನ ಕೀರ್ತನೆ ದೇವರು ನನ್ನ ಕೀರ್ತನೆ ಅಂತ ನೀವು ಹೇಳ್ತೀನಿ ನೋಡಿ ನೀವು ಬಾಯಿ ತೆರೆಯುವಾಗ ನಿಮ್ಮ ಬಾಯಿ ಹೇಗೆ ಹೇಳ್ತು ಗೊತ್ತಾ ನನ್ನ ದೇವರು ಸೌಖ್ಯವಾಗಿಟ್ಟಿದ್ದಾರೆ ನನ್ನ ದೇವರು ಆಶೀರ್ವಾದವಾಗಿಟ್ಟಿದ್ದಾರೆ ಅಂತ ಆ ರೀತಿಯಲ್ಲಿ ನಮ್ಮನ್ನು ದೇವರು ಸ್ಥಿರಪಡಿಸುವರಾಗಿರ್ತಾರೆ ಈ ರಕ್ಷಣೆ ಅಂತ ನೀವು ಹೇಳುವಾಗ ರಕ್ಷಣೆಯಲ್ಲಿ ಸೌಖ್ಯ ಇದೆ ರಕ್ಷಣೆಯಲ್ಲಿ ಸಮಾಧಾನ ಇದೆ ರಕ್ಷಣೆಯಲ್ಲಿ ದೇವರ ಆಶೀರ್ವಾದ ಇದೆ ಹಾಗೆ ದೇವರೇ ನನ್ನ ರಕ್ಷಣೆಯು ಅಂತ ನೀವು ಹೇಳುವಾಗ ಆ ಒಂದೇ ಪದದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನೀವು ಅರಿಕೆ ಮಾಡ್ತಾ ಇರ್ತೀರಾ ಆಮೇಲೆ ಅದೇನು ತಪ್ಪದೆ ಒಂದೊಂದು ದಿನ ಕೂಡ ನೀವು ಹೇಳಿ ಹಾಲಲಯ್ಯ ಅದೇ ನಿಜ ಅದನ್ನೇ ಹಾಗೇ ದೇವರು ಮಾಡುವರಾಗಿದ್ದಾರೆ ಸೇರಿ ಹಾಡನ್ನು ನಮ್ಮ ಬಲವು ನಮ್ಮ ಬಂಡೆಯು ದೇವರಾಗಿದ್ದಾರೆ Thank you, Jesus. Usirirva dina bella aaradhane Usirada Yesuvige Usirirva dina bella ಉಸಿರಾದಾ ಯೇಸುವಿಗೆ ಸಾರಿ ಕೈಗಳೆತ್ತಿ ಆರಾಧನೆ ಅಪ್ಪ ಆರಾಧನೆ ಯೇಸುವೆ ಆರಾಧನೆ ಆತ್ಮನೆ ಆರಾಧನೆ ಆರಾಧನೆ ಅಪ್ಪ ಯೇಸುವೆ ಆರಾಧನೆ ನನ್ನ ಬಲವೇ ಆರಾಧನೆ ನನ್ನ ಕೋಟೆ ಆ ವೆರಿ ಗುಡ್ ಸರಿ ಹಾಡಿ ನನ್ನ ಬಲವೇ ಆರಾಧನೆ ನನ್ನ ಕೋಟೆ ಆರಾಧನೆ ಆರಾಧನೆ ಅಪ್ಪ ನನ್ನ
ಪ್ರಾರ್ಥನೆ ಅಪ್ಪ ಆರಾಧಿಸುತ್ತೇವೆ ಆರಾಧಿಸುವುದು ದೊಡ್ಡ ಭಾಗ್ಯ. ಆಮೇಲೆ ನನಗೆ ನಿಮಗೆ ದೇವರು ಕೊಟ್ಟ ದೊಡ್ಡ ಕೃಪೆ. 800 crore, 830 crore ಜನಗಳ ಮಧ್ಯದಲ್ಲಿ ನಮ್ಮನ್ನು ದೇವರು ಹಾರಿಸಿಕೊಂಡಿದ್ದಾರೆ. ಆಮೇಲೆ ಇವಾಗೆಲ್ಲ ನನ್ನ ಬಂಡೆಯೇ ಅಂತ ಹಾಡಿ ಕೀರ್ತನೆ 40 ಮನೆಗೆ ಹೋಗಿ ಓದಿಬಿಡಿ. ಕೀರ್ತನೆ ಗಾನ ಹೇಳ್ತಾನೆ, ನನ್ನ ದೇವರು ಕೆಸರಿಂದ ಎತ್ತಿದ್ರು, ನನ್ನ ಬಂಡೆ ಮೇಲೆ ನಿಲ್ಲಿಸಿ ನನ್ನ ಸ್ಥಿರಪಡಿಸಿದರು. ದೇವ್ರನ್ನ ಯಾರು ಬಲವಾಗಿ ಬಂಡೆಯಾಗಿ ನೀ ಕೊಳ್ಳುತ್ತೀರೋ ನಿಮ್ಮನ್ನು ದೇವ್ರು ಸ್ಥಿರಪಡಿಸೋರಾಗಿರ್ತಾರೆ. ಕೆಲವು ವಿಷಯಗಳಲ್ಲಿ ನಮಗೆ ಅದು ಸ್ಥಿರತೆ ಇರೋದಿಲ್ಲ, ಮತ್ತೆ ಮತ್ತೆ ಆ ಪ್ರಶ್ನೆಗಳು ಬರ್ತಾ ಇರ್ತದೆ. ಆದರೆ ದೇವ್ರನ್ನ ಬಂಡೆಯಾಗಿ ಕೊಳ್ಳುವಾಗ ಆ ವಿಷಯದಲ್ಲಿ ನಮ್ಮನ್ನು ಸ್ಥಿರಪಡಿಸೋರಾಗಿದ್ದಾರೆ. ಅಮ್ಮೆ ಒಂದು ಹಾಡು ಕೂಡ ನಾವು ಹಾಡಲಿಕ್ಕಿದ್ದೀವಿ. ಯೇಸುವೆ ನಿನ್ನ ಪ್ರೀತಿಸಲು ಇರುದಯ ಸಾಲದೇಸಯ್ಯ, ಒಂದು ಹೆಚ್ಚಾಗಿ ನಿನ್ನ ಪ್ರೀತಿಸುವ ಆಸೆ ನನಗಯ್ಯ. ನೋಡಿ ದೇವ್ರನ್ನ ನಾವು ಪ್ರೀತಿ ಮಾಡುವಾಗ ನಮ್ಮ ದೇವರು ಎಂದಿಗೂ ಏನು ಮಾಡ್ತಾರೆ, ದೇವ್ರನ್ನ ನಾವು ಆರಾಧಿಸುವಾಗ ನಮಗೇನು ಪರಿಸ್ಥಿತಿ ಇದ್ದರೂ ಕೂಡ ದೇವ್ರು ನಮ್ಮನ್ನು ಕಾಪಾಡುವರಾಗಿರ್ತಾರೆ. ದೇವ್ರ ವಾಕ್ಯ ಹೇಳ್ತದೆ ನೋಡಿ, ಧರ್ಮೋಪದೇಶಕಾಂಡ 2:7 ಧರ್ಮೋಪದೇಶಕಾಂಡ 2:7 ಎಲ್ಲರೂ ಹೇಳಿ, ನನ್ನ ಕೈ ಹಾಕಿ ಮಾಡಿದ ಎಲ್ಲ ಕೆಲಸವನ್ನು ಈ ಜುಲೈ ತಿಂಗಳಲ್ಲಿ ದೇವರು ಸಫಲಪಡಿಸಿದರು. ಆಮೇಲೆ ನೀವು ಯಾವಾಗಲೂ ಕೆಲಸಕ್ಕೆ ಹೋಗುವಾಗ ಈ ಮಾತನ್ನು ಹೇಳಿ, ಈ ದಿನ ನಾನು ಏನು ಕೈಟ್ಟು ಮಾಡ್ತೀನೋ ಅದರಲ್ಲಿ ದೇವರು ಸಫಲವನ್ನು ಕೊಡ್ತಾರೆ, ದೇವರು ಜಯವನ್ನು ಕೊಡ್ತಾರೆ. ಅಲ್ಲಲ್ಲೋ ಯಾವಾಗಲೂ ನೋಡಿ, ಒಂದು ಆಶೀರ್ವಾದ ಬಂದ ಮೇಲೆ ಕೃತಜ್ಞತೆ ಮಾಡೋದು ಈಸಿ, ಎಲ್ಲ ಮಾಡ್ತಾರೆ, ಅನ್ಯ ಜನ ಕೂಡ ಮಾಡ್ತಾರೆ. ಅವ್ರು ಏನೋ ಒಂದು ಆಸೆ ಪಟ್ಟರು ಸಿಕ್ಕಿದ ಮೇಲೆ ಥ್ಯಾಂಕ್ ಯು ದೇವ್ರು ಒಳ್ಳೆಯವ್ರು ಅಂತ ಹೇಳೋದು ಈಸಿ, ನಮಗೆ ಬರಲಿಕ್ಕೆ ಮುಂಚೆ ನಾವು ಹೇಳೋದು ಅದೇ ನಿಜವಾದ ನಂಬಿಕೆ. ನಾನು ಈ ದಿನ ನನ್ನ ಕೈ ಇಟ್ಟು ಮಾಡೋದೆಲ್ಲ ನನಗೆ ಸಫಲವಾಗುತ್ತದೆ. ಹೋದಿ ಮುಂದೆ ಅಂದರೆ ದೊಡ್ಡ ಅರಣ್ಯದಲ್ಲಿ ಸಂಚರಿಸ್ತಿರುವಾಗಲ್ಲ ಆತನು ಒಂದು ದೇವರು ಪರಾಮರಿಸುತ್ತಾ ಬಂದರು. ಈ 40 ನಿಮ್ಮ ಸಂಗಡ ಇದ್ದುದರಿಂದ, ಎಲ್ಲರೂ ಹೇಳಿ, ದೇವರು ನನ್ನ ಸಂಗಡ ಇರುವುದರಿಂದ ನನಗೇನು ಕಡಿಮೆ ಇಲ್ಲ. ದೇವರು ನನ್ನ ಸಂಗಡ ಇರೋದ್ರಿಂದ ನನಗೇನು ಕಡಿಮೆ ಇಲ್ಲ. ನೀವು ಹೇಳಿ, ನೀವು ಹಲಲುಯ್ಯ, ನೀವು ಸಾರಿ, ನೀವು ನಂಬಿಕೆಯಿಂದ ಹೇಳಿ, ಏನಿದ್ರೂ ಕೂಡ ಅದನ್ನೆಲ್ಲ ದೇವರೇನು ಮಾಡ್ತಾರೆ, ಸಮೃದ್ಧಿಗೊಳಿಸ್ತಾರೆ. ಯಾಕೆಂದರೆ ಈ ವಾಕ್ಯದ ಜೀವ ಅಲ್ಲಿಯ ದೊಡ್ಡ ಅರಣ್ಯ ಅಂತ, ದೊಡ್ಡ ಅರಣ್ಯದಲ್ಲಿ ದೇವರು ಅವ್ರನ್ನ ನಡೆಸಿದರು. ಅರಣ್ಯ ಯಾವುದನ್ನು ತೋರಿಸ್ತದೆ ಗೊತ್ತಾ? ಹಲಲುಯ್ಯ. ಈ ವಾಕ್ಯ ಓದೋಣ ನಾವು, ವಿಮೋಚನೆ ಕಾಂಡ 14:3 ಓದಿ, ಅರಣ್ಯ ಯಾವುದನ್ನು ಗುರುತಿಸ್ತದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲ ಕಡೆಯಲ್ಲಿಯೂ ಅರಣ್ಯವು ಅದು ನೋಡಿ, ಅವರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಅರಣ್ಯ ಅಂದ್ರೆ ಏನು ಗೊತ್ತಾ? ಕೆಲಸದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲ ಕಡೆ ಒಂದೇ ಥರ ಇದೆ. ಹಲಲೋಯ್ಯ. ಅದರ ಮಧ್ಯದಲ್ಲಿ ಸ್ತುತಿಸುವವರಿಗೆ ದೇವರು ಬಾಗಿಲು ತೆರೀತಾರೆ, ದೇವರೊಂದು ಮಾರ್ಗ ತೆರೆದು ನಡೆಸೋರಾಗಿದ್ದಾರೆ. ಆಮೇನ್. ಅದಕ್ಕೆ ಆರಾಧನೆ ನಮ್ಮ ಜೀವಿತದಲ್ಲಿ ಭಾಳ ಮುಖ್ಯ. ನಾನು ಹೇಳ್ತೀನಿ ನೋಡಿ, ನಾನು ಚಾಲೆಂಜ್ ಮಾಡ್ತೀನಲ್ಲ, ಕೆಲಸವಿಲ್ಲ ತಾತ, ಕನ್ಫ್ಯೂಷನ್ ಆಗ್ತದ, ನೀವು ಹೋಗಿ ದೇವ್ರನ್ನ ಆರಾಧಿಸಿ ನೋಡಿ, ಒಂದು ಐಡಿಯಾ ಕೊಡ್ತಾರೆ, ದೇವರೊಂದು ಮಾರ್ಗ ತೆರೀತಾರೆ, ಆ ಮಾರ್ಗ ನಿಮ್ಮನ್ನ ಶ್ರೇಷ್ಠವಾದ ಆಶೀರ್ವಾದಕ್ಕೆ ತಲುಪಿಸೋದಾಗಿದೆ. ಆಮೇನ್. ಇಸ್ರೇಲ್ ಜನಕ್ಕೆ ಮಾಡಿದ್ದಾರೆ ಅಂದರೆ ನನ್ನ ನಿಮ್ಮನ್ನು ಕೂಡ ನಡೆಸೋರಾಗಿದ್ದಾರೆ. ಸರಿ, ಒಳ್ಳೆ ದೇವರೇನ ನಿನ್ನ ಪ್ರೀತಿಸಲಿ, ಹೃದಯ ಸಾಲದ ದೇವರೇ, ಒಂದು ಹೆಚ್ಚಾಗಿ ಆಗಸ್ಟ್ ತಿಂಗಳಲ್ಲಿ ನಾನು ಸ್ತುತಿಸಬೇಕು. ನಿನ್ನ ಪ್ರೀತಿಸಲು ಹೃದಯ ಸಾಲದು ಎಸ್ಸಯ್ಯ, ಇನ್ನು ಹೆಚ್ಚಾಗಿ
ಯೇಸುವಿನ ಪ್ರೀತಿಸ ಆಸೆ ಇದೆ ಅಲ್ವಾ? ನನ್ನ ಪ್ರೀತಿಸಲು ಈ ಹೃದಯ ನೆಚ್ಚಾಗಿ ಕೈಗಳ ಚಲಿಸಿ ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಮಹಿಮೆ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಮಹಿಮೆ ಯೇಸಯ್ಯ, ನಿನ್ನ ಪ್ರೀತಿಸಲು ನೀ ಹೆಚ್ಚಾಗಿ ಆಸೆ ನನಗಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವನು ನೀನೇ, ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಆತನ ವಾಸುಂಡೆಗಳಿಂದ ನಗುಣವಾಗಿದ್ದೀವಿ. ಸಮೃದ್ಧಿ ಜೀವನ ನಿನ್ನ ಪ್ರೀತಿಯನ್ನು ವರ್ಣಿಸಲು ಪಡುತ್ತಿದ್ದೆ ಯೇಸಯ್ಯ, ನಿನ್ನ ಪ್ರೀತಿಯನ್ನು ಹೃದಯ ತವಕ ಸ್ತೋತ್ರ ಯೇಸಯ್ಯ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಯೇಸಯ್ಯ. ಹೆಚ್ಚಾಗಿ ಯೇಸಪ್ಪನ ನೋಡಿ, ಹೇಳ ಯೇಸಪ್ಪನ ನೋಡಿ, ನಿನ್ನ ಪ್ರೀತಿಸಲು ಯೇಸುವೆ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮದಿಂದ ನನ್ನನ್ನು ತುಂಬಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ. ಯೇಸುವೆ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮದಿಂದ ತುಂಬಿಸಿರುವೆ, ನಮ್ಮ ಪಾಪಗಳ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಯೇಸಯ್ಯ, ನಿನ್ನ ಪ್ರೀತಿಯನ್ನು ಹೃದಯ ತವಕ ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, 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 ನಿನ್ನ ಪ್ರೀತಿಸಲು ಈ ಹೃದಯ ಹೆಚ್ಚಾಗಿ ಆಸೆ ನನಗಯ್ಯ, ನಿನ್ನ ಪ್ರೀತಿಸಲು ಹೆಚ್ಚಾಗಿ ಆಸೆ ನನಗಯ್ಯ, ಶಾಶ್ವತ ಪ್ರೇಮದಿಂದ ಿರುವೆ ನನ್ನನ್ನು ಮಮತೆ ಸೆಳೆದು ಕಂಡ, ನಿನ್ನಂತೆ ನನ್ನನ್ನು ಹೇಮೆ ಶಾಶ್ವತ ಪ್ರೇಮದಿಂದ ನನ್ನನ್ನು ಸೆಳೆದು ಕಂಡ, ನಿನ್ನಂತೆ ನಿನ್ನ ಪ್ರೀತಿಯನ್ನು ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಯೇಸಯ್ಯ,
ಇನ್ನು ಹೆಚ್ಚಾಗಿ ನಿನ್ನ ಭಕ್ತಿಸಲು ಸಾಲದು ಯೇಸಯ್ಯ ಹಾಸನ ನಗಯ್ಯ ಸ್ತೋತ್ರ ಯೇಸಯ್ಯ ಸ್ತೋತ್ರ ಯೇಸಯ್ಯ ಮಹಿಮೆ ಯೇಸಯ್ಯ ಸ್ತೋತ್ರ ಯೇಸಯ್ಯ ಮಹಿಮೆ ಯೇಸಯ್ಯ ಸ್ತೋತ್ರ ಯೇಸಯ್ಯ ಮಹಿಮೆ ಯೇಸಯ್ಯ ಸ್ತೋತ್ರ ಯೇಸಯ್ಯ ಸ್ತೋತ್ರ ಯೇಸಯ್ಯ ಮಹಿಮೆ ಓ ಶಬಲಂದುರ ಲಖೋ ರೇಖ ಥರ ಬಲರ ಶಮನ ಲಖೋತು ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸಪ್ಪ ಥ್ಯಾಂಕ್ ಯು ಲಾರ್ಡ್ ನಮ್ಮ ರೋಗಗಳನ್ನೆಲ್ಲ ನೀವು ವಾಸಿ ಮಾಡಿ ನಮಗೆ ಹೊಸ ಜೀವವನ್ನು ದೇವರೇ ಕೊಟ್ಟ ಅಂತಲೇ ನಾಶದಿಂದ ದೇವರೇಪ್ಪ ಸೈತನ ದಾಸ್ತುತಿಯಿಂದ ಎಲ್ಲ ದೇವರೇಪ್ಪ ಕತ್ತಲೆಯಿಂದ ನಮ್ಮನ್ನು ಬಿಡಿಸಿ ಇವತ್ತು ನೀನು ಆಲಯಕ್ಕೆ ನಮ್ಮನ್ನು ಕರೆತಂದಿರುವುದಕ್ಕಾಗಿ ನಾವು ಕೃತಜ್ಞತೆ ಮಾಡ್ತೇವೆ ದೇವರೇಪ್ಪ ಕೃತಜ್ಞತೆ ಮಾಡ್ತೇವೆ ನಿಜವಾಗಲಿಯೂ ನಾವು ಧನ್ಯರು ನಾವು ಒಂದು ವಾಕ್ಯ ಓದಿ ಯೋಹನ 17ನೇ ಅಧ್ಯಾಯದಲ್ಲಿ ಯೋಹನ 17ನೇ ಅಧ್ಯಾಯ 20ನೇ ವಾಕ್ಯದಿಂದ ಓದೋಣ ಕೇಳಿಕೊಳ್ತೇನೆ ಇವತ್ತು ಕೂಡ ನಮಗೆ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ ಮುಂದೆ ಹೋದ್ಯನ ನೋಡಿ ಇಷ್ಟು ಒಂದು ಒಳ್ಳೆ ಪ್ರಾರ್ಥನೆ ದೇವರ ಯೇಸು ಸ್ವಾಮಿ ಅವರು ಹೇಗೆ ತಂದೆ ಕುಮಾರ ಪವಿತ್ರಾತ್ಮನ ಮೂರು ಜನ ಸೇರಿದಾರೋ ನಾವು ಕೂಡ ಒಂದಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗೆ ಮುಂದೆ ಹೋಗೋಣ ನೋಡಿ ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಅಮೇನ್ ಹೇಳಿ ಲೋಕಕ್ಕೆ ತಿಳಿದು ಬರೋದು ಅಮೇನ್ ಹಾಗೆ ನೋಡಿ ಆ ದೇವರು ವಾಕ್ಯ ಹೇಳ್ತದೆ ದೇವರು ವಾಕ್ಯ ಹೇಳ್ತದೆ ರೋಮಪುರದವರು ಬರೆದಿರೋ ಪತ್ರಿಕೆ ಎಲ್ಲರೂ ಪಾಪ ಮಾಡಿ ಮಹಿಮೆಯನ್ನು ಕಳ್ಕೊಂಡಿದ್ರು ಆದರೆ ಯೇಸು ಬಂದಿದ್ದು ನಮಗೆ ಆ ಮಹಿಮೆಯನ್ನು ಹಿಂತಿರುಗಿ ಕೊಡ್ಲಿಕ್ಕೆ ಹಾಗೆ ಇದು ನಾನು ನೀವು ನಾವು ಏನು ಹೇಳಿದ್ದ ದೇವರ ಸಾನ್ನಿಧ್ಯದಲ್ಲಿ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ಅಷ್ಟು ಪ್ರೆಷಿಯಸ್ ಆಗಿ ದೇವ್ರ ನೋಡುವರಾಗಿದ್ದಾರೆ ಆಮೇ ನಾವು ಇದ್ದು ನಿಂತು ಆ ಒಳ್ಳೆ ದೇವರನ್ನು ಒಂದು ಹಾಡು ಕೂಡ ಹಾಡನ್ನು ನನ್ನ ಜೊತೆ ಸೇರಿ ಹೇಳಿ ನನ್ನ ದೇವರಲ್ಲಿ ನಿಶ್ಚಯವಾಗಿ ನನ್ನ ಅನುಗ್ರಹವನ್ನು ನಾನು ಹೊಂದುವೇನು ದೇಶಕ್ಕೂ ನನ್ನ ಕುಟುಂಬಕ್ಕೂ ನನ್ನ ಸಭೆಗೂ ನನ್ನ ಆಶೀರ್ವಾದವಾಗಿರುವೇನು ಆಮೇಲೆ ನಿಶ್ಚಯ ನಮ್ಮಲ್ಲಿರಲಿ ನಿಶ್ಚಯವಾಗಿ ನಾವು ಒಂದು ಆಶೀರ್ವಾದವಾಗಿ ಇದ್ದೇ ಇರ್ತೀವಿ ಯಾಕೆಂದರೆ ನಮ್ಮನ್ನು ಕಾಪಾಡುವ ಒಂದು ದೇವರಿದ್ದಾರೆ ಹಲಲೂಯ ಈ ವಾಕ್ಯ ಕೂಡ ಓದಿ ಕೀರ್ತನೆ 42ರಲ್ಲಿ 6ನೇ ವಾಕ್ಯ ಓದಿ ನನ್ನ ದೇವರೇ ಕುಗ್ಗಿ ಹೋಗಿದೆ ಒಂದು ಯೋರ್ದಾನ್ ಹೊಳೆಯ ದೇಶ ಒಂದು ಎರಡನೇದು ಹೇರ್ಮನ್ ಪರ್ವತ ಮೀಸ ಬೆಟ್ಟ ಇವುಗಳಲ್ಲಿ ಇರುವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ ಎಲ್ಲರಲ್ಲಿ ನಿನ್ನನ್ನು ಸ್ಮರಿಸುತ್ತೇನೆ ನೋಡಿ ಆ ದಾವಿದನ ಜೀವಿತ ನೋಡಿ ಸೌಲು ಭಯಪಟ್ಟು ಒಂದೊಂದು ಕಡೆ ಸೌಲು ದಾವಿದಲ್ಲಿ ಇದ್ದಾರೆ ಅಂತ ಹೇರ್ಮನಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾನೆ ಅಲ್ಲಿ ಸೌಲು ಹೋಗ್ತಾನೆ
ಈಗ ದಾವಿದ್ ಅಲ್ಲಿಂದ ಏನು ಮಾಡ್ತಾರೆ ಯೋರ್ಧನ್ ಹತ್ರ ಹೋಗ್ತಾರೆ ಅಲ್ಲಿದ್ದಾರೆ ಗೊತ್ತಾದರೆ ಮತ್ತೆ ಬೇರೆ ಒಂದು ಬೆಟ್ಟಕ್ಕೆ ಬೇರೆ ಒಂದು ಬೆಟ್ಟಕ್ಕೆ ಎಷ್ಟು ಪ್ರಶ್ನೆಗಳಿದೆ ನಡೀತಾರೆ ಮಧ್ಯದಲ್ಲಿ ನಿನ್ನ ಸ್ತುತಿಸಿದೆ ನಿನ್ನ ನಾನು ಸ್ಮರಿಸ ಏನು ಮಾಡ ಸ್ಮರಿಸುವೆನು ಅಂತ ಹೇಳೋ ಸಮಯದಲ್ಲಿ ಅದೆಲ್ಲ ಒಂದು ಕಡೆ ಇರಲಿ ಆದರೆ ದೇವನ ಅವನು ಸ್ತುತಿಸುವರಾಗಿದ್ದಾರೆ ಅದಕ್ಕೆ ನೋಡಿ ದೇವರ ಎಲ್ಲ ಪ್ರಶ್ನೆಗಳಿಂದ ಕಾಪಾಡಿ ದಾವಿದಿ ಕೊಟ್ಟ ವಾಗ್ದಾನದಂತೆ ಆತನನ್ನು ರಾಜನಾಗಿ ಮಾಡಿ ತೋರಿಸಿದರು ಆಮೆನ್ ನಾನು ನೀ ಕೂಡ ಹಾಗೇನೆ ಈ ಲೋಕದಲ್ಲಿ ಇರುವ ಗಂಟಲ್ಲೂ ಕಡೆಯವರೆಗೂ ಏನಾದರೂ ಸಮಸ್ಯೆಗಳಿರ್ತದೆ ಸಮಸ್ಯೆನೆಲ್ಲ ನಾವೇನು ಮಾಡೋದು ಅದನ್ನು ನೋಡಬಾರ್ದು ನಾ ದಾವಿದನ ಹಾಗೆ ನಾ ಸ್ತುತಿಸೋರಾಗಿರ್ಬೇಕು ಸ್ತುತಿಸುವವರು ಜಯಿಸ್ತೀವಿ ನಾವು ಸ್ತುತಿಸುವವರು ಯಾಕೆಂದರೆ ಸುದೇಶ್ ಪಾಶ ಹೇಳುವಾಗೆ ಪ್ರಾರ್ಥನೆ ಮಾಡುವಾಗ ದೇವರ ಉತ್ತರ ತರ್ತದೆ ಸ್ತುತಿಸುವಾಗಲೇ ದೇವರ ಸಾನ್ನಿಧ್ಯ ತರ್ತದೆ ದೇವರ ಎಲ್ಲಿರ್ತಾರೋ ಅಲ್ಲಿ ಬಿಡುಗಡೆ ಇರ್ತದೆ ಆಮೇಲೆ ಚೆನ್ನಾಗಿ ಸ್ತುತಿಸನ್ನು ವಿಶ್ವಾಸದಿಂದ ಆತನನ್ನು ಭಾನುವಾರ ಮಾತ್ರ ಅಲ್ಲ ಅನ್ನೋದಿನ್ನ ಆತನನ್ನು ಕೊಂಡಾಡೋಣ ನಿಶ್ಚಯವಾಗಿ ಹಾಡನ್ನು ಹಾಡುವಾಗಲೇ ದೇವರು ತಾನೇ ನಿಮ್ಮ ಕೈಯಿಟ್ಟು ಮಾಡೋ ಕೆಲಸಗಳನ್ನು ಆಶೀರ್ವದಿಸಲಿ ನಿಮ್ಮ ಮಕ್ಕಳನ್ನು ದೇವರು ಅನುಗ್ರಹಿಸಲಿ ಒಂದು ವೇಳೆ ಇವತ್ತು ಸಾಲ ತಗೊಳ್ಳೋರಾಗಿದ್ದರೆ ಬೇಗ ಸಾಲ ಕೊಡುವಂತೆ ನಿಮ್ಮ ಕರೆಗಳನ್ನು ಬಲಪಡಿಸಲಿ ಆಮೇಲೆ ಹೇಳ್ತಲ್ಲ ನಂಬಿಕೆ ಇಲ್ಲ ಇದೆಲ್ಲ ಹೆಂಗಾಗ್ತದೆ ಪಾಸ್ಟರ್ ಅಂತ ನೋಡಿ ಯಾಕೆಂದರೆ ಹಾಗೆ ಬೆಳೆದು ಬಂದುಬಿಟ್ಟಣ ಚಿಕ್ಕ ವಯಸ್ಸಿನಿಂದ ಹಾಗೆ ಬೆಳೆಸಿಬಿಟ್ರೆ ನಮಗೆ ಎಲ್ಲ ಸ್ಕೂಲಲ್ಲಿ ಆಗಲ್ಲ ನಿನಗೆ ನಿನ್ನ ದಡ್ಡ ನಿನ್ನ ವೇಸ್ಟು ನಿನ್ನ ಉದ್ಧಾರ ಆಗಲ್ಲ ಹೇಳಿ ಹೇಳಿ ಈಗ ದೇವ್ರು ಹೇಳ್ತಾರೆ ನೀನು ಸಾಲ ಕೊಡ್ತೀಯ ಅಂತ ಹೇಳಿದ್ರೆ ಮನಸ್ಸಲ್ಲಿ ಅದಿದೆಯಲ್ಲ ನಾವು ಹೇಳಬೇಕು ನಾ ಸಾಲ ಕೊಡ್ತೀವಿ ಹೇಳಿ ನಾ ಸಾಲ ಕೊಡುವರಾಗಿರ್ತೀವಿ ನನ್ನ ಮಕ್ಕಳು ನಾವು ನಾ ಸರ್ವ ಸಂಪತ್ತು ಅನುಗ್ರಹವಾಗಿರ್ತದೆ ಅಂತ ನಾ ಸೇರಿ ಹಾಡನ್ನು ನಾವು ನಿಶ್ಚಯವಾಗಿ ಹಾಡಿ ನನ್ನ ದೇವರಲ್ಲಿ ನನ್ನ ದೇವ ನಿಶ್ಚಯದಿ ಅನುಗ್ರಹ ನಿನ್ನ ವಾಕ್ಯದಂತೆ ನಾನು ನಡೆದು ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ದೇಶಕ್ಕೆ ನಾನು ಅನುಗ್ರಹವು ನೌಕರಿಯು ದೇಶಕ್ಕೆ ನಾನು ನೌಕರಿಯು ನನ್ನ ಗೃಹದ ಆಹಾರ ಇಷ್ಟಗಳು ಒಂದು ನನ್ನ ಗೃಹದ ಆಹಾರ ಇಷ್ಟಗಳು ಒಂದು ನನ್ನ ದೇವರಲ್ಲಿ ನಿಶ್ಚಯದಿ ನಿನ್ನ ವಾಕ್ಯದಂತೆ ನಾನು ನಾಡಲೆ ನನ್ನ ಎದಿರು ಶತ್ರುಗಳೆಲ್ಲ ಛದ್ರಿ ಹೋಗ್ವರು ಮೂರನೇ ಅಲ್ಲೇ ಯೇಸುವಿನ ನಾಮದಲ್ಲಿ ಅದು ಛದ್ರಿ ಹೋಗುವುದು ನನ್ನ ಆರೋಗ್ಯ ನನ್ನ ಶರೀರ ಕೈಟೇಳಿ ನನ್ನ ಆರೋಗ್ಯ ದಾನವದು ನನ್ನ ಶರೀರ ನನ್ನ ದೇವನಲ್ಲಿ ನಿಶ್ಚಯದಿ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ಜೀವಿತದಿ ಒಂದಾಗಿ ನನ್ನ ಸಂಪತ್ತು ಅದು ಜೀವಿತದಿ ಒಂದಾಗಿ ಹರ್ಷ ಪಡಲಿ ನಂತ ಹೊಟ್ಟೆಗಾಗಿ ಕತ್ತ ಸಮೃದ್ಧಿ ತಂದ ನನ್ನ ಪರಿಶುದ್ಧಾಗಿ ಮಾಡಿದ ನನ್ನ ಹೊಟ್ಟೆಗಾಗಿ ಕತ್ತ ಸಮೃದ್ಧಿ ತಂದ ನನ್ನ ಪರಿಶುದ್ಧ ನನ್ನ ದೇವರಲ್ಲಿ ನನ್ನ ದೇವರಲ್ಲಿ ನಿಶ್ಚಯದಿ ನಿನ್ನ ವಾಕ್ಯದಂತೆ ಕೊಡಲು ಬಸಿದಲ್ಲವನು ಹೊಂದುವೆನು ಉನ್ನತದಿ ಮಾನಿಸಿ ಬಸಿದಲ್ಲವನು ಹೊಂದುವೆನು ಉನ್ನತದಿ ಮಾನಿಸಿ ನನ್ನ ದೇವರಲ್ಲಿ ನಿಶ್ಚಯದಿ ಅನುಗ್ರಹ ನಿನ್ನ ವಾಕ್ಯದಂತೆ ನಿನ್ನ
ದಾರಿಯಲ್ಲಿ ನಾನು ನಡೆದೆ ನಿನ್ನ ವಾಕ್ಯ ತಂದೆ ನಾನು ನಡೆದು ನಿನ್ನ ದಾರಿಯಲ್ಲಿ ನಾನು ನಡೆದೆ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ಒಂದು ಸಾರಿ ಕೂಡ ನಿಶ್ಚಯವಾಗಿ ಹಾಡೋಣ. ಈ ವಾಕ್ಯ ಹೇಳ್ತದೆ ಜೀವಿತದೆ ನಾವು ಒಂದಾಗಿ ನಮ್ಮ ಕುಟುಂಬ ಒಂದಾಗಿ ನಾವೇನು ಮಾಡ್ತೀವಿ ದೇವರ ಸರ್ವ ಸಂಪತ್ತನ್ನು ನಾವು ಹೊಂದುತ್ತೇವೆ ನಮ್ಮ ಆಶೀರ್ವಾದವಾಗಿರ್ತೀವಿ ಅಂತಲ್ಲೇ ದೇವರ ವಾಕ್ಯ ಹೇಳ್ತದೆ. ಒಂದು ವಾರ ಮುಂಚೆ ಸ್ವಲ್ಪ ಹಣಕಾಸು ಬೇಕಾಗಿತ್ತು, ಹಾಗೆ ಯೋಚನೆ ಮಾಡಿದೆ ನಾನು ಲೋನ್ ಹಾಕೋಣ, ಪರ್ಸನಲ್ ಲೋನ್ ಹಾಕೋಣ, ಇಲ್ಲ ಅದು ಪಿ ಎಫಲ್ಲಿ ಹಣ ತೆಗೆಯೋಣ ಅಂತ ಯೋಚನೆ ಮಾಡುವಾಗ ದೇವರು ಹೇಳಿದರು ಯಾಕೆ ಅಲ್ಪವಾಗಿ ಯೋಚನೆ ಮಾಡ್ತೀಯಲ್ಲ. ಬಟ್ ಇನ್ನು ಮನಸ್ಸು ಈಗ ಎಷ್ಟು ಕರಪ್ಟ್ ಆಗಿಬಿಟ್ಟಿದೆ ಇವತ್ತು. ಒಂದು ಅಗತ್ಯ ಇದೆ ಅಂದರೆ ಒಂದು ತಂದೆ ಇದ್ದಾರೆ ಅಂತ ಮರ್ತು ಬಿಟ್ಟಿದ್ದೀನಿ ನಾವು. ಯಾಕೆ ಇಷ್ಟು ಅಲ್ಪ, ನಾನು ಇದ್ದೀನಲ್ಲ, ನಾನು ನಿನ್ನ ಅಗತ್ಯಗಳನ್ನು ಪೂರೈಸುತ್ತೇನೆ ಅಂತ ದೇವ್ರು ಹೇಳಿದರು. ಹಲ್ಲೆಲೂಯ. ಇಲ್ಲವ ನಿಜವಾಗಿ ಯೋಚನೆ ಮಾಡಿ ನೋಡಿ, ಕೆಲಸ ಮೇಲೆ ನಮಗೊಂದು ಅಗತ್ಯ ಬರುವಾಗ ನಮಗೊಂದು ದೇವರಿದ್ದಾರೆ ಅಂತಲೇ ಮರೆತು ಬಿಡ್ತೀವಿ. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಅಲ್ಲಿ ಸಾಲ ತಗೊಳ್ಳೋಣ, ಹಲ್ಲೆಲೂಯ. ಹಾಗೇ ಯೋಚನೆಯಲ್ಲೇ ನಾವು ಬೆಳೆದ್ಬಿಟ್ಟು ಹಾಗಲ್ಲ, ನಮಗೊಂದು ತಂದೆ ಇದ್ದಾರೆ. ಹಲ್ಲೆಲೂಯ. ನಾನು ಕೇಳಿದರೆ ಸಾಕು, ಇವತ್ತು ಅದೇ ಸರ್ವಿಸಲ್ಲಿ ಕೇಳಿದಾಗ ಬೇಡಿಕೊಳ್ಳಿರಿ, ನಿಮಗೆ ಕೊಡುವುದು. ಕೆಟ್ಟವರು ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವಾಗ ತಂದೆ ಒಳ್ಳೆಯದನ್ನೇ ಕೊಡುವರಾಗಿದ್ದಾರೆ. ಆಮೇಲೆ ನಾವೊಂದು ಸಾರಿ ಕೂಡ ಸೇರಿ ಹಾಡನ್ನು ಜೀವಿತದೇ ನನ್ನ ಕುಟುಂಬವಾಗಿ ನನ್ನ ಆಶೀರ್ವಾದವಾಗಿರ್ತೀನಿ. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಊರಲ್ಲಿ ಇರ್ಬೋದು, ಅವ್ರು ದುಡಿಯುವರಾಗಿರ್ಬೋದು, ವ್ಯವಸಾಯ ಮಾಡುವರಾಗಿರ್ಬೋದು, ಅವನ್ನ ನೆನೆಸ್ಕೊಳ್ಳಿ ನೀವು. ನನ್ನ ತಾಯಿ, ನನ್ನ ತಂದೆ, ನಾವೆಲ್ಲರೂ ನಾವು ಆಶೀರ್ವಾದವಾಗಿರ್ತೀವಿ. ಯಾಕೆಂದರೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಕಲ್ವಾಲಿ ಶಿಲುಬೆಲಿ ನನ್ನ ಯೇಸು ಅವರೆಲ್ಲವನ್ನು ಹೊತ್ತು ತೀರಿಸಿದ್ದಾರೆ. ನನಗೆ ಕೊಡಬೇಕಾಗಿರೋ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿರೋದ್ರಿಂದ 2 ಕೊರಿಂಥ್ಯ 4 ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳಿದ ಇವತ್ತಿರುವ ಈ ಸಮಸ್ಯೆಗಳು ಇದು ಕ್ಷಣ ಮಾತ್ರ ಅಂತೆ, ಟೆಂಪ್ರವರಿ. ಅದು ನನಗೂ ನಿಮಗೆ ದೇವರು ಪರ್ಮನೆಂಟ್ ಆಗಿ ಕೆಲವು ಮಹತ್ವಗಳನ್ನು ಇಟ್ಟಿದ್ದಾರೆ, ಅದನ್ನು ಹೊಂದಿಕೊಳ್ಳಕ್ಕಿದ್ದೀವಿ. ಅದು ನಾಳೆನೇ ಆಗ್ಬೋದು, ಇವತ್ತೇ ಆಗ್ಬೋದು, ಅದರಿಂದ ನಾನು ಸೋತು ಹೋಗೋದು ಬೇಡ. ನೀವು ಯಾವ ವಿಷಯದಲ್ಲಿ ಬಂದಿದ್ದೆ ಕೂಡ ನೀವು ಹೇಳಿ, ನಿಶ್ಚಯವಾಗಿ ನಾವು ಸುಖವಾಗಿರ್ತೀವಿ, ನಿಶ್ಚಯವಾಗಿ ನಾವು ಜಯಿಸ್ತೀವಿ. ದೇವರ ವಾಕ್ಯದಲ್ಲಿ ನಾನು ನೋಡ್ತೀವಿ, ಜೋನಾಥನ್ ಹೇಳಿದ, ನೀನು ಬರ್ತೀಯ, ಅಲ್ಲೊಂದು ದೊಡ್ಡ ಸೈನ್ಯ ಇದೆ, ಅವ್ರನ್ನ ಫೇಸ್ ಮಾಡೋಣ ಅಂತ ಹೇಳಿದ. ಅವನ ಜೊತೆ ಇದ್ದ ಅವನು, ಬಾ ಹೋಗೋಣ, ಸತ್ಯವೇದ ಹೇಳ್ತಿದೆ. ಅವತ್ತು ಜೋನಾಥನಿಗೆ ದೇವರು ದೊಡ್ಡ ಜಯವನ್ನು ಕೊಟ್ಟರು. ಹಲ್ಲೆಲೂಯ. ಎಷ್ಟು ದೊಡ್ಡ ಪ್ರಶ್ನೆ ಇದ್ರೂ ಕೂಡ ಪರವಾಗಿಲ್ಲ, ನೀವು ನಿಲ್ಲುವಾಗ ಜಯ ಕೊಡಲಿಕ್ಕೆ ಒಬ್ಬರು ದೇವರಿದ್ದಾರೆ. ಆಮೇಲೆ ನಿಶ್ಚಯವಾಗಿ ಸೇರಿ ಹಾಡೋಣ. ನಾನು ಜೀವಿತದಿ ಒಂದಾಗಿ ನನ್ನ ಸಂಪತ್ತು ಅದು, ಜೀವಿತದಿ ಒಂದಾಗಿ ನನ್ನ ಸಂಪತ್ತು, ನನ್ನ ಅಳ್ತೆಗೆ ನನ್ನ ಪರಿಶುದ್ಧ ಜನರಾಗಿ ಮಾಡಿದ ನನ್ನ ದೇವರಲ್ಲಿ ನಿಶ್ಚಯದಿ ಅನುಗ್ರಹ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ಸಾಲ ಬಯಸಲು ನನಗೆ ಸಾಲ ಕೊಡಲು ಕರ್ತ ಸಮೃದ್ಧಿ ಕೊಟ್ಟೆ ಕೊಡ್ತಾರೆ. ಯೇಸು ನಾಮದಲ್ಲಿ ಬೇರೆಪ್ಪ, ಯಾರ ಸಾಲಗಳಲ್ಲಿದ್ದರೆ ಕೊಡುವಂತೆ ಮಾಡು ಯೇಸಪ್ಪ. ನನ್ನ ದೇವರಲ್ಲಿ ನಿಶ್ಚಯದಿ ಅನುಗ್ರಹ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ
ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲೇ ನಾನು ನಡೆಲೆ. Amen, amen, amen. Bala, shamana, lutturiya. Inna marga dalli devrepa. Inna dharili nadivatte. Inna marga galana namge kalisu devrepa. Ashuddhavada marga dalli namana nadisu. Inna ishtadante namana nadisu devrepa. Namana nadisu devrepa. Thank you, Lord. Ee vakyavanna yavaglu heli. Kirtane 25 ge banne. Kirtane 25. ಐದನೇ ವಾಕ್ಯ ಓದಿ. ಉಪದೇಶಿಸು ಎಲ್ಲರ ಅವ್ರ ಜೊತೆ ಸೇರಿ ಹೇಳೋಣ. ಆ ವಾಕ್ಯ ಓದಿ ನೀವು. ನಿನ್ನ ಸತ್ಯ ಅನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ಸಾಕು, ಒಂದು ಸಾರಿ ಕೂಡ ಅದನ್ನು ಅವ್ರ ಜೊತೆ ಸೇರಿ ಹೇಳೋಣ. ನೋಡಿ, ನಾವು ದೇವ್ರ ಸಮ್ಮುಖದಲ್ಲಿ ಇದ್ದೀವಿ. ದೇವ್ರ ವಾಕ್ಯ ಹೇಳ್ತದೆ, ಇಬ್ಬರು ಮಾತಾಡುವಾಗ ಅದನ್ನು ದೇವ್ರು ಕೇಳಿಸ್ತಾರಂತೆ. ಆಮೇಲೆ ಇವತ್ತು ನಾನು ನೀ ದೇವ್ರ ಸಮ್ಮುಖದಲ್ಲಿ ಅದನ್ನು ಮಾತಾಡುವಾಗ ಅರಿಕೆ ಮಾಡುವಾಗ ಅದು ದೇವ್ರು ಕೇಳಿಸ್ಕೊಳ್ತಾರೆ. ಆಮೇಲೆ ಸಬ್ಮಿಷನ್, ನಾವು ಸಮರ್ಪಿಸುವಾಗಲೇ ದೇವ್ರು ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ. ಅದರಿಂದ ನಾವು ಹೃದಯದಿಂದ ಹೇಳೋಣ, ನಿನ್ನ ಸತ್ಯ ಅನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ಸಾಕು. ಆಮೇಲೆ ಆ ಪ್ರಾರ್ಥನೆಯನ್ನು ಯಾವಾಗಲೂ ಹೇಳಿ. ಬೆಳಗ್ಗೆ ನಾವು ತಮಿಳು ಸರ್ವಿಸಲ್ಲಿ ಒಂದು ತಮಾಷೆಗೆ ಒಂದು ಜೋಕ್ ಹೇಳ್ತಿದೆ. ಒಂದ್ಸಾರಿ ಪಾಸ್ಟರ್ ಅವ್ರು ಚರ್ಚಿಗೆ ಹೊರಟರು. ಚರ್ಚಿಗೆ ಹೋಗುವಾಗ ಅಲ್ಲಿಂದ ಒಂದು ಕೋಳಿ ಬಂದ್ಬಿಡ್ತು ಮನೆಗೆ. ಬಂದ ತಕ್ಷಣ ಪಾಸ್ಟರ್ ನೋಡಿದ್ರು, ಸಂಡೆ ಬೇರೆ ಇವತ್ತು, ಕಾಸು ಬೇರೆ ಇಲ್ಲ, ಲಾಕ್ಡೌನ ಹಿಡಿದು ಮುಚ್ಚಾಕ್ಬಿಟ್ರು ಅದನ್ನು. ಅವ್ರ ವೈಫ್ ಹೇಳಿದ್ರು, ಪಾಸ್ಟರ್ ಅಮ್ಮ ಹೇಳಿದ್ರು, ಹೋಗಿ ಬರಷ್ಟರಲ್ಲಿ ಚರ್ಚಿಗೆ ಬರಷ್ಟರಲ್ಲಿ ಏನು ಮಾಡಿ, ನೀ ಫಸ್ಟ್ ಬಂದ್ಬಿಡಿದೆಲ್ಲ, ಚಿಕನ್ ಫ್ರೈ ಎಲ್ಲ ಮಾಡಿ ಚೆನ್ನಾಗಿಟ್ಟಿರು, ಇವತ್ತು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಚರ್ಚಿಗೆ ಹೋದರು. ಈಗ ಕರೆಕ್ಟಾಗಿ ಏನಾಯಿತು, ಪವಿತ್ರಾತ್ಮ ಅವ್ರನ್ನ ಬೇರೆ ರೀತಿಯಲ್ಲಿ ನಡೆಸ್ಬಿಟ್ರು. ಪವಿತ್ರಾತ್ಮ ನೀತಿವಂತರು ನಂಬಿಕೆಯಿಂದ ಜಯಿಸು ಬದುಕೋರಾಗಿರ್ತಾರೆ. ಬೇರೆಯವರ ಯಾವತ್ತೂ ಬೇರೆಯವರ ಆಸ್ತಿನ, ಬೇರೆಯವರ ಹಣನ, ಬೇರೆ ಯಾವ ವಸ್ತುಗಳನ್ನು ನಾವು ಇಚ್ಛಿಸಬಾರ್ದು. ದೇವ ನಮ್ಮನ್ನ ಆಶೀರ್ವಾದ ಫುಲ್ ಪ್ರಸನ್ನ ಮಾಡಿದ್ರು ಅವರು. ಪಾಸ್ಟರ್ ಪಾಸ್ಟರ್ ಮಲ್ಲ ಕೇಳ್ತಾ ಇದ್ರು. ಲಾಸ್ಟಲ್ಲಿ ಮನೆ ಪ್ರಾರ್ಥನೆ ಎಲ್ಲ ಮುಗೀತು, ಮನೆಗೆ ಬಂದರು. ಬಂದರೆ ಪಾಸ್ಟರ್ ಸ್ಮೆಲ್ಲೇ ಬರ್ತಾ ಇಲ್ಲ, ಚಿಕನ್ ಸ್ಮೆಲ್. ಆಮೇಲೆ ಕೇಳಿದಂದೆ, ಏನಾಯಿತು, ಚಿಕನ್ ಫ್ರೈ ಮಾಡಿಲ್ವಾ, ಏನು ಸ್ಮೆಲ್? ಏನ್ರಿ, ನೀವೇ ಚರ್ಚಲ್ಲಿ ಹೇಳಿದ್ರಲ್ಲ, ಬೇರೆಯವ್ರದ್ದು ಇಚ್ಛಿಸಬಾರ್ದು, ಬೇರೆಯವರ ಆಸೆ ಪಡಬಾರ್ದು, ನೀತಿ ಒಂದು ನಂಬಿಕೆಯಿಂದ ಬದುಕ್ತಾ ಅಂದ. ಅದಕ್ಕೆ ಕೋಳಿ ಬಿಟ್ಬಿಡಿ ನಾನು ವಾಪಸ್ಸು ಅಂದ. ಪಾಸ್ಟರ್ ಕೋಪ ಬಂದಿದೆ, ನಿನ್ನ ಅದು ಸಭೆ ಮಕ್ಕಳಿಗೆ ಮಾತಾಡಿದ್ದು ನಾನು, ನೀನು ಯಾರು? ನನ್ನ ಹೆಂಡತಿ. ದೇವ್ರ ವಾಕ್ಯ ಏನು ಹೇಳ್ತದೆ, ಹೆಂಡತಿರಿ ನಿಮ್ಮ ಗಂಡಂದಿರು ವಿಧಿಯರಾಗಿರಿ ಅಂತ. ನಾನು ಹೇಳಿದ್ದನ್ನು ನೀನು ಮಾಡಬೇಕಾಗಿತ್ತು. ಹಲ್ಲೆಲೂಯಾ. ಒಂದು ತಮಾಷೆಗಾಗಿದ್ರೆ ಕೂಡ ನಾನೇನು ಹೇಳಿಕೊಡ್ತೀನಿ ಅಂದರೆ, ನಮಗೆ ಶಾರ್ಟ್ಕಟ್ಟೇ ಬೇಡ, ನಮ್ಮನ್ನು ಅನುಗ್ರಹಿಸೋಕ್ಕೆ ಒಂದು ದೇವರಿದ್ದಾರೆ. ಆಮೇಲೆ ನಿಶ್ಚಯವಾಗಿ ಹಾಡಿದ ಹಾಗೆ ನಮ್ಮ ಕೆಲಸ ಆಗಲಿ, ಕುಟುಂಬವಾಗಲಿ ನಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ಕಣ್ಗಳು ಮುಚ್ಚಿ ಕೃತಜ್ಞತೆಯಿಂದ ಸ್ತುತಿ ಹಾಡುವೆ, ನನ್ನ ಯೇಸು ರಾಜನೇ ಅಂತ. ನಾ ಕೃತಜ್ಞತೆಯೊಂದಿಗೆ ನಾ ದೇವರನ್ನ ಕೊಂಡಾಡೋಣ, ದೇವರನ್ನ ಹಾಡಿ ಮಹಿಮೆ ಪಡಿಸೋಣ. ಕೃತಜ್ಞತೆ ಹೃದಯ ದೇವರಿಷ್ಟಪಡುವರಾಗಿದ್ದಾರೆ.
कहीं से ಕೇಳ್ತಿದೆ ಜೀವಮಾನವೆಲ್ಲ ನಿನ್ನ ಸೇವೆ ಮಾಡುವ ವರವನ್ನು ನಿನ್ನನಿಗೆ ಅನುಗ್ರಹಿಸು ಅಂತ ಇದೆ. ನಿಜನ ತಿಳ್ಕೋಬೇಕು, ಸೇವೆ ಅಂತ ಹೇಳುವಾಗ ಪುಲ್ಪಿಟ್ ಮೇಲೆ ನಿಂತು ಮೈಕಲ್ಲಿ ಹಾಡೋದು ಪ್ರಸಂಗ ಮಾಡೋದು ಅದೆಲ್ಲ ಸೇವೆ ಅಲ್ಲಲ್ವೇ, ಅದೊಂದು ಭಾಗ ಅಷ್ಟೇ. ನಿಜವಾದ ಸೇವೆ ಗೊತ್ತಾ, ನೀವೆಲ್ಲಿರ್ತೀರೋ ಕೆಲಸದಲ್ಲಿ ಎಲ್ಲಿದ್ದರೂ ಒಬ್ರಿಗಾದರೂ ಈ ಸತ್ಯ ದೇವರ ಬಗ್ಗೆ ಸಾರ್ತೀವಿ ನೋಡಿ, ಅದನ್ನೇ ಸೇವೆ. ಎಮೆ ಆ ಸೇವೆಯ ವರ, ಆ ಅಭಿಷೇಕ, ಆ ಕೃಪೆ ನಮಗೆ ಇವತ್ತು ದೇವರ ಹತ್ರ ನಾ ಹೊಂದಿಕೊಳ್ಳೋಣ. ನಮ್ಮ ಹತ್ರ ಇಲ್ಲ ಅಂತ ಇಲ್ಲ, ಇನ್ನು ದೇವರಪ್ಪ ಆ ಸೇವೆಯಲ್ಲಿ ಆ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರೇ ನಮಗೆ ಧೈರ್ಯ ಕೊಡು ದೇವರೇಪ್ಪ. ಹಲಲೋಯ್ಯ. ಜಾನ್ ಕೆನ್ನೆಡಿ ಅಮೆರಿಕಾ ಅವರು ಪ್ರಧಾನಮಂತ್ರಿ ಪ್ರೆಸಿಡೆಂಟ್, ಅವರೊಂದು ಸಾರಿ ಅವರು ಪ್ರೆಸಿಡೆಂಟ್ ಆಗಿ ಬರುವಾಗ ಅವರ ಮಾತು ಪ್ರಜೆಗಳಿಗೆ ಕೇಳಿದರು. ಅವರು ಏನು ಹೇಳಿದೆ ಅಂದರೆ, ನೋಡಿ ಈಗ ನನ್ನ ನೀವು ಪ್ರಜೆಯಾಗಿ ಆರಿಸ್ಕೊಂಡ್ರಿ, ಸಾರಿ ನನ್ನ ಪ್ರಧಾನಮಂತ್ರಿಯಾಗಿ ಪ್ರೆಸಿಡೆಂಟ್ ಆರಿಸ್ಕೊಂಡಿದ್ದೀರಾ, ಈಗ ಎಷ್ಟು ವಾಗ್ದಾನಗಳನ್ನು ನಾನು ಕೊಟ್ಟಿದ್ದೀನಿ ಅದನ್ನು ನೆರವೇರಬೇಕಂತ ನೀವು ಆಸೆ ಪಡ್ತೀರಾ ಇಲ್ವಾ? ಎಲ್ಲ ಪ್ರತಿ ಎಲ್ಲ ಊರಲ್ಲೂ ಹಾಗೇ ಎಲೆಕ್ಷನ್ ನಿಲ್ಲುವಾಗ ಅವ್ರೇನು ಮಾಡ್ತೀವಿ, ವಾಗ್ದಾನ ಮಾಡ್ತಾರೆ. ಈಗ ಈ ವಾಗ್ದಾನ ನೆರವೇರಿಸಬೇಕಂತ ನೀವು ಇಷ್ಟಪಡ್ತೀರಾ? ನನ್ನಿಂದ ಸಾಧ್ಯವಾದಷ್ಟು ಆ ವಾಗ್ದಾನಗಳನ್ನು ನೆರವೇರಿಸ್ತೀನಿ. ಆದರೆ ನೀವು ಯೋಚನೆ ಮಾಡಿ, ನೀವು ಕೂಡ ಈ ದೇಶಕ್ಕೆ ಒಂದು ಪ್ರಜೆ ಆಗಿದ್ದೀರಾ, ಆಗ ನೀವು ಈ ದೇಶಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಯಾವುದಾದ್ರೂ ಯೋಚಿಸಿದ್ದೀರಾ? ನಾನು ಏನು ಮಾಡಲಿ, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ದೀನಿ ಅಂತ ಯೋಚಿಸಿದ್ದೀರಾ ಅಂತ ಕೇಳೋರಂತೆ. ಒಂದು ಒಳ್ಳೆ ಕ್ವಶನ್ ಅದು. ಆಮೇನ್. ನೋಡಿ, ಒಂದೊಂದು ಭಾನುವಾರ ನೀವೇ ಗೊತ್ತಿಲ್ಲ, ಆದರೆ ನಾನು ಬರುವಾಗ ದೇವರು ಆಶೀರ್ವದಿಸಬೇಕು, ದೇವರು ಮುಟ್ಟಬೇಕು, ದೇವರು ಗುಣಪಡಿಸಬೇಕು, ದೇವರು ಮಾತಾಡಬೇಕಂತ ನಾವು ದೇವ್ರ ಹತ್ರ ಆಸೆ ಪಡ್ತೀವಿ, ಅದು ತಪ್ಪಿಲ್ಲ. ಆದರೆ ಅದೇ ರೀತಿಯಲ್ಲಿ ನಾವು ದೇವರಿಗಾಗಿ ಏನು ಮಾಡ್ತಾಯಿದ್ದೀವಿ? ಅಲ್ಲಲ್ಲೂ ಯಾವ ನಮಗೆ ಜೀವ ಕೊಟ್ಟಿದ್ದಾರೆ, ರಕ್ಷಿಸಿದ್ದಾರೆ, ನಮಗೆ ಆರೋಗ್ಯ ಬಲ ಕೊಟ್ಟಿದ್ದಾರೆ. ಈ ಕೊರೋನಾ ಕಾಯಿಲೆಯಲ್ಲಿ ಎಷ್ಟೋ ಜನ ಸತ್ತರು, ನಮ್ಮನ್ನು ಜೀವವಾಗಿಟ್ಟಿದ್ದಾರೆ. ಆಗ ನಮ್ಮ ಮನಸ್ಸಲ್ಲಿ ನಾನೇನು ಮಾಡ್ತಾಯಿದ್ದೀನಿ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾನೇನು ಮಾಡ್ತಾಯಿದ್ದೀನಿ? ಆಮೇನ್. ಅದು ತೀರ್ಮಾನ ಮಾಡೋಣ ನಾವು ಈ ಹಾಡನ್ನು ಒಂದು ಸಾರಿ ಕೂಡ ಆ ಚರಣವನ್ನು ಹಾಡೋಣ. ದೇವರೇ, ನಿನ್ನ ಸೇವೆ ಮಾಡೋದಕ್ಕೆ, ದೇವರೇ ಇತರರಿಗೆ ನಿನ್ನ ನಾಮವನ್ನು ಸಾರುವುದಕ್ಕೆ ನನಗೆ ಒಂದು ದೇವರು ಧೈರ್ಯ ಕೊಡು, ಅಭಿಷೇಕ ಕೊಡು, ಕೃಪೆ ಕೊಡು ದೇವರೇಪ್ಪ. ನನ್ನ ಒಂದು ಆಶೀರ್ವಾದವಾಗಿರಲಿಕ್ಕೆ ಆಸೆ ಪಡ್ತೀನಿ ಅಂತ ನಾ ಕೈಗಳೆತ್ತಿನ. ಸರಿ, ಒಂದು ಸಾರಿ ಕೂಡ ಆ ಚರಣವನ್ನು ಮಾತ್ರ ಹಾಡನ್ನು. ನಿಶ್ಚಯವಾಗಿ ಮನುಷ್ಯನ ಮುಖ ನೋಡ್ತಾರೆ, ನಿಮ್ಮ ಹೃದಯಗಳನ್ನು ದೇವರು ನೋಡುವರಾಗಿದ್ದರೆ, ನೀವು ಆಸೆ ಪಡುವುದಾಗಿದ್ದರೆ
ಒಂದು ಹೊಸ ಅಭಿಷೇಕವನ್ನು ದೇವರು ಕೊಡುವರಾಗಿದ್ದಾರೆ. ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು ಜೀವ ಕೈಗಳೆತ್ತಿ ಕೇಳೋಣ. ಜೀವಮ ಸೇವಿಸುವ ವರವ ಅನುಗ್ರಹಿಸು, ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನ ಚಪ್ಪಳ ಹಾಕಿ ಥ್ಯಾಂಕ್ ಯು ಜೀಸಸ್ ಅಪ್ಪ. ಪರಿಶುದ್ಧಾತ್ಮನೇ, ನಿಮಗೆ ಕೋಟಿ ಕೋಟಿ ವಂದನೆ ಸುಸ್ವಾಮಿ. ವಂದನೆ ಮಾಡುತ್ತೀವಿ ದೇವರಪ್ಪ, ನಿಮ್ಮನ್ನು ರಕ್ಷಿಸಿದಕ್ಕಾಗಿ ವಂದನೆ. ಜೀವ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆದಿದ್ದಕ್ಕಾಗಿ ವಂದನೆ. ಪರಲೋಕದಲ್ಲಿ ನಮಗೋಸ್ಕರ ಒಂದು ಸ್ಥಳವನ್ನು ನಿನ್ನೆ ಸಿದ್ಧ ಮಾಡ್ತಾ ಇರುವುದಕ್ಕಾಗಿ ನಾವು ವಂದನೆ ಮಾಡುತ್ತೇವೆ ದೇವರಪ್ಪ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು, ಮನ ನೇತ್ರಗಳನ್ನು ಪ್ರಕಾಶಗೊಳಿಸು ದೇವರೇ. ಪ್ರಿಯನೇ, ಪ್ರಿಯಳೇ, ನಿನ್ನ ಆತ್ಮವಿಷಯದೇ ಬಾಳುವಂತೆ ಎಲ್ಲ ರೀತಿಯಲ್ಲಿ ಬಾಳು. ನೀನು ಸುಖವಾಗಿರುವಂತೆ ಹೇಳಿದೆಯಲ್ಲ ದೇವರೇ, ನಾನು ಸುಖವಾಗಿ ದೇವರೇ ಬಾಳುವಂತೆ ದೇವರೇ ನಿನ್ನ ವಾಕ್ಯದೊಟ್ಟಿಗೆ ದೇವರೇ ದುತ್ತನೋ ಎಂಬಂತೆ ವಾಕ್ಯವನ್ನು ಕಳಿಸಿ ಗುಣಪಡಿಸಿದನು ಅಂತ ವಾಕ್ಯವನ್ನು ಕಳಿಸಿ ದೇವರೇ ನಾವು ಇನ್ನು ಯಾವ ವಿಷಯಗಳಲ್ಲಿ ಬೆಳೆದು ಬರಬೇಕು ನಮಗೆ ಕಲಿಸಿಕೊಡು ದೇವರಪ್ಪ. ಹುಟ್ಟಿದ್ದವನ್ನ ವೆಡ್ಡಿಂಗ್ ಆನಿವರ್ಸರಿನ ಆಚರಿಸರನ್ನ ಸಭೆಯಾಗಿ ದೇವರಪ್ಪ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವದಿಸ್ತೀವಿ. ಯಾಕೋಬ 1:17 ಪ್ರಕಾರ ಇವರೆಲ್ಲ ವರದಾನಗಳಿಂದ ನೀನು ತುಂಬಿಸು ದೇವರಪ್ಪ. ನಮ್ಮನ್ನು ನೇತ್ರಗಳನ್ನು ಪ್ರಕಾಶಗೊಳಿಸು. ಡ್ಯಾಡಿ, ಎನ್ಲೈಟನ್ ಅವರ್ ಹಾರ್ಟ್ ಲಾರ್ಡ್, ಸೊ ವಿ ಕ್ಯಾನ್ ರಿಸೀವ್ ಯುವರ್ ವರ್ಡ್. ನಿನ್ನ ವಾಕ್ಯಗಳನ್ನು ಹೊಂದಿಕೊಳ್ಳುವುದಕ್ಕೆ ನಮ್ಮ ಮನೋನೇತ್ರಗಳನ್ನು ಪ್ರಕಾಶಗೊಳಿಸು ದೇವರಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕೊರೋನಾ ಸಮಯದಲ್ಲಿ ಅಲ್ಲಿ ಸಾರಿ ಕೂಡ ಬಂದವ್ರಿಗೊಬ್ಬ ಬಂದಿರೋ ಒಬ್ಬೊಬ್ಬರಿಗೂ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆ ಸ್ವಾಗತ ಮಾಡ್ತೇನೆ. ದೇವರು ಒಳ್ಳೆಯವರಾಗಿದ್ದಾರೆ, ಆಮೇನ್. ದೇವರು ಒಳ್ಳೆಯವರಾಗಿದ್ದಾರೆ. ಕೀರ್ತನೆ 29 ಕೀರ್ತನೆಯಲ್ಲಿ, ಕೀರ್ತನೆ 29:4 ವಾಕ್ಯ ಹೋದಲ್ಲ, ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದು, ಎಷ್ಟೋ ಗಂಭೀರವಾದದ್ದು. ನೋಡಿ, ದೇವರ ವಾಕ್ಯ ಹೇಳ್ತದೆ ದೇವರ ಈ ವಾಕ್ಯಗಳು ನಮಗೆ ಸೇವೆ ಮಾಡಲಿ. ದೇವರ ಶಬ್ದ ಇದೆಲ್ಲ ಅದೆಷ್ಟು ಬಲವಾದದ್ದು, ದೇವರ ಶಬ್ದ ಎಷ್ಟು ಗಂಭೀರವಾದದ್ದಂತೆ. ಹಲ್ಲೆಲೂಯ. ಆಗ ನೀ ಮುಂದೆ ಈ ಕೀರ್ತನೆಯನ್ನು ನೀವು ಓದುವ ಸಮಯದಲ್ಲಿ ಅದು ಲಿಬ್ನೋನ್ ದೇವದಾರು ವೃಕ್ಷಗಳನ್ನು ಕೂಡ ಅದು ಸೀಳುವುದಾಗಿರ್ತದಂತೆ. ಈ ಲಿಬ್ನೋನ್ ಮರಗಳೆಲ್ಲ ಅಷ್ಟು ಸ್ಟ್ರಾಂಗ್, ಅದು ಅಷ್ಟು ಸ್ಟ್ರಾಂಗ್ ಆಗಿರ್ತದೆ, ಅಷ್ಟು ಬಲವಾಗಿರ್ತದೆ. ಆಗ ನೆಕ್ಸ್ಟ್ ಮಂತಿಂದ ಇರ್ತದೆ, ನಿಮಗೆ ಸಂಡೇ ಸ್ಕೂಲ್ ಇವತ್ತಿಲ್ಲ ಇಲ್ವಾ ಸಂಡೆ, ನೆಕ್ಸ್ಟ್ ವೀಕಿಂದಲ್ಲ ನಮಗೆ ಈಗೆಲ್ಲ ಬರ್ತಾ ಇದ್ದಾರೆ. ಲಾಸ್ಟ್ ವೀಕೆಲ್ಲ ಖಾಲಿ ಖಾಲಿ ಇತ್ತು ಮನೇಲಿ ಹೋಗಿ ನಾವು ಮಾತಾಡಿದ, ನಾವು ಗಂಡಸ್ಕರ ಯಾರು ಇರಲಿಲ್ಲ, ಜೆನ್ಸ್ ಕಡೆ ಖಾಲಿ ಇತ್ತು. ಹಾಗೆ ಬರ್ತಾ ಇದ್ದೀವಿ ನೆಕ್ಸ್ಟ್ ಮಂತಿಂದ ನಾವು ಸ್ಟಾರ್ಟ್ ಮಾಡೋಣ. ಆಗ ಆ ದೇವರ ಶಬ್ದ ಅಷ್ಟು ಪವರ್ಫುಲ್, ಅದಷ್ಟು ಶಬ್ದ ಅಂತ ಹೇಳೋ ಸಮಯದಲ್ಲಿ ಅಂಥ ಲೆಬ್ನೋನ್ ಮರವನ್ನು ಕೂಡ ಅದು ಸೀಳುವುದಾಗಿರ್ತದೆ ಅಂತೆ. ಆಮೆನ್. ಇವತ್ತು ಕೂಡ ನಾನು ನೀವು ಕೂಡ ಆ ದೇವರ ಶಬ್ದ ನಮ್ಮ ಜೀವಿತದಲ್ಲಿ ನಾ ಕೇಳಿಸ್ಕೊಳ್ಳೋಕ್ಕೆ ನನಗೆ ಪವಿತ್ರಾತ್ಮನ ಸಹಾಯ ಮಾಡಲಿ ಇನ್ನು ಮುಂದೆ. ಆಗ ದೇವರ ಒಂದು ಶಬ್ದ ನಮ್ಮ ಜೀವಿತದಲ್ಲಿ ನಾ ಕೇಳಿಸ್ಕೊಳ್ಳೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡ ಪ್ರಶ್ನೆ, ಎಷ್ಟು ದೊಡ್ಡ ತಡೆ ಇದ್ದರೆ ಕೂಡ ಆ ದೇವರ ವಾಕ್ಯ, ಆ ದೇವರ ಶಬ್ದ ಅದೇನು ಮಾಡಿದೆ ಅಂದರೆ ಅದನ್ನೆಲ್ಲ ಸೀಳುವುದಾಗಿರುತ್ತೆ. ಅದೇನಿಲ್ಲ ಹಾಗೆ ದೇವರನ್ನು ಅದನ್ನು ಮಾಡಲಿಕ್ಕೆ ಶಕ್ತನು. ಈ ಶಬ್ದ ನಾವು ಯೋಹಾನ 1:1 ವಾಕ್ಯ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯನೇ ದೇವರು. ಈಗ ಈ ಶಬ್ದ ಇದೆ ನೋಡಿ, ಈ ಶಬ್ದನೇ
ವಾಕ್ಯವಾಗಿದೆ. ಹಲಲೋಯ್ಯ, ಶಬ್ದನೇ ವಾಕ್ಯ. ಹೇಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ದೇವರ ವಾಕ್ಯ ಹೇಳ್ತದೆ ಸಮಸ್ತವು ಆತನಿಂದಲೇ ಸೃಷ್ಟಿ ಮಾಡಲ್ಪಟ್ಟಿತ್ತು. ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಬೈ ದ ವರ್ಡ್ ಆಫ್ ಗಾಡ್. ಹಲಲೋಯ್ಯ, ಸೊ ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಬೈ. ಆಗ ಎಲ್ಲವೂ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿಲ್ಲ, ಆ ಫುಲ್ ನೀವು ನೋಡುವ ಸಮಯದಲ್ಲಿ ಅಲ್ಲಿ ದೇವರು ಏನು ಮಾಡ್ತಾರೆ, ಶಬ್ದ ಮಾಡ್ತಾರೆ. ಅಲ್ಲಿ ಆಕಾಶ ಭೂಮಿ ಉಂಟಾಗಲಿ ಅಂತ ಅವ್ರು ಮಾತಾಡುವಾಗ ಆ ಶಬ್ದ ಎಲ್ಲ ಅದು ಅದೇ ದೇವರ ವಾಕ್ಯ. ಆ ವಾಕ್ಯ ಅದು ಸೃಷ್ಟಿಸುವುದಾಗಿತ್ತು. ಆಮೇನ್. ಆ ಎಲ್ಲ ಸೃಷ್ಟಿ ದೇವರ ವಾಕ್ಯನೇ ಹೇಳ್ತದೆ. ಯೇಸು ಕ್ರಿಸ್ತನ ಮೂಲಕವೇ ಎಲ್ಲ ಸಮಸ್ತವು ಸೃಷ್ಟಿ ಮಾಡಲ್ಪಟ್ಟಿದ್ದು. ಆತನಿಂದಲೇ ಅಲ್ಲದೆ ಏನು ಸೃಷ್ಟಿ ಆಗಲಿಲ್ಲ ಅಂತ ಹೇಳುವಾಗ ಯೇಸು ಇವತ್ತು ವಾಕ್ಯವಾಗಿದ್ದಾರೆ. ಅಲ್ಲಲ್ಲೇ ಆ ವಾಕ್ಯನೇ ಆ ಶಬ್ದ. ಒಂದೊಂದು ಸಾರಿ ನಾನು ಹೇಳ್ತೀನಿ ನೋಡಿ, ನೀವು ಅಲ್ಲಿಗೆ ಬರುವ ಸಮಯದಲ್ಲಿ ದೇವರೇ ಒಂದು ವೇಳೆ ಆ ಸೇವಕರು ಮಾತಾಡ್ಬೋದು, ಅದರ ಮಧ್ಯದಲ್ಲಿ ನಿಮ್ಮ ಶಬ್ದ ನನಗೆ ಕೇಳಿಸ್ಲಿ ದೇವರಪ್ಪ, ನಿನ್ನ ಧ್ವನಿಯನ್ನು ನಾನು ಆಸೆ ಪಡ್ತೀನಿ ದೇವರೇ ಅಂತ ನೀವು ಹಾಗೆ ಹಾಗೆ ಬನ್ನಿ. ಆಗ ದೇವರ ಅದರ ಮಧ್ಯದಲ್ಲಿ ದೇವರ ಒಂದು ಶಬ್ದ, ದೇವರ ಒಂದು ಮಾತು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುವುದಾಗಿದ್ದರೆ ಅದನ್ನು ಮನ ಒಣಗಿದ ಕೋಲು ಹಾರನ್ ಕೋಲು ಚಿಗಿರುವಂತೆ ಅದನ್ನು ಮನ ಚಿಗಿರಿಸುವುದಾಗಿರ್ತದೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾನು ನೋಡುವ ಸಮಯದಲ್ಲಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ನಾವು ಓದೋಣ. ನಾವು ಇಸ್ರೇಲ್ ಜನಗಳನ್ನು ನಮಗೆ ಎಲ್ಲರೂ ಗೊತ್ತು, ಐಗುಪ್ತದಲ್ಲಿ ಅವರು ದಾಸರಾಗಿದ್ದರು. ಅಲ್ಲಿ ತುಂಬ ಕಷ್ಟ ಅವ್ರಿಗೆ, ಅಲ್ಲಿ ಗುಲಾಮಿತನ ಮಾಡ್ತಾಯಿದ್ರು. ಅವ್ರಿಗೆ ಸ್ವತಂತ್ರ ಇರಲಿಲ್ಲ, ಅವ್ರಿಗೆ ಅಂತ ಒಂದು ಇಷ್ಟ ಇರಲಿಲ್ಲ. ಅವ್ರು ಹೇಗೆ ನಡೆಸ್ತಾರೋ ಹಾಗೆ ನಡೆಸ್ತಾ ಇದ್ರು. ಈಗ ದೇವರು ಅವರು ಮೋಸೆಯನ್ನ ಇಟ್ಟು ಅವ್ರನ್ನ ದೇವರು ಬಿಡಿಸಿ ಬಂದರು, ಅಲ್ಲಿಂದ ವಿಮೋಚಿಸಿದರು. ಈಗ ವಿಮೋಚಿಸಿ ನಡೆಸೋ ಸಮಯದಲ್ಲಿ ಅರಣ್ಯ ಭಾಗದಲ್ಲಿ ಸಮುದ್ರವನ್ನು, ಕೆಂಪು ಸಮುದ್ರವನ್ನು ದೇವರು ವಿಭಾಗ ಮಾಡಿದರು. ದೇವರು ಅವರಿಗೆ ಮನ್ನ ಕೊಟ್ಟಿದ್ದರು, ಅವರಿಗೆ ದೇವರು ಬಂಡೆಯನ್ನು ಸೀಳಿ ಅವ್ರಿಗೆ ದೇವರು ನೀರು ಕೊಟ್ಟಿದ್ದರು. ಹೀಗೆ ದೇವರು ನಡೆಸುತ್ತಾ ಬರ್ತಾ ಇದ್ರು ಅವರಿಗೆ. ಆ ವಾಕ್ಯ ಹೇಳ್ತದೆ ಧರ್ಮೋಪದೇಶ ಕಾಂಡ ನಿಮಗೆ ಸ್ವರ ಕೇಳಿಸುತ್ತೆ ಹೊರತು ಯಾವ ಆಕಾರವು ಸಾಕು. ಆಗ ನೀವು ನೋಡಿ ಅಲ್ಲಿ ಇಸ್ರೇಲ್ ಜನಗಳನ್ನು ದೇವರು ನಡೆಸಿ ಬರ್ತಾ ಇದ್ದಾರೆ, ಅವ್ರ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ದೇವರು ಮಾತಾಡೋ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳುವಾಗ ಅಲ್ಲಿ ಯಾವ ಒಂದು ಅವರು ಒಂದು ರೂಪವನ್ನು ನೋಡಿಲ್ಲ, ಆದರೆ ಅವರಿಗೆ ಶಬ್ದ ದೇವರ ಸ್ವರವನ್ನು ಅವ್ರು ಕೇಳುವರಾಗಿದ್ದರು. ಇವತ್ತು ಕೂಡ ನೀವು ನೋಡಿ ನಮ್ಮ ಚರ್ಚಲ್ಲಿ ಏನೋ ಒಂದು ಫೋಟೋ ಇಟ್ಟಿಲ್ಲ, ಒಂದು ಯಾವುದೋ ಸ್ಟ್ಯಾಚ್ಯೂ ನಾವು ಇಟ್ಟಲಿಲ್ಲ, ಇಲ್ಲೋ ಯಾವುದೋ ಒಂದು ವಿಗ್ರಹ ಆಗಲಿ ಒಂದು ಶಿಲ್ಬೆ ಥರ ಒಂದು ಯಾವುದು ಇಟ್ಟಿಲ್ಲ. ಯಾಕೆಂದರೆ ನೋಡಿ ಅದೆಲ್ಲ ಅದು ನಮ್ಮ ಕಲ್ಪನೆಯಲ್ಲಿ ಮಾಡೋಕ್ಕಾಗಲ್ಲ. ದೇವರು ಬಂದು ಆಕಾಶ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಹೀಗೆ ಕೂಡ ಹೇಳ್ತೀನಿ ನೋಡಿ, ಈಗ ಆಕಾಶ ಭೂಮಿ ಸೃಷ್ಟಿ ಮಾಡಿದ್ಮೇಲೇ ದೇವರಿದ್ರಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆಕಾಶ ಭೂಮಿ ಒಂದನೇ ಅಧ್ಯಾಯದಲ್ಲಿ ಆದಿಕಾಂಡ ನೋಡ್ತೀವಿ, ಆಕಾಶ ಭೂಮಿ ಉಂಟಾಗಲಿ ಅಂತ ದೇವರು ಸೃಷ್ಟಿ ಮಾಡಿದ್ರಿಲ್ವಾ, ಅದು ಮಾಡೋಕ್ಕೆ ಮುಂಚೆನೇ ಇದ್ದರು. ಹಾಗೆ ದೇವರಿಗೆ ಒಂದು ಸ್ಥಳ ಅಂತ ಇಲ್ಲ, ದೇವರು ಎಲ್ಲ ಕಡೆ ಅವರಿದ್ದಾರೆ. ಆತನ ಸರ್ವಶಕ್ತನ ಸರ್ವ ವ್ಯಾಪ್ತಿ, ಆತನಿಗೆ ಅಳತೆನೇ ಮಾಡೋಕ್ಕಾಗಲ್ಲ, ಅವರ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಒಂದು ರೂಪ ಕೊಡೋಕ್ಕಾಗಲ್ಲ. ಸಿ ವಿ ಕೆ ನಾಟ್ ಇಮ್ಯಾಜಿನ್ ಗಾಡ್. ಹೀಸ್ ಹೆವನ್ ಇಸ್ ಇಸ್ ಥ್ರೋನ್ ಆ್ಯಂಡ್ ಅರ್ತ್ ಇಸ್ ಇಸ್ ಪೋಸ್ಟಲ್. ಎಷ್ಟು ದೊಡ್ಡ ದೇವರಾಗಿದ್ದಾರೆ. ದೇವರು ಅವ್ರ ಜೊತೆ ಇರ್ತಾ ಇದ್ರು, ದೇವ್ರ ಜೊತೆ ಇದ್ದು ಅವ್ರ ಜೊತೆ ಮಾತಾಡ್ತಾ ಇದ್ರು. ಅವ್ರು ನೋಡಲಿಲ್ಲ, ಆದರೆ ಅವರು ಕೇಳಿಸಿಕೊಳ್ಳುವರಾಗಿದ್ರು, ಕೇಳಿಸಿಕೊಂಡು ಅವ್ರನ್ನ ನಡೆಸಿದ ದೇವರು. ಇವತ್ತು ಕೂಡ ನಾನು ಹೇಳ್ತೇನೆಲ್ಲ, ನೀವು ವಾಕ್ಯ ಓದುವ ಸಮಯದಲ್ಲಿ, ಪ್ರಸಂಗ ಕೇಳುವ ಸಮಯದಲ್ಲಿ ನಿಶ್ಚಯವಾಗಿ ದೇವರು ನಿಮ್ಮೊಟ್ಟಿಗೆ ಮಾತಾಡೋರಾಗಿರ್ತಾರೆ. ಅದಕ್ಕೆ ಈ ಸಮಯದಲ್ಲಿ ನೋಡಿ ನಾ ಚರ್ಚೆ ಮುಗಿಸಿ ಹೋಗೋ ಸಮಯದಲ್ಲಿ ಏನೋ ಒಂದು ಸಮಾಧಾನ, ಒಂದು ಧೈರ್ಯ, ಒಂದು ನಿಶ್ಚಯ ನಮಗೆ ಹೇಗೆ ಬರ್ತದೆ ಅಂದರೆ ದೇವರ ವಾಕ್ಯದಲ್ಲಿ ಜೀವ ಇದೆ. ಆಮೇ ಒಂದೊಂದು ಸಾರಿ ನಾನು ಹೇಳಿದೆ, ನಾನು ಪ್ರತಿ ಭಾನುವಾರ ನೆಕ್ಸ್ಟ್ ವೀಕಿಂದ ಟ್ರೈ ಮಾಡಿ, ಬೇಕಾದರೆ ದೇವರೇ ನಿಮ್ಮ ಶಬ್ದ ಕೇಳಬೇಕು ದೇವರೇ, ಆ ಸೇವಕರ ಶಬ್ದ ಬೇಡ ಅಂತ ಹಾಗೆ ಬನ್ನಿ. ಒಂದೊಂದು ಉತ್ತರ ನಿಮಗೆ ಉತ್ತರ ದೇವರು ಕೊಡುವರಾಗಿರ್ತಾರೆ. ಹಲ್ಲೆಲೂಯ. ಶಬ್ದಕ್ಕೆ ಆ ದೇವರು ಅವ್ರ ಜೊತೆ ಇದ್ದರು, ಆ ಶಬ್ದ ಅವ್ರ ಜೊತೆ ದೇವರು ಮಾತಾಡುವರಾಗಿದ್ದರು. ಎಲ್ಲಿಯನ್ನ ಜೀವಿತದಲ್ಲಿ ನಾವು ನೋಡ್ತೀರಿ, ಒಂದು ಅರಸರು 17-18-19 ವಾಕ್ಯಗಳನ್ನು ಅಧ್ಯಾಯಗಳನ್ನು ಓದುವಾಗ ಎಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡಿದರು. ಆ ಬಾಲ್ ದೇವರುಗಳ ಮುಂದೆ ಒಂದು ದೊಡ್ಡ ಬೆಂಕಿಯನ್ನೇ ಅವರು ಇಳಿಸಿದರು. ಇಳಿಸಿ ಅಷ್ಟು ಮಹತ್ವ ಅಲ್ಲಿ, ಅಷ್ಟು ಆರ್ಭಟ ಅಲ್ಲಿ, ಅಷ್ಟು ಮಹಿಮೆ. ಆದರೆ ನೀವು ನೆಕ್ಸ್ಟ್ ಚಾಪ್ಟರಲ್ಲೇ ನೀವು ನೋಡುವ ಸಮಯದಲ್ಲಿ ಅವರು ಬೇಸೋತೋಗ್ಬಿಟ್ರು. ಒಂದು ಒಂದು ಹೆಣ್ಣಿನ ಮಾತಿಗೆ, ಒಂದು ರಾಣಿ ಮಾತಿಗೆ ಅವ್ರು ಸೋತೋಗ್ಬಿಟ್ರು. ಅವರು ಸೋತು ಹೋಗಿ ಏನಾಯ್ತು ಅಂತ ಹೇಳುವಾಗ ಅವನು ಜಾಲಿ ಗಿಡದ ಹತ್ರ ಹೋಗಿ ಮಲ್ಕೊಳ್ತಾರೆ. ಮಲ್ಕೊಂಡು ದೇವ್ರ ಹತ್ರ ಹೇಳ್ತಾರೆ, ದೇವರೇ ನಾನು ನಮ್ಮ ಪಿತೃಗಳಿಗಿಂತ
ಏನು ದೊಡ್ಡವನಲ್ಲ, ನಾನು ಸಾಯಬೇಕು ದೇವರೇ, ನಾನು ಸಾಯೋದೇ ನನಗೆ ಮೇಲು ಅಂತ ಹಾಗೆ ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ಹೇಳ್ತಾರೆ, ಅವನಿಗೆ ದೇವರು ಏನು ಮಾಡ್ತಾರೆ ಅಂದರೆ, ಎಲ್ಲಿ ಅವ್ರಿಗೆ ಒಂದು ಕಾಗೆ ಮುಖಾಂತರ ರೊಟ್ಟಿ ಕೊಡೋರಾಗಿದ್ದಾರೆ. ರೊಟ್ಟಿ ಕೊಟ್ಟು ಅಲ್ಲಿ ಕೆರೀತಲ್ಲಿ ನೀರಿರ್ತದೆ, ಆ ನೀರನ್ನು ಕುಡಿದು ಅವ್ರನ್ನ ದೇವರು ಬಲಪಡಿಸ್ತಾರೆ. ಈಗ ಬಲಪಡಿಸಿ ಈಗ ಎಲ್ಲಿಯೇ ಎದ್ದು ನಡೆಯೋಕ್ಕೆ ಶುರು ಮಾಡಿದರು. ಈಗ ಸತ್ಯವೇದ ಹೇಳ್ತದೆ, ನಿಮ್ಮ ಮನೆಗೆ ಹೋಗಿ ಆ ಅಧ್ಯಾಯಗಳನ್ನು ಓದಿ, 18:19 ಓದಿ, ಈಗ ಎಲ್ಲಿಯ ನಡೆಯೋಕ್ಕೆ ಶುರು ಮಾಡಿದರು. ಈಗ ನಡೀತಾ ಇರುವ ಸಮಯದಲ್ಲಿ ದೇವರು ಒಂದು ಸ್ಥಳ ತೋರಿಸ್ತಾರೆ, ಈ ಸ್ಥಳಕ್ಕೆ ನೀ ಬಾ ಅಂತ ಹೇಳುವಾಗ ಅಲ್ಲಿ ನಡ್ಕೊಂಡು ಹೋಗುವ ಸಮಯದಲ್ಲಿ ಒಂದು ಸ್ಥಳಾಂತರ ಬರುವ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸಿತ್ತು. ಒಂದು ದೊಡ್ಡ ಬಿರುಗಾಳಿ ಬೀಸುವಾಗ ಎಲ್ಲಿಯ ಅಂದ್ಕೊಳ್ತಾರೆ, ಏನು ಹೇಳ್ಕೊಳ್ತಾರೆ ಅಂದರೆ, ಈ ಗಾಳಿಯಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಳ್ತಾರೆ. ಅದು ಸತ್ಯವೇದ ಹೇಳ್ತದೆ, ಆ ಗಾಳಿಯಲ್ಲಿ ದೇವರು ಇರಲಿಲ್ಲ ಅಂತ ನಾವು ನೋಡ್ತೀವಿ. ಒಂದು ಸ್ವಲ್ಪ ಸಮಯ ಆದಮೇಲೆ ಅಲ್ಲಿ ದೊಡ್ಡ ಭೂಕಂಪ ಆಗ್ತದೆ. ಒಂದು ವೇಳೆ ಇಲ್ಲಿ ದೇವರಿದ್ದಾರ ಅಂತ ತಿಳ್ಕೊಳ್ತಾರೆ, ಅಲ್ಲೂ ಕೂಡ ದೇವರು ಇರಲಿಲ್ಲ. ಆದರೆ ಒಂದು ಸ್ವಲ್ಪ ಸಮಯ ಆದಮೇಲೆ ನಿಮ್ಮ ಮನೆಗೆ ಹೋಗಿ ಅದನ್ನು ಓದಿ, ನಿಮಗೆ ಅರ್ಥ ಆಗ್ತದೆ. ಒಂದು ಮೆಲ್ಲಿಗೆ, ಒಂದು ಇಂಗ್ಲೀಷಲ್ಲಿ ಬರೆಯಲ್ಬೇಡ, ಒಂದು ಸೈಲೆಂಟ್ ಒಂದು ಬಿರುಗಾಳಿ ಅಲ್ಲಿ ಬೀಸುವುದಾಗಿದೆ. ಆ ಗಾಳಿಯಲ್ಲಿ ದೇವರು ಎಲ್ಲಿಯನ ಜೊತೆ ಮಾತಾಡುವರಾಗಿದ್ದಾರೆ. ನೀನು ಹೋಗಿ ಈತನನ್ನು ಅಭಿಷೇಕಿಸಬೇಕು, ಈತನನ್ನು ನೀನು ರಾಜನಾಗಿ ಅಭಿಷೇಕಿಸಬೇಕು ಅಂತ ಅನೇಕ ಕಾರ್ಯಗಳನ್ನು ದೇವರಲ್ಲಿ ತಿಳಿಸಿಕೊಡುವುದಾಗಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಾವು ಅನೇಕ ಸಮಯದಲ್ಲಿ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ತುಂಬ ಶಬ್ದ ಇದ್ರೇ ಅಲ್ಲಿ ದೇವರು ಮಾತಾಡ್ತಾರೆ, ಇಲ್ಲ ಕೆಲವು ಸಮಯದಲ್ಲಿ ಅನ್ಯ ಭಾಷೆ ಮಾತಾಡುವಾಗ ತುಂಬ ಜೋರಾಗಿ ಮಾತಾಡುವಾಗ ಅಲ್ಲಿ ದೇವರಿದ್ದಾರೆ. ನಮಗೆ ಆ ಥರ ಅನ್ಯ ಭಾಷೆ ಮಾತಾಡೋಕ್ಕೆ ಬರಲಿಲ್ಲ, ನನಗೆ ಅವ್ರ ಥರ ಸ್ತುತಿಸಕ್ಕೆ ಬರೋದಿಲ್ಲವಲ್ಲ ಅಂದರೆ ನನ್ನ ಜೊತೆ ದೇವರು ಇಲ್ವಾ, ಹಾಗೆ ಹಾಗೆಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದೇವರು ಅವ್ರು ಯಾವ ರೀತಿಯಲ್ಲಿ ಬೇಕಾದ್ರೆ ಮಾತಾಡ್ತಾರೆ, ಆ ರೀತಿಯಲ್ಲಿ ಕೂಡ ಮಾತಾಡ್ಬೋದು. ಆದರೆ ಹೆಚ್ಚಿನ ಸಮಯ ನೀವು ಬೈಬಲಲ್ಲಿ ನೀವು ನೋಡಿ, ದೇವರು ತುಂಬ ಸೈಲೆಂಟ್ ಆಗಿ ತುಂಬ ನಿಧಾನವಾಗಿ ಅವ್ರು ನಾವು ಮನುಷ್ಯರು ಅರ್ಥ ಮಾಡಿಕೊಳ್ಳುವ ಹಾಗೆ ಅವ್ರು ಮಾತಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನೋಡಿ, ಈ ಶಬ್ದದಲ್ಲಿ ನಾನು ಮಾತಾಡುವ ಈ ಶಬ್ದದಲ್ಲೇ ನಮ್ಮೊಟ್ಟಿಗೆ ಕೂಡ ದೇವರು ಮಾತಾಡ್ತಾರೆ. ಯಾಕೆಂದರೆ ಅವರು ಅಷ್ಟು ಸರ್ವಶಕ್ತನು, ಅವರು ಸರ್ವಶಕ್ತನು. ಹಾಗೆ ಎಲ್ಲಿಯಾಗಿ ಅನೇಕ ಕಾರ್ಯಗಳು ಎಲ್ಲಿಯ ಮಾಡಬೇಕಾಗಿತ್ತು ಅಂತ ದೇವರು ಮಾತಾಡಿದರು. ಇವತ್ತು ಕೂಡ ಕೀರ್ತನೆ 139:17 ವಾಕ್ಯ ಓದಿ ಯಾರಾದರೆ. ಕೀರ್ತನೆ ಅದ ನಮ್ಮ ಮೇಲೆ ದೇವರು ಅನೇಕ ಸಂಕಲ್ಪನ ಇಟ್ಟಿದ್ದಾರೆ, ಅನೇಕ ಪ್ಲ್ಯಾನನ್ನು ಇಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಯೋರ್ ಥಾಟ್ಸ್ ಅಂತ ಇದೆ, ನಿನ್ನ ಯೋಚನೆಗಳು. ದೇವರ ಯೋಚನೆಗಳು, ದೇವರ ಪ್ಲ್ಯಾನ್ಗಳು ಅಸಂಖ್ಯವಾಗಿದೆ. ಇವತ್ತು ಅಷ್ಟು ನಮ್ಮ ಒಬ್ಬೊಬ್ಬರ ಮೇಲೆ ನಾನು ಹೇಳ್ತೀನಿ ನೋಡಿ, ನಮ್ಮ ಮೇಲೆ ದೇವರ ಅಷ್ಟೊಂದು ಒಬ್ಬೊಬ್ಬರ ಮೇಲೆ ದೇವ್ರ ಪ್ಲ್ಯಾನ್ ಇಟ್ಟಿದ್ದಾರೆ. ಯಾಕಂದರೆ ಸಿ ಗಾಡ್ ಡಸಂಟ್ ವಾಂಟ್ ಸ್ಟ್ರಾಂಗ್ ಪೀಪಲ್, ಗಾಡ್ ಡಸಂಟ್ ವಾಂಟ್ ವೈಸ್ ಪೀಪಲ್, ಹಿ ವಾಂಟ್ಸ್ ಆರ್ಡಿನರಿ ಪೀಪಲ್. ಗಾಡ್ ವಾಂಟ್ಸ್ ಆರ್ಡಿನರಿ ಸಿಂಪಲ್ ಪೀಪಲ್ ಆ್ಯಂಡ್ ಹೀ ವಿಲ್ ಯೂಸ್ ದಮ್ ಫಾರ್ ಇಸ್ ಗ್ಲೋರಿ. ಹಾಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಈಗ ದೇವರಿಗೆ ತುಂಬ ಜ್ಞಾನಿಗಳು ಬೇಕಂತ ಇಲ್ಲ, ದೇವರಿಗೆ ತುಂಬ ಬಲಿಶಾಲಿಗಳು ಬೇಕಂತ ಇಲ್ಲ. ನಾ ಒಬ್ಬೊಬ್ಬರು ನಾನು ಹೇಳ್ತೀನಿ ನೋಡಿ, ಇವತ್ತು ಯಾರಾದರೂ ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ನಾನು ಕೂಡ ದೇವರ ಹಸ್ತದಲ್ಲಿ ಪ್ರಯೋಜನ ಪಡಲಿಕ್ಕೆ ಸಾಧ್ಯನಾ, ನಾನು ಕೂಡ ದೇವರಿಗಾಗಿ ಏನಾದರೆ ಉಪಯೋಗ ಆಗಲಿಕ್ಕೆ ಸಾಧ್ಯನಾ ಅಂತ ಮನಸ್ಸು ನಿಮಗಿದ್ದರೆ ನಿಶ್ಚಯವಾಗಿ ನಿಮ್ಮನ್ನು ಕೂಡ ಉಪಯೋಗಿಸೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಸಾಧಾರಣ ಒಂದು ಕಥೆಯನ್ನೇ ಇಟ್ಟು ದೇವರು ಒಂದು ಪ್ರವಾದಿಯತ ಮಾತಾಡಲಿಕ್ಕೆ ಸಾಧ್ಯ ಅಂದರೆ, ನಮ್ಮೊಬ್ಬೊಬ್ಬರ ಮೇಲೆ ದೇವರಿಟ್ಟಿರುವ ಅವರ ಆಲೋಚನೆಗಳು ಅಸಂಖ್ಯವಾಗಿದೆ. ಹಲ್ಲೆಲೂಯ. ಹಾಗೆ ನಮ್ಮನ್ನು ಪ್ರಯೋಜನ ಪಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಆಮೇಲೆ ನಾವೊಬ್ಬೊಬ್ಬರು ಕೂಡ ದೇವರ ಕರಗಳಲ್ಲಿ ಪ್ರಯೋಜನವುಳ್ಳ ಪಾತ್ರೆಯಾಗಿರ್ಬೇಕಂತಲೇ ದೇವರು ಇಷ್ಟಪಡ್ತಾರೆ. ಇನ್ನು ಮೇಲೆ ನೀವು ಪ್ರಾರ್ಥನೆ ಮಾಡುವಾಗ ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಕೀರ್ತನೆ 119:18 ವಾಕ್ಯ ಓದಿ. ಕೀರ್ತನೆ ಕಂಡುಕೊಳ್ಳೇನೆ. ಇನ್ನು ಮೇಲೆ ನೀವು ಪ್ರೇಯರ್ ಮಾಡುವಾಗ ಈ ವಾಕ್ಯ ಬಿಟ್ಟು ಪ್ರೇಯರ್ ಮಾಡಿ, ದೇವರೇ ನನ್ನ ಆತ್ಮಿಕ ಕಣ್ಣುಗಳನ್ನು ನಾನು ನೀನು ತೆರೆಯಸು ಸ್ವಾಮಿ. ದೇವರೇ ನನ್ನ ಕಣ್ಣುಗಳನ್ನು ನೀ ತೆರೀರಿ ಅಂತ ನೀ ಪ್ರಾರ್ಥನೆ ಮಾಡಿ. ಆಮೇ ನಿಮ್ಮ ಕಣ್ಣುಗಳು ನಿಮಗೆ ತೆರೆಯಲ್ಪಡುವಾಗ ನಿಮ್ಮ ಯಾವ ಸ್ಥಾನದಲ್ಲಿದ್ದೀರಾ, ನೀವೇನೆಲ್ಲ ಸಾಧಿಸ್ಬೋದು ಅಂತ ನೀವು ನೋಡಲಿಕ್ಕೆ ಸಾಧ್ಯ. ಈ ಗೆಜಿಯ ಗೆಜ್ ಗೆಯಾಜಿಯ ಎಲಿಷನ ಶಿಷ್ಯನು ಅವನೇನು ಮಾಡ್ತಾನೆ,
ಅವರ ಸುತ್ತಲೂ ಒಂದು ಪಾಳೆ ಇಳಿದಿದೆ, ಅವನ ನೋಡಿ ಭಯಪಡ್ತಾನೆ. ಹಾಗೆ ಎಲೀಷ ಹೇಳ್ತಾರೆ, ದೇವರೇ ಇವನ ಕಣ್ಣು ತೆರೀರಿ ದೇವರೇ ಅಂತ ಹೇಳುವಾಗ, ಅವನ ಕಣ್ಣು ತೆರೆಯುವಾಗ ಅವ್ರಿಗಿಂತಲೂ ನಮ್ಮ ಜೊತಿರುವ ದೇವರ ರಥಗಳು, ಅಗ್ನಿ ರಥಗಳು ಹೆಚ್ಚಾಗಿತ್ತು ಅಂತ ತಿಳ್ಕೊಂಡಾನು. ನಿಶ್ಚಯವಾಗಿ ಹೇಳ್ತೇನಲ್ಲ, ಇವತ್ತು ನಮ್ಮ ಜೊತೆ ಇರುವ ದೇವರು ಅವರು ದೊಡ್ಡವರಾಗಿದ್ದಾರೆ. ಮಹತ್ವಗಳನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ಮುಖಾಂತರ ಅವರ ಪರಿಶುದ್ಧ ನಾಮ ಮಹಿಮೆ ಹೊಂದಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ನಮ್ಮಲ್ಲಿ ಪ್ಲ್ಯಾನ್ ಇಟ್ಟಿದೆ. ತಮಿಳಲ್ಲಿ ಯೆರೆಮೀಯ 29:11 ಹೇಗೆ ಹೇಳ್ತಿರ್ತ, ನೀ ಎದುರ್ಪಾಕರ ಮುಡಿವೆ ಉನ್ನಕ್ಕೆ ತರುಂಬಡಿಯಾಗ ಉನ್ಮೇಲೆ ವೈತಿರ್ಕರ ಆಲೋಚನೆ ನಾನು ಅರಿಂದಿರ್ಕ್ರೆನ್. ನೀನ್ ಮಾಡಿರುವ ತೀರ್ಮಾನ, ನೀನ್ ಇಷ್ಟಪಡುವುದನ್ನು ನೆರವೇರಿಸುವುದಕ್ಕಾಗಿ ನಿನ್ ಮೇಲಿಟ್ಟಿರುವ ಆಲೋಚನೆಗಳು ನಾನೇ ಬಲ್ಲಾತನಾಗಿದ್ದೇನೆ. ಹಲಲುಯ್ಯ ಎಂತ ಒಂದು ದೇವರು ನೋಡಿ. ನಾವು ಏಸಾಯಿಯಲ್ಲಿ ಬೆಳಕು ಕೂಡ ಓದಿದಲ್ಲ, ನಮ್ಮ ಮಾರ್ಗ ಯಾರಿಗೂ ಗೊತ್ತಿಲ್ಲದಿರ್ಬೋದು, ಆದರೆ ದೇವರಿಗೆ ಗೊತ್ತು, ದೇವರಿಗೆ ಗೊತ್ತು. ನಮ್ಮ ಕಣ್ಗಳು ಮಾತ್ರ, ನಮ್ಮ ಆತ್ಮಿಕ ಕಣ್ಗಳು ಮಾತ್ರ ನಾವು ತೆರೆದ್ಬಿಟ್ರೆ ದೇವರು, ನಾನು ಹೇಳಿದೆ ಒಬ್ಬೊಬ್ಬರು ಕೂಡ ಯವನಸ್ತ್ರ ಹೇಳ್ತೀನಿ ನೋಡಿ, ಯು ಆರ್ ಅ ಪ್ರೆಷಿಯಸ್ ಇನ್ ಗಾಡ್ ಸಾಯ್. ನಿಮ್ಮ ದೇವ್ರ ಕರಗಳಲ್ಲಿ ರಾಜ ಕ್ರೀಟವಾಗಿಯೂ ರಾಜ ಉಂಗುರವಾಗಿರ್ತೀವಂತೆ. ಎಸ್ಐ 62 ಅಧ್ಯದಲ್ಲಿ ಅಂತ ಅನಿಸ್ತದೆ 3 ವಾಕ್ಯನ ನೋಡಿ, ಅದೇ ಯು ಆರ್ ಅ ಕ್ರೋನ್. ಹಾಂ ನೋಡಿ, ಇದು ಸತ್ಯ, ಇದು ಚೆನ್ನಾಗಿ ತಿಳ್ಕೋಬೇಕು. ಇದು ಸತ್ಯ. ನಾನು ನೀವು ರಕ್ಷಣೆ ಹೊಂದಿರುವ ದೇವರ ಮಕ್ಕಳು, ನಾವು ದೇವರ ಕೈಗಳಲ್ಲಿ ಹೇಗಿದೆಯಂತೆ ಸುಂದರ ಕ್ರೀಟವಾಗಿದೆ. ಯೆಸಾಯ 62:3, ವಿ ಆರ್ ಕ್ರೋನ್ ಇನ್ ಗಾಡ್ಸ್ ಹ್ಯಾಂಡ್. ದೇವರ ವಾಕ್ಯ ಹೇಳ್ತಿದೆ, ಕ್ರೀಟ ಯಾವುದನ್ನು ತೋರಿಸ್ತದೆ ಗೊತ್ತಾ? ಕ್ರೀಟವೇ ನಾವು ಹಾಕಿದ್ದೀವ. ನಾವು ಹಾಕಲ್ಲ ಕ್ರೀಟ. ಯಾರಾಗ್ತಾರೆ ಕ್ರೀಟ? ರಾಜರಾಗ್ತಾರೆ. ಯಾಕೆಂದರೆ ಅದು ವೈಭವವನ್ನು ತೋರಿಸೋದಾಗಿದೆ, ಅದು ಘನತೆಯನ್ನು ತೋರಿಸೋದಾಗಿದೆ, ಆತನು ರಾಜನು ಶ್ರೇಷ್ಠನನ್ನು ತೋರಿಸೋದಾಗಿದೆ. ಇವತ್ತು ದೇವರು ಹೇಳ್ತಾರೆ, ಇಲ್ಲಿ ಬಂದಿರುವ ನಾನು ನೀವು ಕೆಲಸ ಸಮಯದಲ್ಲಿ ನಾ ಸಾಧಾರಣ, ನಾವೇನಿಲ್ಲ ಅಂತ ತಿಳ್ಕೊಳ್ತೀವಲ್ಲ. ದೇವರು ಹೇಳ್ತಾರೆ, ನನ್ನ ಕೈಯಲ್ಲಿರುವ ನಿನ್ನ ಕ್ರೀಟವಾಗಿದೆ ಅಂತ ಹೇಳುವಾಗ, ನನ್ನ ದೃಷ್ಟಿಯಲ್ಲಿ ನೀನು ಘನವಾಗಿದೆಯಾ, ಅಮೂಲ್ಯವಾಗಿದೆಯಾ, ಯುವ ಪ್ರೆಷಿಯಸ್. ನಾವು ಯಾವಾಗ ಗಂಟ ದೇವರು ನೋಡುವ ಹಾಗೆ ನಾನು ನೋಡೋಕ್ಕೆ ಕಲ್ತ್ಕೊಳ್ಳೋದಿಲ್ವೋ, ನಾನು ದೊಡ್ಡದನ್ನು ಸಾಧಿಸೋಕ್ಕಾಗೋದಿಲ್ಲ. ಹಲಲೂಯ್ಯ, ನಾ ದೇವ್ರ ವಾಕ್ಯ ಏನು ಹೇಳ್ತಿದ್ದೋ ಆ ವಾಕ್ಯದಲ್ಲಿ ನಿಟ್ಟು ನಮ್ಮನ್ನು ನೋಡೋಕ್ಕೆ ನಾ ಕಲ್ತ್ಕೋಬೇಕು. ಅದಕ್ಕೇ ನಮ್ಮ ಕಣ್ಣು ತಿರಿಯಲ್ಪಡಬೇಕು. ಆತ್ಮಿಕ ಕಣ್ಣುಗಳು ತೆರೆದು ಬಿಟ್ರೆ ನಾ ದೇವರ ಕೈಯಲ್ಲಿ ಆ ಕ್ರೀಟವಾಗಿಯೂ ಹಾಲೆಲ್ಲೂ ಅಂಥ ಒಂದು ಸ್ಥಾನವನ್ನು ಇವತ್ತು ನಮಗೆ ದೇವರು ಕೊಟ್ಟಿದ್ದಾರೆ. ಆ ವಾಕ್ಯ ಓದುವಾಗ ಅವ್ರ ಜೊತೆನ ಸೇರಿ ಅರಿಕೆ ಮಾಡೋಣ. ನಾನೊಂದು ಓದೀಗ, ನಾನು ಯಹೋವನ ಕೈಯಲ್ಲಿ ಸುಂದರ ಕ್ರೀಟವಾಗಿಯೂ ದೇವರ ಹಸ್ತದಲ್ಲಿ ರಾಜ ಶಿರೋಷನಾಗಿರುವೆನು. ಅಲ್ಲೇ ಯಾರೆಲ್ಲ ಡೈರಿ ಇದು ಡೈರಿ ಇಲ್ವೋ, ನಾ ನೆಕ್ಸ್ಟ್ ವೀಕ್ ಬರುವಾಗ ಒಂದು ಡೈರಿ ತೊಗೊಂಡ್ಬನ್ನಿ ನೋಡಿ. ಈ ಥರ ಒಂದು ವಾಗ್ದಾನಗಳನ್ನು ದೇವರು ನಿಮಗೆ ಕೊಡುವಾಗ ಅದನ್ನು ಬರೆದಿಡಬೇಕು. ನೀವು ಸೋಮವಾರ ಎನ್ಬೇಕು ಕೆಲಸಕ್ಕೆ ಹೋಗುವಾಗ, ದೇವರೇ ನಿನ್ನ ವಾಕ್ ಹೇಳ್ತಿದೆ, ನಿನ್ನ ಕೈಯಲ್ಲಿ ದೇವರೇಪ್ಪ ಸುಂದರವಾದ ಕ್ರೀಟವಾಗಿರ್ತೀನಿ ಅಂತ ಬರೆದಿದೆ ದೇವರೇ. ಈ ವಾಕ್ಯ ಪ್ರಕಾರ ಇವತ್ತು ನನ್ನನ್ನು ನಡೆಸುವಂಥ ನೀ ಹಾಗೆ ಒಪ್ಪಿಸಿಕೊಟ್ಟು ನೀ ಹೋಗುವ ಸಮಯದಲ್ಲಿ ನೀ ಹೋಗುವ ಕೈಟ್ಟು ಮಾಡುವ ಎಲ್ಲ ಕಾರ್ಯಗಳಲ್ಲಿ ದೇವರು ಸಫಲಪಡಿಸುವವರಾಗಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ, ದೇವರ ವಾಕ್ಯವನ್ನು ನಂಬುತ್ತಾರೆ ನೋಡಿ, ಅಂಥವ್ರನ್ನೇ ದೇವರು ಕಟಾಕ್ಷಿಸುವವರಾಗಿದ್ದಾರೆ. ದೇವರ ವಾಕ್ಯ ಕೇಳಿ ಇದೆಲ್ಲ ಆಗ್ತದ ಅಂತ ಅಪ್ಪ ನಂಬಿಕೆ ಪಡುವವ್ರನ್ನ ದೇವರು ಸಾಧಿಸೋಕ್ಕಾಗಲ್ಲ. ನೀವೇನು ಕೇಳ್ತಿರೋ ಅದನ್ನು ನಂಬಬೇಕು. ಇವತ್ತು ನಾನು ನೀವು ದೇವರ ಕೈಯಲ್ಲಿ ಒಂದು ರಾಜ ಕ್ರೀಟವಾಗಿರಬೇಕಂತಲ್ಲೇ ಇಷ್ಟಪಡುವರಾಗಿದ್ದಾರೆ. ಯೇಸು ನಾಮದಲ್ಲಿ ಈ ವಾಕ್ಯ ಪ್ರಕಾರ ಸದಾ ನಾನು ಆಶೀರ್ವದಿಸ್ತೀನಿ. ಆಗಸ್ಟ್ ತಿಂಗಳಲ್ಲಿ ದೇವರು ನಮ್ಮನ್ನು ಹಾಗೆ ನಡೆಸಲಿ. ಆತ್ಮಿಕ ಕಣ್ಗಳನ್ನು ದೇವರು ನಮಗೆ ತೆರೆಯಲ್ಲಿ. ಆದಿಕಾಂಡ 3 8 ವಾಕ್ಯವನ್ನು ನಾವು ಓದೋಣ. ಆದಿಕಾಂಡ, ದೇವರ ಶಬ್ದ ಅದು ಬಲವಾದದು, ಅದು ಗಂಭೀರವಾದದ್ದು. ಎಲ್ಲರೂ ಹೇಳಿ, ದೇವರ ಶಬ್ದ ಅದು ಬಲವಾದದು, ಅದು ಗಂಭೀರವಾದದ್ದು. ದೇವರ ಒಂದೇ ಒಂದು ಶಬ್ದ, ಒಂದೇ ಒಂದು ವಾಕ್ಯ ನಮ್ಮ ಜೀವಿತಕ್ಕೆ ಬಂದರೆ ನಿಶ್ಚಯವಾಗಿ ಆತನ ಕೈಯಲ್ಲಿ ಕ್ರೀಟವಾಗಿ ಶಿರಭೂಷಣೆಯಾಗಿ ನಮ್ಮನ್ನು ಮೇಲೆ ತರುವರಾಗಿರ್ತದೆ. ನೋಡಿ, ಆತನ ಸಪ್ಪಳವನ್ನು ಕೇಳಿ ಕಾಣಿಸಬಾರದೆಂದು ತೋಟದ ಮರದ ಹಿಂದೆ
ಇದುವರೆಗೂ ನೀವು ನೋಡಿ ಈಗ ದೇವರು ಬಂದು ದೇವರನ್ನ ಸ್ತುತಿಸುವುದಕ್ಕೆ ಸಾವಿರಾರು ದೂತರಿದ್ದಾರೆ, ಸಾವಿರಾರು ಕೆರೂಬ್ಗಳಿದ್ದಾರೆ, ಸೆರಾಫ್ಗಳಿದ್ದಾರೆ, ದೂತರಿದ್ದಾರೆ. ಆದರೆ ಈ ದೇವರಿಗೆ ಅವರ ಮಧ್ಯದಲ್ಲಿರೋಕ್ಕಿಂತಲೂ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ದೇವರ ಮಕ್ಕಳ ಮಧ್ಯದಲ್ಲಿರಲಿಕ್ಕೆ ಆಸೆ ಮಾಡ್ತಾರೆ. ಸಿ ಗಾಡ್ ಹೀ ಈಸ್ ಹ್ಯಾವಿಂಗ್ ಸೋ ಮೆನಿ ಏಂಜಲ್, they are already praising him, but he doesn't like that one. He wants to be in between us because we are created in the image of God. Aga devaru ivattu aa dootara madhyadalli irakkintallo nan helthene nodi avaru nam madhyadalli irlikke ishta padtare. ಹಾಗೇ ಒಂದೊಂದು ತಂಪಾದ ಸಮಯದಲ್ಲಿ ತೋಟದಲ್ಲಿ ತನ್ನ ಸೃಷ್ಟಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ಈ ಆದಂ ಹವ್ವಳನ ದೇವರು ಸಂಧಿಸಲಿಕ್ಕೆ ಹೋಗ್ತಾ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ರು, ದೇವರು ಅವ್ರ ಜೊತೆ ಟೈಮ್ ಕಳೆಯುವರಾಗಿದ್ರು. ಅಂತ ಒಂದು ಸಮಯ, ಅಂತ ಒಂದು ಸಮಯವನ್ನು ಅಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ನೀವು ನೋಡಿ, ಈಗ ದೇವರು ಬರ್ತಾ ಇದ್ದಾರೆ, ಆ ಸಪ್ಪಳ ಕೇಳ್ತಾ ಇದೆ, ಆ ಸೌಂಡ್ ಕೇಳ್ತಾ ಇದೆ. ಒಂದು ಪಾಸ್ಟರ್ ಏನು ಹೇಳ್ತಾರೆ ಅಂತ ಹೇಳುವಾಗ, ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರು. ಈಗ ಅವರು ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ದೂತರು ಹೋಗ್ತಾರೆ ಅವ್ರನ್ನ ಹಾಡ್ತಾ ಹೋಗುವಾಗ, ಈಗ ಆ ದೂತರ ಶಬ್ದ ಕೇಳಿಸಿದ ತಕ್ಷಣ ಆದಮ್ ಗೊತ್ತಿರ್ತದೆ ಬಂದರು ದೇವರು ಅಂತ. ಈಗ ಆ ಶಬ್ದ ಕೇಳಿಸಿದ ತಕ್ಷಣವೇ ಇವನು ಹೋಗಿ ಇವನು ಬಚ್ಚಿಟ್ಕೊಳ್ತಾನೆ ಅಂತ ನಾವು ನೋಡ್ತೀವಿ. ನೋಡಿ, ಈಗ ಇದುವರೆಗೆ ಆದಮ್ನೇ ನಿನ್ನ ದೇವರೊಂದಿಗೆ ಇದ್ದಿಲ್ಲ, ಇದುವರೆಗೆ ಅವ್ರ ಜೊತೆ ಮಾತಾಡ್ತಾ ಇದೆ, ಇದುವರೆಗೆ ಅವ್ರ ಜೊತೆ ನೀನು ಸಂಚರಿಸುವುದಾಗಿದ್ರು, ದೇವರ ಸಾನ್ನಿಧ್ಯ ಸಂಚರಿಸುವುದಾಗಿತ್ತಲ್ಲ, ಈಗ ಮತ್ತೆ ನೀನು ಯಾಕೆ ಬಚ್ಚಿಟ್ಕೊಳ್ತೀಯ? ಇವತ್ತು ಅದೇ ಶಬ್ದಕ್ಕೆ, ಈ ಶಬ್ದಕ್ಕೆ ಏನು ಭಯಪಡಲಿಲ್ಲ ಒಂದು ದಿವಸ, ಇವತ್ತು ನೀನು ಆ ಶಬ್ದಕ್ಕೆ ಯಾಕೆ ಭಯಪಡ್ತೀಯ? ಅಲ್ಲಲ್ಲೂಯ್ಯ, ಒಂದು ಚಿಕ್ಕ ವಿಧಿಯತೆ, ಒಂದು ಚಿಕ್ಕ ಒಂದು ಪಾಪ. ನೋಡಿ, ಈಗ ಆ ಶಬ್ದ ಇದುವರೆಗೆ ಇಂಪಾನದ ಇದ್ದ ಶಬ್ದ, ಇದುವರೆಗೂ ಅವರಿಗೆ ಆಶೀರ್ವಾದವಾಗಿದ್ದ ಆ ದೇವರ ಪ್ರಸನ್ನತೆ ಇವತ್ತು ಭಯಪಡುವರಾಗಿದ್ದಾರೆ. ಚೆನ್ನಾಗಿ ತಿಳ್ಕೋಬೇಕು, ಇವತ್ತು ನನ್ನನ್ನು ನಿಮ್ಮನ್ನು ದೇವರಿಂದ ಅಗಲಿಸುವುದೇ ಪಾಪನೇ ನಮ್ಮನ್ನು ಅಗಲಿಸುವುದಾಗಿರ್ತದೆ. ಅದಕ್ಕೆ ದೇವರ ಮಕ್ಕಳು ಯಾವತ್ತೂ ಕೂಡ ನಾನು ಹೇಳ್ತೀನಿ ನೋಡಿ, ಯಾವುದೇ ಒಂದು ಪಾಪದ ಕಾರ್ಯ ನಮ್ಮ ಜೀವಿತದಲ್ಲಿ ಬರುವ ಸಮಯದಲ್ಲಿ ಅದಕ್ಕೆ ನಾವು ಸ್ಥಳ ಕೊಡಬಾರ್ದು, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡಬಾರ್ದು. ಯಾಕೆಂತ ಹೇಳೋ ಸಮಯದಲ್ಲಿ ನಾನು ಹೀಗೆ ಹೇಳ್ತೀನಿ ನೋಡಿ, ಕೆಲವು ವಯಸ್ಸಾಗಿರೋ ನಮ್ಮ ಶಿವಕುಮಾರ ಅಣ್ಣನೇ ಇದ್ದಾರೆ ನೋಡಿ, ಅವ್ರಿಗೆ ಇವತ್ತು ಮೊಮ್ಮಕ್ಕಳಿದ್ದಾರೆ ಅವರಿಗೆ ದೇವ್ರು ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಒಂದು ಗೆಸ್ಟ್ ಹೌಸೇ ಕೊಟ್ಟಿರಲಿ ಅಂತ ತಿಳ್ಕೊಳ್ಳಿ. ಈಗ ಅವರು ಗೆಸ್ಟ್ ಹೌಸಲ್ಲಿ ಇದ್ದು ಅವ್ರಿಗೆ ಐಶ್ವರ್ಯ ಇದೆ, ಅದಲ್ಲಿ ಇರಲಿಕ್ಕಿಂತಲೂ ಅವ್ರ ಮೊಮ್ಮಕ್ಕಳ ಜೊತೆ ಇರಲಿಕ್ಕೆ ಆಸೆ ಪಡ್ತಾರೆ. ಅಲ್ಲಯ್ಯ, ಆ ಮೊಮ್ಮಕ್ಕಳ ಜೊತೆ ಆ ತಾತ ಅಜ್ಜಿ ಇರುವಾಗ ಅವರಿಗೆ ಅಷ್ಟು ಸಂತೋಷ. ಹಾಗೆಯೇ ನಮ್ಮ ದೇವ್ರನ್ನ ಸ್ತುತಿಸೋಕ್ಕೆ ಕೋಟಿ ಕೋಟಿ ದೂತರಿದ್ದರೂ ಕೂಡ ನಮ್ಮ ಮಧ್ಯದಲ್ಲಿ ಇರಲಿಕ್ಕೆ ಅವರು ಆಸೆ ಪಡುವರಾಗಿದ್ದಾರೆ. ಹಾಗೆ ಸೈತನ ಏನು ಮಾಡ್ದ, ಅವನು ಆ ಪ್ರಸನ್ನತೆಯಿಂದ ಅಗಲಿಸ್ಬಿಡ್ದು. ಈಗ ಆ ಸಾನ್ನಿಧ್ಯಕ್ಕೆ, ಆ ಶಬ್ದಕ್ಕೆ ಇವರು ಭಯಪಡುವರಾಗಿದ್ದಾರೆ. ನಮ್ಮನ್ನು ಯಾವತ್ತೂ ಕೂಡ ಇಸ್ರೇಲ್ ಜನರು ಕೂಡ ಹಾಗೆಯೇ, ಮೋಶೆ ನೀನು ನಮ್ಮ ಜೊತೆ ಮಾತಾಡಿ, ದೇವ್ರ ಶಬ್ದ ನಮಗೆ ಬೇಡ, ದೇವ್ರು ಕೇಳಿಸ್ಕೊಳ್ಳೋದು ನಮಗೆ ಬೇಡ ಅಂತ ಹೇಳಿದಿಲ್ಲ. ನಾವು ದೇವರ ಶಬ್ದ ಕೇಳಿಸ್ಕೊಳ್ಳೋಕ್ಕೆ ನಾವು ಆಸೆ ಪಡಬೇಕು, ಯಾಕಂದರೆ ಆ ಶಬ್ದದಲ್ಲೇ ಕ್ರಿಯೇಷನ್ ಇದೆ. ದೇವರು ಎಲ್ಲವನ್ನು ಹೇಗೆ ಸೃಷ್ಟಿ ಮಾಡಿದರು, ಮಾತಾಡುವಾಗ ಆ ವಾಕ್ಯ ಸೃಷ್ಟಿಸಿದ ಹಾಗೆ ನಮಗೆ ಬೇಕಾಗಿದ್ದನ್ನು ಸೃಷ್ಟಿ ಮಾಡುವುದಾಗಿರುತ್ತೆ. ಆಗ ನಮ್ಮನ್ನು ದೇವರು ಸೃಷ್ಟಿ ಮಾಡುವಾಗಲೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಾಚಕ ಕಾಂಡ 20:26 ಯಾಜಕ ಕಾಂಡ 20:26 ಲೇವಿಯ ಬುಕ್ ಆಫ್ ಲೇವಿ ಲಿವಿಟಿಕಲ್ ಚಾಪ್ಟರ್ 20:26 ಲೆಟ್ಸ್ ರೀಡ್. ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ಪ್ರತ್ಯೇಕಿಸಿದ್ದೇನೆ. ಹಲಲೂಯ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ದೇವರು ಪರಿಶುದ್ಧನಾಗಿದ್ದಾರೆ, ಈಗ ದೇವರು ಪರಿಶುದ್ಧವಾಗಿರೋದ್ರಿಂದ ನಮ್ಮೆಲ್ಲರನ್ನು ಕೂಡ ದೇವರು ಏನು ಮಾಡಿದ್ದಾರೆ ಅಂತ ಹೇಳೋ ಸಮಯದಲ್ಲಿ ಆ ಪರಿಶುದ್ಧತೆಗೆ ನಮ್ಮನ್ನು ಸಪ್ರೇಟ್ ಮಾಡಿದ್ದಾರೆ. ಪರಿಶುದ್ಧ, ಹೋಲಿ, ಹೋಲಿನೆಸ್, ಅದಕ್ಕೆ ಅದರ ಅರ್ಥ ಏನು ಗೊತ್ತ, ಸಪ್ರೇಟೆಡ್. ಅಲ್ಲಲ್ಲಯ್ಯ, ಪರಿಶುದ್ಧತೆ ಅಂದರೆ ಬೇರ್ಪಡಿಸುವುದು. ಇವತ್ತು 830 ಜನಗಳಿದ್ದಾರೆ, ಇದರ ಮಧ್ಯದಲ್ಲಿ ನೋಡಿ ಇವತ್ತು ನಾವು ಕೂಡಿ ಬಂದಿರೋ ನಮ್ಮನ್ನು ದೇವರು ಏನು ಮಾಡಿದಂದರೆ ಅದರಿಂದ ಸಪ್ರೇಟ್ ಮಾಡಿದ್ದಾರೆ. ಯಾಕೆ ಗೊತ್ತಾ, ನಮ್ಮ ಮಧ್ಯದಲ್ಲಿ ಸಂಚರಿಸುವುದಕ್ಕಾಗಿ. ಯಾಕೆ ಗೊತ್ತಾ, ನಮ್ಮ ಜೊತೆ ಮಾತಾಡುವುದಕ್ಕಾಗಿ. ಯಾಕೆ ಗೊತ್ತಾ, ನಮ್ಮ ಮಾತುಗಳು ದೇವರು ಕೇಳೋಕ್ಕಾಗಿ, ಆತನು ನಮ್ಮ ಜೊತೆ ಮಾತಾಡುವುದಕ್ಕಾಗಿ, ಈ ಸಂಬಂಧಕ್ಕಾಗಿಯೇ ದೇವರು ನಮ್ಮನ್ನು ಸಪ್ರೇಟ್ ಮಾಡಿದ್ದಾರೆ. ಹಲಲೂಯ, ವಿ ಆರ್ ಪ್ರೆಷಿಯಸ್ ಪೀಪಲ್, ವಿ ಆರ್ ಹೋಲಿ ಪೀಪಲ್. ನಾವು ಯಾಜಕರು, ನಾವು ರಾಜ ವಂಶಸ್ಥವರು, ನಮ್ಮ ಪರಿಶುದ್ಧ ಜನರಾಗಿದ್ದೀವಿ ನಾವು. ಅದೇ ಯಾಜಕ ಕಾಂಡ 20:12 ದ ಬುಕ್ ಆಫ್ ಲಿವಿಟಿಕಲ್ ಚಾಪ್ಟರ್ 26:12
ನಿಮ್ಮ ನಡುವೆ ನೋಡಿ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ನಾನು ದೇವರಾಗಿರುವೆನು, ನೀವು ನನಗೆ. ಚೆನ್ನಾಗಿ ತಿಳ್ಕೊಳ್ಳಿ, ನಮ್ಮ ಮಧ್ಯದಲ್ಲಿ ದೇವರು ತಿರುಗಾಡುವುದಕ್ಕೆ ಇಷ್ಟಪಡ್ತಾರೆ. ನೀವು ಆಸೆ ಪಡಬೇಕು. ಇವತ್ತು ನಾನು ಯೇಸು ನಾಮದಲ್ಲಿ ನೋಡಿ, ನೀವು ಆಸೆ ಪಡಬೇಕು. ದೇವರೇ, ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ, ಆದರೆ ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಸಂಚರಿಸಲಿ. ದೇವರೇಪ್ಪ ದೇವರೇ, ನಮ್ಮ ಚಿಕ್ಕ ಮನೆ ದೇವರೇ, ತುಂಬ ಚಿಕ್ಕ ಮನೆ, ನೋ ಪ್ರಾಬ್ಲಮ್ ದೇವರೇ, ಆದರೆ ನಿನ್ನ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಚಲಿಸಬೇಕು ದೇವರೇ, ಸಂಚರಿಸಬೇಕು ದೇವರೇ ಅಂತ ನೀವು ಆಸೆ ಪಡಬೇಕು. ನನ್ನ ಕೆಲವು ಸಮಯದಲ್ಲಿ ಕೆಲವು ಮನೆಗಳಿಗೆ ಹೋಗುವಾಗ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ ಇಲ್ಲಿ ದೇವರು ಇದ್ದಾರ ಇಲ್ಲ ಅಂತ. ಮನೆಯೊಂದು ಮನೆಗೆ ಹೋಗಿದೆ, ಅವರು ಎಲ್ಲ ಇದೆ, ಅಲ್ಲಿ ಪ್ರಸನ್ನತೆ ಇಲ್ಲ. ನೀವು ಅನುಭವಿಸಬೇಕಾದ್ರೆ ಎಲ್ಲಿ ದೇವರಿರಲ್ಲ ನಿಮಗೆ ಪ್ರೇಯರ್ ಮಾಡೋಕ್ಕಾಗಲ್ಲ, ಒಂದು ಹಾಡು ಹಾಡೋಕ್ಕಾಗಲ್ಲ ನಿಮಗೆ. ಆ ಹಾಡು ಹಾಡಿ ಮುಗಿಸಲೇ ಸಾಕಾಗಿರ್ತದೆ. ಪ್ರಸನ್ನತೆ ಇಲ್ಲ, ಎಲ್ಲ ಪ್ರಸನ್ನತೆ ಇರ್ತದೆ ನೋಡಿ. ಅಲ್ಲಿ ಹೋಗಿ ನೀವು ನಿಂತ್ಕೊಳ್ಳಿ, ಆ ದೇವರ ಜೀವ ಹೊಟ್ಟೆಯಿಂದ ಹರಿಯುವುದಾಗಿರ್ತದೆ. ನಿಮಗೆ ನಿಮಗೆ ಒಂದು 5 ನಿಮಿಷ ಮಾತಾಡಬೇಕಂತ ಬಂದಿರ್ತೀರಾ, ಅಲ್ಲಿ ಗಂಟೆ ಟೈಮ್ ನೀವು ಮಾತಾಡ್ತಿರ್ತೀರ. ಹೇಗೆ ಇದ್ದ ದೇವರ ಪ್ರಸನ್ನತೆ ಇರ್ತದೆ ಗೊತ್ತಾ? ಇಷ್ಟಪಡುವವರು, ಬಯಸುವವರು, ಆಸೆ ಪಡುವವರು, ಆತನ ಎಷ್ಟು ಸ್ತುತಿಸ್ತೀರೋ ನೀವು, ಸ್ತುತಿಸುವ ಸ್ಥಳದಲ್ಲೆಲ್ಲ ದೇವರ ಪ್ರಸನ್ನ ಇರ್ತದೆ. ನಾನು ಈಗಲೂ ಹೇಳ್ತೀನಿ ನೋಡಿ, ನಾನು ನಿನ್ನೆ ಕೂಡ ಒಬ್ಬರ ಹತ್ರ ನಾನು ಕೂಡ ಮಾತಾಡ್ತಾ ಇದ್ದೆ. ದೊಡ್ಡ ಮನೆ ಐಶ್ವರ್ಯ ಎಲ್ಲ ದೊಡ್ಡ ವಿಷಯ ಇಲ್ಲ, ಅದೆಲ್ಲ ಬೇಕಷ್ಟೇ, ಅವ್ರ ಪ್ರಸನ್ನತೆ ಬೇಕು. ಅವರ ಪ್ರಸನ್ನತೆ ನಮಗೆ ಬೇಕೇ ಬೇಕು. ನಮಗೆ ಪ್ರಸನ್ನತೆ ಇಲ್ಲದೆ ನಾವು ಜೀವಿಸಬಾರ್ದು, ಯಾಕೆಂದರೆ ಅವರ ಪ್ರಸನ್ನತೆಯೇ ನಮಗೆ ಅಡಿಯಾಳಂ, ನಮಗೆ ಗುರುತು. ಏನು ಗೊತ್ತಾ, ಲೋಕದ ಜನಗಳು ನಮಗೆ ಏನು ಗುರುತು? ಇವತ್ತು ಲೋಕದ ಜನಗಳು ಚೆನ್ನಾಗಿದ್ದಾರೆ, ಲೋಕದ ಜನಗಳು ಮೇಲೆ ಬರ್ತಿದ್ದಾರೆ, ಲೋಕದ ಜನ ಕೂಡ ಮೋಸ ಹೇಳ್ತಾರೆ. ದೇವರೇ, ನಿನ್ನ ಸಾನ್ನಿಧ್ಯ ನಮ್ಮ ಜೊತೆ ಬರಲಿಲ್ಲ ಅಂದರೆ ಅವ್ರಿಗೂ ನಮಗೆ ಏನು ವ್ಯತ್ಯಾಸ? ನೀನು ನಮ್ಮ ಜೊತೆ ಬರುವುದಿದ್ದಲ್ಲೇ ಆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಆಗ ನಮಗೆ ಆ ದೇವರ ಸಾನ್ನಿಧ್ಯ ಇರಬೇಕು. ಈಗ ದೇವರು ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಬಿಡಿ, ನಿಮ್ಮ ವೈಯಕ್ತಿಕ, ನಿಮ್ಮ ದೇವರ ಆಲಯ, ಈ ಆಲಯದಲ್ಲಿ ದೇವರು ಸಂಚರಿಸ್ಲಿಕ್ಕೆ ಇಷ್ಟಪಡ್ತಾರೆ. ದೇವರು ನಿಮಗೆ ಪ್ರಕಟಣೆ ಕೊಡಲಿಕ್ಕೆ ಇಷ್ಟಪಡ್ತಾರೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಆ ಯಾರು ಲೋಕ ಕೊಡದಿರುವ ಸಮಾಧಾನವನ್ನು ಕೊಡಲಿಕ್ಕೆ ಇಷ್ಟಪಡುವರಾಗಿದ್ದಾರೆ. ಆದರೆ ಶತ್ರು ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ಹೇಗಾದರೂ ದೇವರಿಂದ ಅಗಲಿಸಬೇಕಂತಲೇ ಅವನು ಇಷ್ಟಪಡುವನಾಗಿದ್ದಾನೆ. ನಾನು ಇವತ್ತು ಹೇಳ್ತೀನಿ ನೋಡಿ, ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಒಂದು ಸಾರಿ ಕೂಡ ನೆನಪು ಪಡಿಸ್ಕೊಳ್ಳೋದು ಒಳ್ಳೆಯದಂತ ಪೇತ್ರ ಹೇಳ್ತಾರೆ. ಒಂದು ಚಿಕ್ಕ ಹುಡುಗ, ಒಂದು ಸರಿ ಅವ್ರ ಅಮ್ಮ ಬಟ್ಟೆ ಒಗೆಯುವ ಸಮಯದಲ್ಲಿ ಅವ್ರ ತಂದೆ ಒಂದು ಒಳ್ಳೆ ಬೋಟನ್ನು ಮಾಡಿಕೊಟ್ಟಿದ್ರು. ಸಡನ್ ನೀರು ಬಂದುಬಿಡ್ತು, ಬೋಟ್ ಏನಾಯಿತು, ಉಳ್ಕೊಂಡು ಹೋಗ್ಬಿಡ್ತು. ಮಗ ತುಂಬ ದುಃಖ ಆಯಿತು ಅವನಿಗೆ, ನನ್ನ ತಂದೆ ಕೊಟ್ಟ ಬೋಟ್ ಹೋಗ್ಬಿಡ್ತಲ್ಲ ಅಂತ. ಒಂದು ಸಹ ಸಂತೆಗೆ ಹೋಗಿದ್ರು, ಇವನ ಬೋಟು ಸಂತೆಯಲ್ಲಿ ಅಲ್ಲಿ ಮಾರಾಟಕ್ಕೆ ಇಟ್ಟಲ್ಪಟ್ಟಿತ್ತು. ಅವನು ಹೇಳಿದ, ಅಪ್ಪ ಇದು ನಂದು ತಾನೇ ಬೋಟು, ನೀವು ನನ್ನ ಮಾಡಿಕೊಟ್ಟ ಬೋಟ್ ಇಲ್ವಾ ಇದು ಅಂತ ಹೇಳುವಾಗ, ಅಂಗಡಿಯಲ್ಲಿ ಇದ್ರೆ ಇದು ಕರೆಯಕ್ಕೆ ಇಲ್ಲದ್ರೆ ಸೇಲ್ಗಾಗಿ ಹಾಕಿದ್ದೀವಿ. ಅವ್ರ ತಂದೆ ಏನು ಮಾಡಿದರು, ಆ ಬೋಟ್ನ ಕೊಂಡ್ಗಳು ಮತ್ತೆ ಅವನಿಗೆ ಹಣ ಕೊಟ್ಟು ಅವನಿಗೆ ವಾಪಸ್ ಆ ಬೋಟ್ ಕೊಟ್ಟರು. ಅವನ ಬೋಟ್ ತಗೊಳ್ಳುವ ಸಮಯದಲ್ಲಿ ಅವನ ಕೈಯಲ್ಲಿ ಹಿಡಿದ, ನಿನ್ನನ್ನು ಏನು ಮಾಡಿದ, ನಾನು ನಿನ್ನ ರೂಪಿಸಿದ್ರು ನಮ್ಮ ತಂದೆ, ಹಾಗೆಯೇ ಇವತ್ತು ನಿನ್ನ ಕೊಂಡುಕೊಳ್ಳೋಕ್ಕೆ ನಾ ಬೆಲೆ ಕೊಟ್ಟಿದ್ದೀವಿ, ಕ್ರಯ ಕೊಟ್ಟಿದ್ದೀವಿ, ಇನ್ನು ಮೇಲೆ ನೀನು ನನಗೆ ಸ್ವಂತ ಅಂತ ಸ್ವಂತ ಅದನ್ನು ಹೇಳಿದ ಹಾಗೆ ನಮ್ಮನ್ನು ದೇವರು ಸೃಷ್ಟಿಸಿದ್ದು ನಿಜ. ಆದರೆ ಒಂದು ದಿವಸ ಆದಂ ನಿಮಿತ್ತವಾಗಿ ದಾರಿ ತಪ್ಪಿ ಹೋಗಿದ್ದು ನಿಜ. ಆದರೆ ಯೇಸುವನ್ನು ಕಳಿಸಿ ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದಾರೆ. ಇವತ್ತು ನಾನು ನೀವು ನಮ್ಮನ್ನು ಯೇಸು ನೋಡುವಾಗ, ನೀನು ನನಗೆ ಸ್ವಂತ, ಯು ಆರ್ ಪ್ರೆಷಿಯಸ್, ನೀನು ನನಗೆ ಸ್ವಂತ ಅಂತ ಸೊಂದು ಕೊಂಡಾಡುಗರ. ಅವರು ನಮ್ಮ ಬಗ್ಗೆ ಅವರು ಸ್ವಂತವನ್ನು ಯೇಸು ಕೊಂಡಾಡುವರಾಗಿದ್ದಾರೆ. ನಾನು ನಿಮಗೆ ನೆಕ್ಸ್ಟ್ ಯಾವತ್ತಾದರೆ ಒಂದು ಸ್ವಲ್ಪ ಪ್ರಸಂಗ ಮಾಡ್ತೀನಿ ನೋಡಿ. ನಾವು ಯೇಸು ಸ್ವಾಮಿಗೆ ಗಿಫ್ಟಾಗಿ ತಂದು ಕೊಟ್ಟಿದ್ದಾರಂತೆ. ಆ ಯೋಹನ ಬರೆದ ಶುಭ ಸಂದೇಶದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ತಂದೆಗೆ ಇವರನ್ನು ನೀನು ನನಗೆ ಕೊಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಆಗ ನನಗೆ ನಮ್ಮನ್ನು ಯೇಸು ಸ್ವಾಮಿಗೆ ಒಂದು ಗಿಫ್ಟಾಗಿ ದೇವರು ಕೊಟ್ಟಿದ್ದಾರೆ. ಇವತ್ತು ಯೇಸು ಸ್ವಾಮಿಗೆ ಅವ್ರಿಗಿರುವ ಎಲ್ಲ ಗಿಫ್ಟ್ಗಿಂತಲೂ ನಾನು ನೀವು ದೊಡ್ಡ ಗಿಫ್ಟ್ ಆಗಿದ್ದೀವಿ. ನಮ್ಮ ಸಬ್ಜೆಕ್ಟ್ ಅಲ್ಲಿಲ್ಲ. ಈಗ ದೇವರಲ್ಲಿ ಸಂಚರಿಸಲಿಕ್ಕೆ ಆಸೆ ಪಡ್ತಾರೆ. ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕೆಲಸ ಸ್ಥಳದಲ್ಲಿ, ಈ ಸಭೆಯಲ್ಲಿ ಸಂಚರಿಸಲಿಕ್ಕೆ ಇಷ್ಟಪಡ್ತಾರೆ. ದೇವರು ನಮ್ಮ ಜೊತೆ ಇರುವಾಗ ಜಯ, ದೇವರು ನಮ್ಮ ಜೊತೆ ಇರುವಾಗ ದೇವರ ಮಹಿಮೆ. ಸತ್ಯವೇದದಲ್ಲಿ ನಾನು ನೋಡುವ ಸಮಯದಲ್ಲಿ ಓದಿ, ಧರ್ಮೋಪದೇಶ 23:14 ಓದನ್ನ. ಧರ್ಮೋಪದೇಶ ಕಾಂಡ 23. ಒಂದು ಕಾಪಾಡುವುದಕ್ಕೂ ದೇವರು ನಮ್ಮ ಜೊತೆ ಇದ್ರೆ ದೇವರು ನಮ್ಮನ್ನ ಕಾಪಾಡುವರಾಗಿರೋದು. ಕಾಪಾಡುವುದಕ್ಕೂ ಶತ್ರುಗಳನ್ನು ಸಂಚಾರ
ಸಂಚಾರ ಮಾಡುತ್ತಾನೆ ಅಲ್ಲ. ಎಲ್ಲರಲ್ಲಿ ನಮ್ಮ ಪಾಳ್ಯದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ಸಂಚಾರ ಮಾಡುತ್ತಾರಲ್ಲ. ಈಗ ಯಾವಾಗ ಗಂಟ ದೇವರು ನಮ್ಮ ಜೊತೆ ಇರ್ತಾರೋ ಶತ್ರು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಈ ಬಾಲಕ ರಾಜ ಏನು ಮಾಡಿದ, ಬೇಲಂ ಪ್ರವಾದಿಯನ್ನು ಕರ್ಕೊಂಡು ಬಂದ. ಈ ಜನಗಳ ಒಂದು ಶಪಿಸಪ್ಪ, ಇವರು ಯಾವ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಜಯ ಜಯ ಎಲ್ಲ ರಾಜ್ಯಗಳನ್ನ ಸಂಹರಿಸಿ ಬರ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೆ ಇವರು. ಅದಕ್ಕೆ ಇವರು ಬರೋಕ್ಕಿಂತ ಮುಂಚೆ ನೀವು ಏನಮ್ಮ ನೀನು ನೀ ಶಪಿಸು. ಈಗ ಈ ಬೇಲೆಮ್ ರಾಜ ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾನೆ, ಈ ಬೆಟ್ಟದ ಮೇಲೆ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋದ್ರೆ ಕೂಡ ಶಪಿಸೋಕ್ಕಾಗ್ತಾ ಇಲ್ಲ. ಅಲ್ಲೆಲ್ಲೂಯ್ಯ. ಅರಣ್ಯ ಕಾಂಡ 23ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಓದಿ. ನಂಬರ್ಸ್ ಚಾಪ್ಟರ್ 23 ಅರಣ್ಯಕಾಂಡ 23:20. ಆತನ ಆಶೀರ್ವದಿಸಿದ ನಂತರ ಆಮೆನ್. ಚೆನ್ನಾಗಿ ತಿಳ್ಕೊಳ್ಳಿ, ನಮ್ಮನ್ನು ದೇವರು ಆಶೀರ್ವದಿಸಿಬಿಟ್ರೆ ಅದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಆದರೆ ಒಬ್ಬರು ಮಾತ್ರನೇ ಬದಲಾಯಿಸಲಾಗ್ತದೆ. ಮುಂದೆ ಆ ವಾಕ್ಯ ಹಾಗೆ ಓದಿ, ಬದಲಾಯಿಸೋಕ್ಕಾಗುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲ್ಲೇ ಇದ್ದಾರೆ. ಎಲ್ಲ ಇಲ್ಲಿಯ ನಮ್ಮ ಅರಸನು ನಮ್ಮ ಸಂಗಡ ಇದ್ದಾರೆ, ನಮ್ಮ ಜೊತೆ ದೇವರಿದ್ದಾರೆ. ಈಗ ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ, ಅವ್ರನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಸಿ ಯೋಶುವಾಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಇಸ್ರೇಲ್ ಜನಗೆ ಯುದ್ಧ ಮಾಡಿ ಅವ್ರಿಗೆ ಅಭ್ಯಾಸ ಇಲ್ಲ. ಎಲ್ಲಿ ಯುದ್ಧ ಮಾಡಿದರೆ ಅವ್ರಿಗೆ, ಅವ್ರಿಗೆ ರಥಗಳಿಲ್ಲ, ಬರೀ ಕುರಿಗಳ ಮೇಲೆ ಸಾಧಾರಣ ಜನ. ಆದರೆ ಅವ್ರು ಎಲ್ಲಿ ಹೋದರೆ ಕೂಡ, ಕೀರ್ತನೆ 136 ಹೋದ್ ನೋಡಿ, ಎಲ್ಲ ರಾಜ್ಯಗಳನ್ನ ಸಂಹರಿಸಿ ಬರ್ತಿದ್ದಾರೆ. ಈ ಬಾಲಕ ರಾಜ ತಲೆ ಕೆಟ್ಟೋಗ್ಬಿಟ್ಟಿದೆ. ಇವ್ರು ಏನು ಎಲ್ಲಿ ಹೋದರೆ ಕೂಡ ಜಯ ಸಿಗ್ತದೆ, ಎಲ್ಲಿ ಹೋದರೆ ಕೂಡ. ಯಾಕೆ ಗೊತ್ತಾ, ಅವರ ಜೊತೆ ದೇವರಿದ್ದಾರೆ. ಹಲ್ಲೆಲೂಯ. ನನಗೂ ನಿಮಗೆ ನಾನು ಹೇಳ್ತೀನಿ ನೋಡಿ, ನಾವು ನಂಬಿದರೆ, ನಾವು ಆಸೆಪಟ್ಟರೆ ನಮ್ಮ ಜೀವಿತ ಕಾಲವೆಲ್ಲ ಜಯವಾಗಿರ್ಬೋದು. ಯಾಕಂದರೆ ಯೇಸು ಶಿಲುಬೆಯಲ್ಲಿ ಎಲ್ಲ ಜಯವನ್ನು ಹೊಂದ್ಬಿಟ್ಟಿದ್ದಾರೆ. ನಮ್ಮ ಸೋಲು ನಮ್ಮ ಎಲ್ಲ ಡಿಫೀಟನ್ನು ಅವ್ರು ಹೊತ್ತು ತೀರಿಸಿರೋದ್ರಿಂದ 1 ಕೊರಿಂಥ್ಯ 15:27 ವಾಕ್ಯ ಪ್ರಕಾರ ನಮಗೆ ಯಾವಾಗಲೂ ಜಯವಾಗಿರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ದೇವ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈಗ ನಾವು ಏನು ಮಾಡಬೇಕಪ್ಪ, ಇವ್ರನ್ನ ಹೇಗೆ ಮಾಡಬೇಕು? ಬೇಲೆ ಒಂದು ಐಡಿಯಾ ಕೊಡ್ತಾನೆ, ಈ ಪ್ರವಾದಿ ಐಡಿಯಾ ಕೊಡ್ತಾನೆ. ಇವ್ರನ್ನ ಸೋಲಿಸೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಜೊತೆ ದೇವರಿದ್ದಾರೆ. ಈಗ ಇವ್ರನ್ನ ಸೋಲಿಸಬೇಕಂದ್ರೆ ಒಂದು ಕಾರ್ಯ ಮಾಡಬೇಕು. ನೀವು ಏನು ಮಾಡಬೇಕಾ, ಅವನ ದೇವರು ಬಿಟ್ಟು ಹೋಗ್ಬಿಡ್ಬೇಕು. ಯಾಕೆಂದರೆ ಈಗ ಜಯ ಸಿಗ್ತಾರೆ ದೇವರಿಂದ ಅಲ್ವಾ. ಈ ದೇವರು ಬಿಟ್ಟು ಹೋಗುವಾಗ ಏನಾದರೆ ನೀನು ಮಾಡಬೇಕು. ಅವನ ಕೇಳಿ ಏನು ಮಾಡಬೇಕು ಹೇಳು. ಈಗ ಇವರಿಗೆ ಯಾವಾಗಲೂ ಆಸೆ ಇತ್ತಲ್ಲ, ಈ ಇಸ್ರೇಲ್ ಜನರಿಗೆ ಮಾಂಸ ಇಲ್ಲ, ನಮಗೆ ಮಾಂಸ ಕೊಡಲಿಲ್ಲ, ಯಾವಾಗಲೂ ಮನ್ನ ತಿಂದು ಸಾಕಾಗಿದೆ ನಮಗೆ, ಅಲ್ಲಿ ಮಾಂಸ ಇತ್ತಂದು ಮಾಂಸ. ಅದಕ್ಕೆ ಇವನು ಐಡಿಯಾ ಕೊಟ್ಟ, ಅವ್ರಿಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ, ಚಿಕನ್ 65 ಅಂದರೆ ತುಂಬ ಇಷ್ಟ. ನಿಮ್ಮ ಹೆಣ್ಮಕ್ಳ ಹತ್ರ ಆ ಚೆನ್ನಾಗಿ ಮಾಂಸ ಮಾಡಿ ಅವ್ರ ಮಧ್ಯದಲ್ಲಿ ಕಳಿಸು. ಅಲ್ಲೂ ಈಗ ಎಲ್ಲ ಬಂದರು ಹೆಣ್ಮಕ್ಕಳು, ಅನ್ಯ ಜನಗಳೆಲ್ಲ ಆ ಊರಲ್ಲಿದ್ದ, ಅವ್ರೇನು ಮಾಡಿದ್ರು, ಇದನ್ನು ತಂದರು. ಈಗ ಇವರು ಹೋಗಿದ್ದೇನ, ಅದು ಚಿಕನ್ ತಗೊಳ್ಳೋಕ್ಕಾಗಿ, ಮಟನ್ ಗ್ರೇವಿ ತಗೊಳ್ಳೋಕ್ಕಾಗಿ ಎಲ್ಲ ತಗೊಂಡು ಹೋದರು. ಆಂಬೂರ್ ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿನೇ ತಗೊಳ್ಳೋಕ್ಕೋದ್ರು. ಬಟ್ ಹಾಗೆಯೇ ಅವರ ಮನಸ್ಸು ಏನಾಯಿತು, ಈಗ ಆ ಹೆಣ್ಮಕ್ಳ ಮೇಲೆ ಹೋಗ್ಲಿಕ್ಕೆ ಶುರುವಾಯಿತು. ಹಾಗೆಯೇ ಇವರು ಅವರ ಮಧ್ಯದಲ್ಲಿ ವ್ಯಭಿಚಾರ ಮಾಡೋಕ್ಕೆ ಶುರು ಮಾಡಿದರು. ಹಾಗೆ ಪಾಪ ಹೆಚ್ಚು ಹೆಚ್ಚುವಾಗ ಸತ್ಯವೇದ ಹೇಳ್ತಿದೆ, ದೇವರು ಅವ್ರ ಮಧ್ಯದಿಂದಾಗಲಿ ಹೋಗ್ಬಿಟ್ರು. ಒಂದೇ ದಿನದಲ್ಲಿ 25,000 ಜನರು ಸತ್ತು ಬಿದ್ದರು ಅಂತ ನಾವು ನೋಡ್ತೀವಿ. ನೋಡಿ, ಪರಿಶುದ್ಧತೆ ಎಲ್ಲಿರ್ತದೋ ಅಲ್ಲಿ ದೇವರಿರುವರಾಗಿದ್ದಾರೆ. ಆಮೇನ್. ಈಗ ದೇವರು ಬೆರಿ ಇರೋದು ಮಾತ್ರ ಅಲ್ಲ, ಅವ್ರು ಸಂಚರಿಸ್ಲಿಕ್ಕೆ ಇಷ್ಟಪಡ್ತಾರೆ, ಅವ್ರು ನಮ್ಮನ್ನು ಕಾಪಾಡಲಿಕ್ಕೆ ಇಷ್ಟಪಡ್ತಾರೆ, ಅವ್ರು ನಮಗೆ ಜಯ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಆಗ ಅವತ್ತು ಹೇಗೆ ಬೆಲ್ಲಾಮ್ ಒಂದು ಪಾಪವನ್ನು ತಂದಾಕಿ ಅವನ್ನ ಅಗಲಿಸಲಿಕ್ಕೆ ನೋಡಿದನು, ಇವತ್ತು ಕೂಡ ಹಾಗೇನೆ. ಇವತ್ತು ಕೂಡ ದೇವರ ಮಕ್ಕಳನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾ ಪಾಪ ಕಾರ್ಯಗಳನ್ನು ತಂದಾಕಿ ನಮ್ಮನ್ನು ಅವನು ದೂರ ಮಾಡಲಿಕ್ಕೆ ಇಷ್ಟಪಡ್ತಾನೆ, ನಮ್ಮ ದೇವರಿಂದ ಅಗಲಿಸೋಕ್ಕೆ ಇಷ್ಟಪಡ್ತಾನೆ. ಒಂದು ಸಾರಿ ನಾವು ದೇವರಿಂದ ಅಗಲ್ಬಿಟ್ರೆ ಸಾಕು, ನಮ್ಮನ್ನು ಏನು ಮಾಡ್ದೆ ನಾನು ಹೊಡೆದು ನಾಶ ಮಾಡಿಬಿಡ್ತಾನೆ. ಯಾಕಂದರೆ ಸೈತಾನನ್ನು ಕೊಲೆ ಮಾಡೋಕ್ಕೂ ಹಾಳು ಮಾಡೋಕ್ಕೂ ಬರ್ತಾನೆ, ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಈಗ ದೇವರಿರುವ ಗಂಟಲು ಬರೋದಿಲ್ಲ ಅನ್ನ ದೇವರಿಂದ ಅಗಲಿಸಿಕ್ಕೆ ನೋಡ್ತಾನೆ. ಯವನಸ್ಥರಿಗೆ ಹೇಳ್ತೀನಿ ನೋಡಿ, ಯಾರಾಧನೆಯಲ್ಲಿ
ಯಾವ ಕಾರಣಕ್ಕೂ ಕೂಡ ಯಾವುದೇ ಒಂದು ಪಾಪದ ಕಾರ್ಯಕ್ಕೆ ನೀ ಸ್ಥಳ ಕೊಡಬೇಡಿ. ಯಾಕಂದರೆ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ಸಂಚರಿಸುವರಾಗಿದ್ದಾರೆ. ದೇವರು ನಿಮ್ಮ ಜೊತೆ ಇರುವ ಗಂಟಲು ಈ ಜಗತ್ತಲ್ಲಿರುವ ಯಾವ ಒಂದು ಶಕ್ತಿ ಕೂಡ ನಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. ಆದರೆ ದೇವರು ಇಂದ ನಾವು ಅಗಲು ಬಿಟ್ಟುಬಿಟ್ರೆ, ನಾವು ನೋಡ್ತೀವಿಲ್ಲ ನಾಲ್ಕು ಜೋಗ್ರಫಿಯಲ್ಲ, ನಾಲ್ಕು ಹಸು ಸೇರಿದರೆ ಸಿಂಹ ಬರಲ್ಲ, ಒಂದು ಬಂದರೆ ಸಾಕು ಹಿಡ್ಕೊಬಿಡ್ತದೆ. ನಾವು ದೇವರಿಂದ ಅಗಲು ಬಿಟ್ಟರೆ ನಮ್ಮನ್ನು ಮೋಡಿದು ಪೀಸ್ ಪೀಸ್ ಮಾಡಿಬಿಡ್ತದೆ. ನಾವು ಹೇಳೋಕ್ಕಾಗ್ದಂಗೆ ಮಾಡ್ತಾನೆ. ಸೊ ಪರಿಶುದ್ಧತೆ ಭಾಳ ಮುಖ್ಯ. ಆಗ ದೇವ್ರ ನಮ್ಮೊಟ್ಟಿಗೆ ಮಾತಾಡೋರಾಗಿರ್ತಾರೆ. ಕೀರ್ತನೆ 138 ಎರಡನೇ ವಾಕ್ಯ ಹೇಳ್ತದೆ, ತನ್ನ ಎಲ್ಲ ಪ್ರಸ್ತಾವಕ್ಕಿಂತಲೂ ತನ್ನ ವಾಗ್ದಾನವನ್ನು ದೇವರು ವಿಶೇಷ ರೀತಿಯಾಗಿ ಕಾದುಕೊಳ್ಳುವರಾಗಿದ್ದಾರೆ. ನಾನು ಮುಂಚೆನೇ ಹೇಳಿದೆ, ಈ ಶಬ್ದ ಅಂದರೆ ಅದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯ. ಆಗ ಈ ಎಷ್ಟು ದೇವರು ಫಿಲಿಪ್ಪಿಯರ 2 ಅಧ್ಯಾಯದಲ್ಲಿ ಎಲ್ಲ ನಾಮಕ್ಕಿಂತಲೂ ಆತನ ನಾಮವನ್ನು ಮೇಲಾಗಿ ಮಾಡಿದ್ದಾರೆ. ಆದರೆ ಕೀರ್ತನೆ ಇದರಲ್ಲಿ ಓದುವಾಗ He has exalted His word above everything. ಎಲ್ಲದಕ್ಕಿಂತಲೂ ತನ್ನ ವಾಕ್ಯವನ್ನು ವಿಶೇಷವಾಗಿ ಇಟ್ಟಿದ್ದಾರೆ ಅಂತ ಹೇಳುವಾಗ, ಈಗ ಈ ಸೈತಾನನ್ನು, ಈ ಪಾಪ ನಮ್ಮನ್ನು ಹತ್ತಿರಕ್ಕೆ ಬರಬಾರ್ದಂದ್ರೆ ಒಂದೇ ಒಂದು ನಮ್ಗೆ ಮಾಡಬೇಕು, ದೇವರ ಮಕ್ಕಳ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು. ಒಂದು ಯೌವನಸ್ಥನು ಅವನು ಪಾಪ ಮಾಡದೆ ತನ್ನನ್ನು ಪರಿಶುದ್ಧವಾಗಿ ಹೇಗೆ ಕಾದುಕೊಳ್ಳೋದು? ಕೀರ್ತನೆ 119 ಹೇಳ್ತದೆ, ಅವನು ದೇವರ ವಾಕ್ಯವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಹಾಗೆ ನಿಮ್ಮ ಜೀವಿತದಲ್ಲಿ ನೀವೆಷ್ಟು ದೇವರ ವಾಕ್ಯವನ್ನು ನೀವು ಅಭ್ಯಾಸ ಮಾಡ್ತೀರಾ, ನೀವು ಓದ್ತೀರೋ, ನೀವು ನಂಬುತ್ತೀರಾ? ಇವತ್ತು ನೀವು ಯೋಚನೆ ಮಾಡಿ ನೋಡಿ, ನನ್ನನ್ನು ಕೂಡ ಸೇರಿಸಿ ನಾನು ನಮಗೆ ಚಾಲೆಂಜ್ ಮಾಡ್ತೀನಿ ನೋಡಿ. ಇವತ್ತು ನಾವು ಏನೆಲ್ಲ ಮಾಡ್ತೀವಿ ಆದರೆ ಬೈಬಲ್ ಮಾತ್ರ ಓದೋದಿಲ್ಲ. ಒಂದಿಬ್ಬರು ಓದ್ಬೋದು, ನಾನು ನಮಗೆ ಹೇಳ್ತಲ್ಲ. ಆದರೆ ತುಂಬ ಜನಕ್ಕೆ ನೀವು ನೋಡಿ ಬೈಬಲ್ ಓದಲ್ಲ, ಬೇಕಾದ ಪ್ರಾರ್ಥನೆ ಕೂಡ ಮಾಡಿಬಿಡ್ತೀವಿ, ಇವೆಲ್ಲ ಬೇಕಾದ ಸ್ವಲ್ಪ ಹೊತ್ತು ಕೂತ್ಕೊಂಡು ಎರಡು ಹಾಡು ಕೂಡ ಹಾಡ್ಬಿಡ್ತೀವಿ, 10 ಕೂಡ ಹಾಡ್ಬಿಡ್ತೀವಿ, ಬೈಬಲ್ ಓದೋದಿಲ್ಲ ನಾವು. ಹಲ್ಲೆಲೂಯ. ಇವತ್ತಿನ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಬಂದ್ಬಿಟ್ರೆ ನಾವು ಜಯಶಾಲಿಗಳಾಗಿರ್ತೀವಿ. ಅದಕ್ಕೆ ಸಹಿತ ನೀವು ಏನು ಬೇಕಾದ್ರೂ ಮಾಡು, ನೀನು ಎಷ್ಟು ಬ್ಯುಸಿ ಆಗಿದ್ರು, ಆದರೆ ಈ ಜೀವ ಕೊಡೋ ವಾಕ್ಯ, ಈ ವಾಕ್ಯಕ್ಕೆ ಮಾತ್ರ ಅವನು ಮುಖ್ಯತೆ ಕೊಡೋಕೆ ಬಿಡೋದಿಲ್ಲ. ಆದರೆ ನಾನು ನೀವು ಇನ್ನು ಮೇಲೆ ಕೀರ್ತನೆ ಹೇಳಿದೆ ಓದಿದ ಹಾಗೆ, ದೇವರೇ ನಿನ್ನ ಶಬ್ದವನ್ನು ಕೇಳಿಸಿಕೊಳ್ಳುವಂತೆ ನನ್ನ ಆತ್ಮಿಕ ಕಣ್ಗಳನ್ನು ತೆರೀರಿ ದೇವರೇ. ಪಾ ದೇವರೇ, ನಮ್ಮ ಕುಟುಂಬದಲ್ಲಿ ಸಂಚರಿಸು ದೇವರೇ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಸಂಚರಿಸು ದೇವರೇ, ನಾನು ಹೋಗುವ ಸಭೆಯಲ್ಲಿ ದೇವರೇ ನೀನು ಸಂಚರಿಸು ಅಂತ ನೀ ಪ್ರಾರ್ಥನೆ ಮಾಡಿ. ದೇವರೇ, ನಮ್ಮಲ್ಲಿ ಯಾವುದೇ ಅಶುದ್ಧ ಇದ್ದರೆ ದೇವರೇ ರಕ್ತದಿಂದ ಶುದ್ಧಿ ಮಾಡಿ ಅಂತ ನೀವು ಹಾಗೆ ಪ್ರೇಯರ್ ಮಾಡಿ ನೋಡಿ. ದೇವರು ನಿಮ್ಮ ಜೊತೆ ಇರುವಾಗ ಓದಿದಲ್ಲ, ನಿಮ್ಮನ್ನು ಕಾಪಾಡುವುದಕ್ಕಾಗಿ, ನಿಮ್ಮನ್ನು ಶತ್ರುವಿಂದ ಬಿಡಿಸುವುದಕ್ಕಾಗಿ ನಮ್ಮನ್ನು ದೇವರಿಟ್ಟಿರುವ ಆ ಕಾನನ್ ದೇಶಕ್ಕೆ ನಮ್ಮನ್ನು ತಲುಪಿಸುವುದಕ್ಕಾಗಿ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಇವತ್ತು ಕೂಡ ಒಂದು ಮನುಷ್ಯನು ಆದಮನ ಹಾಗೆ ನೀವು ಒಂದು ಚೆನ್ನ ತಿಳ್ಕೊಳ್ಳಿ, ನೀವೆಷ್ಟು ದೇವರ ಸಾನ್ನಿಧ್ಯ ನಿಮ್ಮ ಜೊತೆ ಇರ್ತದೋ ಸಹಿತ ನಿಮ್ಮ ದೂರ ಇರ್ತಾನೆ. ನಿಮ್ಮ ದೇವರ ಸಾನ್ನಿಧ್ಯ ಏನಂದರೆ ಸೈತನ ಹತ್ತಿರ ಬಂದ್ಬಿಡ್ತಾನೆ. ಅವನ ದೂರ ಹಿಡಿದು ಗೊತ್ತಾ? ಪ್ರಾರ್ಥನೆ, ಸ್ತುತಿ, ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯ ನಮ್ಮ ಸೈತನಿಂದ ದೂರ ಇಡ್ತದೆ ಎಲ್ಲದಿಂದ. ಎರಡನೇದಾಗಿ ನಾವು ನೋಡ್ತೀವಿ ಈ ಶಬ್ದ ಆ ಅಪೊಸ್ತಲರ 9 ಅಧ್ಯಾಯದಲ್ಲಿ, ಅಪೊಸ್ತಲ 9 3 ವಾಕ್ಯ ಓದನ್ನ, 11 ವಾಕ್ಯ ಓದನ್ನ, ನಾನು ಹೇಳ್ಬಿಡ್ತೀನಿ. ನೀವು ಅಪ್ಪಸ 9 ಅಧ್ಯಾಯ ಬರ್ಕೊಳ್ಳಿ. ಸೌಲನ್ನು ದೇವರ ಪ್ರಸನ್ನತೆ ಅವನ ಸಂಧಿಸಿತ್ತು. ಅವನು ಬಿದ್ದ ಕೆಳಗಡೆ, ಅವನು ಬಿದ್ದು ಅವನೆದ್ದು ಹೇಳ್ತಾನೆ, ದೇವರೇ ನೀ ಯಾರು, ನಾನೇನು ಮಾಡಬೇಕು ಅಂತ ಕೇಳೋ ಸಮಯದಲ್ಲಿ ಅವನಿಗೆ ದೇವರು ಡೈರೆಕ್ಷನ್ ಕೊಡ್ತಾರೆ. ಒಂದು ಮನೆಗೆ ಹೋಗಿ ನೀನು ಅಲ್ಲಿರು, ನಿನಗೆ ಮುಂಚೆ ಏನು ಮಾಡಬೇಕಾಗಿದೆ ನಿಮಗೆ ತಿಳಿಯಪಡಿಸಿದ್ರೆ. ಈಗ ಅವನಿಗೆ ಒಂದು ಶಬ್ದ ಕೇಳಿಸ್ತು, ಅವನಿಗೆ ಒಂದು ಬೆಳಕನ್ನು ನೋಡಿದ. ಈಗ ಶಬ್ದ ಕೇಳಿಸಿದ ತಕ್ಷಣವೇ ಈ ಅಧ್ಯಾಯ ಹೋಗಿ ಓದಿ ನೋಡಿ, ನೀವು ಬೇಕಾದ್ರೆ ಬರ್ಕೊಳ್ಳಿ. ನೀವು 18 ವಾಕ್ಯ, 20 ವಾಕ್ಯ, 22 ವಾಕ್ಯ ಎಲ್ಲ ನೀವು ಇಟ್ಟು ನೋಡಿ. ಈಗ ದೇವರಿಗೆ ವಿರೋಧವಾಗಿದ್ದ ಈ ಸೌಲು ನೀವು ತಕ್ಷಣ ನೋಡುವಾಗ ಅವನು ಉಪವಾಸವಾಗಿದ್ದಾನೆ. ತಕ್ಷಣ ನೋಡಿದರೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಮಯದಲ್ಲಿ ನೋಡುವಾಗ ಅವನು ಸುಂಗಿಲ್ಲ, ಅವನು ಹೋಗಿ ಬೇರೆಯವರಿಗೆ ಸ್ವಾರ್ಥನ ಸಾರ್ತಾ ಇದ್ದಾನೆ, ದೇವರ ಬಗ್ಗೆ ಸಾರ್ತಾ ಇದ್ದಾನೆ. ನೋಡಿ, ಒಂದು ದೇವರ ಶಬ್ದ ಅವನ ಜೀವಿತವನ್ನು ಚೇಂಜ್ ಮಾಡಿಬಿಡ್ತು. ಅವನು ಪ್ರಾರ್ಥನೆ ಮಾಡಿ ಶುರು ಮಾಡಿದ, ಉಪವಾಸ ಮಾಡ್ತಾನೆ, ದೇವರ ವಾಕ್ಯ ಸಾರ್ತದೆ, ಯಾವ ಸ್ಟೇಜ್ಗೆ ಬಂದ್ಬಿಟ್ಟ ಅಂತ ಹೇಳುವ ಸಮಯದಲ್ಲಿ ಈ ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ನಾನು ಕಸವಾಗಿ ಎಣಿಸುತ್ತೇನೆ ಅಂತ. ನೋಡಿ, ದೇವರ ಒಂದು ಶಬ್ದ ನಿಮ್ಮನ್ನು ಪ್ರಾರ್ಥಿಸುವ ವ್ಯಕ್ತಿಯಾಗಿ ಮಾಡ್ತದೆ. ದೇವರ ಒಂದು ಶಬ್ದ ನಿಮ್ಮನ್ನು ದೇವರ ಸೇವೆ ಮಾಡುವ ಹಾಗೆ ನಿಮ್ಮನ್ನು ರೂಪಿಸುವುದಾಗಿರ್, ದೇವರ ಒಂದು ಶಬ್ದ ದೇವರಿಗೆ ಪ್ರಯೋಜನವಾಗಿರುವಂತೆ ಮಾಡ್ತದೆ. ಹಲ್ಲೆಲೂಯ. ಆಗ ಆ ಶಬ್ದಕ್ಕೆ ದೇವರು ಈ ದಿನಗಳಲ್ಲಿ ನಮಗೆ ದೇವರು ಸಹಾಯ ಮಾಡಲಿ. ಆತನ ಆಲಯದಲ್ಲಿ
ವಾಸ ಮಾಡೋದು ಸಾವಿರ ದಿನಕ್ಕಿಂತಲೂ ಒಂದು ದಿನ ಎಷ್ಟು ಒಳ್ಳೆಯದು ಅಂತ ಕೀರ್ತನೆ 27 ಕೀರ್ತನೆ 84ಲ್ಲಿ ಕೂಡ ನಾವು ಓದ್ತೀವಿ. ಸಮಯ ಇಲ್ಲದೆ ನಾನು ಫಾಸ್ಟಾಗಿ ಹೋಗ್ತೀನಿ. ಅಪೊಸ್ತಲರು 17 ಅಧ್ಯಾಯದಲ್ಲಿ 11 ವಾಕ್ಯ ಓದೋಣ. ಅಪೊಸ್ತಲರು ಹಾಂ ಅಂಗೀಕರಿಸಿ ಇವರು ಹೇಳುವ ಮಾತು ಪ್ರತಿದಿನವೂ ಸಾಕಾಗ ಅವರು ಅಂಗೀಕರಿಸಿದರು. ಆಮೆನ್. ದೇವರ ವಾಕ್ಯಕ್ಕೆ ನೀವು ಅಂಗೀಕರಿಸುವಾಗ ಆ ವಾಕ್ಯ ನಮ್ಮನ್ನು ಚೈತನ್ಯಪಡಿಸುತ್ತದೆ, ಆ ವಾಕ್ಯ ನಮ್ಮನ್ನು ರೂಪಿಸುವುದಾಗಿರ್ತದೆ. ಸೌಲ್ ಜೀವಿತದಲ್ಲೇ ಒಂದು ಒಳ್ಳೆಯ ಉದಾಹರಣೆ. ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಎಷ್ಟು ಹೊರಟವನಾಗಿದ್ದ ವ್ಯಕ್ತಿಯನ್ನು ರೂಪಿಸಿತ್ತು ದೇವರ ವಾಕ್ಯ. ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದದ್ದು ಗಾಡ್ಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಗಾಡ್ಸ್ ವರ್ಡ್ ಕ್ಯಾನ್ ಚೇಂಜ್ ಅ ಪರ್ಸನ್. ಸೌಲ್ ಹಿ ವಾಸ್ ಆಂಗ್ರಿ ಪರ್ಸನ್, ಹಿ ಬಿಕಮ್ ಎ ವೆಸ್ಸಲ್ ಟು ದ ಗಾಡ್. ಕಡೆದಾಗಿ ನಾವು ನೋಡ್ತೀವಿ ಯೆಶಾಯ 6ನೇ ಅಧ್ಯಾಯದಲ್ಲಿ ಅಲ್ಲಿ ಕೆರೂಬಿಯರು ಸೆರಾಫಿಯರು ಅಲ್ಲಿ ಏನು ಮಾಡ್ತಾ ಇದ್ರು, ಅವರು ಸ್ತುತಿಸ್ತಾ ಇದ್ರು. ಅವ್ರಿಗೆ ಹೇಗೆ ಸ್ತುತಿ, ಪರಿಶುದ್ಧನು 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 ಅಂತ ಸ್ತುತಿಸುವರಾಗಿದ್ದರು. ಈಗ ಯೆಶಾಯ ನೋಡಿದರು ದೇವರು ಉನ್ನತನಾಗಿರೋದನ್ನು ನೋಡಿದರು. ಅವರು ಈಗ ನೋಡಿದರು ಸ್ತುತಿಸ್ತಾ ಇದ್ದಾರೆ, ಅದರ ಮಧ್ಯದಲ್ಲಿ ದೇವರ ಶಬ್ದ ಯೆಶಾಯ ಕೇಳಿಸ್ತು. ನನ್ನ ಸೇವೆ ಮಾಡೋಕ್ಕೆ ನಾನು ಯಾರು ಹೋಗುತ್ತಾರೋ ಅಂತ ಒಂದು ಶಬ್ದ ತನಗೆ ಕೇಳಿಸ್ಕೊಳ್ತು. ಆಮೆ ಯೆಶಾಯ ಸ್ವಲ್ಪ ಸಮಯ ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ತನ್ನ ಸಮರ್ಪಿಸೋದನ್ನು ನಾನು ನೋಡ್ತೀವಿ. ಹಲ್ಲೆಲೂಯ. ದೇವರೇ ನಾನು ಹೋಗ್ತೀನಿ ದೇವರೇ ಪಾ. ಇವತ್ತು ಯೋನಸ್ಥರಿಗೆ ಯಾರಿಗಾದರೆ ಒರಿಸ್ಸಾಗೆ ಹೋಗ್ಲಿಕ್ಕೆ ದೇವ್ರು ಮಾತಾಡಿದ್ರೆ ಹೋಗೋಕ್ಕೆ ರೆಡಿಯಾಗಿದೆಯಾ? ರೆಡಿಯಾಗಿದ್ದೀವಿ ನಾವು. ಆಮೆನ್. ಬಿಹಾರ್ಗೆ ಹೋಗಿ ಅಂದರೆ ಒಳ್ಳೆ ಕೆಲಸ ಬಿಟ್ಟು ಎಲ್ಲೋ ಹೋಗೋಕ್ಕೆ ನಮಗೆ ಸಿದ್ಧತೆ ಇಲ್ಲ. ಆದರೆ ಯೆಶಾಯ ನಾನು ಹೋಗ್ತೀನಿ ದೇವರೇ ಅಂತ ಆ ಸಿದ್ಧತೆ ಒಂದಿಗೆ ಹೋದರು. ಒಂದು ವೇಳೆ ನಮಗೆ ಆ ರೀತಿಯಲ್ಲಿ ದೇವ್ರು ನಡೆಸ್ತಾ ಇರ್ಬೋದು, ಬಟ್ ಗಾಡ್ ವಿಲ್ ಸ್ಪೀಕ್ ಟು ಅಸ್. ಆಮೇನ್. ನೀವು ಎಲ್ಲಿರ್ತೀರೋ ಆ ಸ್ಥಳದಲ್ಲಿ ನಿಮ್ಮನ್ನು ಕೆಲವು ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವ್ರು ನಿಮ್ಮೊಟ್ಟಿಗೆ ಮಾತಾಡೋರಾಗಿದ್ದಾರೆ. ಕಿವಿಗಳನ್ನು ದೇವ್ರು ತೆರೀಲಿ, ಆತ್ಮಿಕ ಕಣ್ಗಳನ್ನು ತೆರೀಲಿ. ಐ ಸಜೆಸ್ಟ್ ಒಂದೇ ಒಂದು ನಾನು ಈ ಸಂದೇಶದಲ್ಲಿ ನಾವೇನು ಕೇಳ್ತೀವಿ ಅಂದರೆ, ಏನು ತಿಳ್ಕೊಳ್ತೀವಿ ಅಂದರೆ, ಯಾವ ಕಾರಣದಲ್ಲೂ ಕೂಡ ಯಾವುದೇ ಒಂದು ಅಶುದ್ಧಕ್ಕೆ ಸ್ಥಳ ಕೊಡಬೇಡಿ. ಎಲ್ಲಿ ಅಶುದ್ಧತೆ ಇರ್ತದೆ ಅಲ್ಲಿ ದೇವರಿರೋದಿಲ್ಲ, ಎಲ್ಲಿ ದೇವರಿರೋದಿಲ್ಲೋ ಅಲ್ಲಿ ಜಯ ನಾವು ನೋಡೋಕ್ಕಾಗಲ್ಲ. ಹಾಗೆ ಎಲ್ಲಿ ಪರಿಶುದ್ಧ ಇರ್ತದೋ ಅಲ್ಲಿ ದೇವರು ವಾಸ ಮಾಡೋರಾಗಿದ್ದಾರೆ. ಆಮೆನ್. ಪ್ರಾರ್ಥನೆ ಮಾಡೋಣ. ತಂದೆ ಆದ ದೇವರೇ, ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಎಬಿನೇಸರ್ ಸಭೆ ಪರಿಶುದ್ಧವಾಗಿರಿ ಅಂತ ಹೇಳಿದ ಹಾಗೆ ಈ ದಿನಗಳಲ್ಲಿ ದೇವರೇಪ್ಪ ಆ ಪರಿಶುದ್ಧದಲ್ಲಿ ಜೀವಿಸುವಂತೆ ನಿನ್ನ ಜೀವವುಳ್ಳ ವಾಕ್ಯಗಳು ದೇವರಪ್ಪ ನಮ್ಮ ಹೃದಯಗಳಲ್ಲಿ ತುಂಬಿರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಿನ್ನ ಸಾನ್ನಿಧ್ಯ ಸಂಚರಿಸಲಿ, ಒಂದೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಸಂಚರಿಸಲಿ, ಈ ಸಭೆಯಲ್ಲಿ ನಿನ್ನ ಪ್ರಸನ್ನತೆ ಸಂಚರಿಸಲಿ. ಲಾರ್ಡ್ ಲೆಟ್ ಯರ್ ಪ್ರೆಸೆನ್ಸ್ ಮೂವ್, ಲಾರ್ಡ್ ಲೆಟ್ ಯರ್ ಪ್ರೆಸೆನ್ಸ್ ಫಿಲ್ ಎವ್ರಿ ಹೌಸ್ ಲಾರ್ಡ್. ಒಂದೊಂದು ಮನೆಯಲ್ಲಿ ದೇವರಪ್ಪ ನಿನ್ನ ಪ್ರಸನ್ನತೆ ತುಂಬಿರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ, ಪ್ರಾರ್ಥಿಸುತ್ತೇನೆ. ನಾವು ಆಸೆ ಪಡ್ತೀವಿ ದೇವರಪ್ಪ, ಕೆಲವು ದಿನಗಳ ಮುಂಚೆ ದೇವರೇ ಕೆಲಸ ಸಿಗಬೇಕು, ಆರೋಗ್ಯ ಸಿಗಬೇಕು, ಹಣ ಸಿಗಬೇಕಂತ ಆಸೆಪಟ್ಟು ದೇವರೇ ಅವತ್ತು, ಆದರೆ ಇವತ್ತು ನಾವು ನಿನ್ನ ಸಾನ್ನಿಧ್ಯವನ್ನು ಬಯಸುತ್ತೇವೆ ದೇವರೇ. ವಿ ನೀಡ್ ಯುವರ್ ಪ್ರೆಸೆನ್ಸ್ ಲಾರ್ಡ್, ವಿ ನೀಡ್ ಯುವರ್ ಪ್ರೆಸೆನ್ಸ್ ನಮ್ಮ ಮಧ್ಯದಲ್ಲಿ ಸಂಚರಿಸಬೇಕು ದೇವರೇ. ನಾವು ಆದಮ್ಮನ ಹಾಗೆ ಬಚ್ಚಿಟ್ಕೋಬಾರ್ದು ದೇವರೇ, ನಾವು ಆದಮ್ಮನ ಹಾಗೆ ದೇವರೇಪ್ಪ ನಮ್ಮ ಮಧ್ಯದಲ್ಲಿ ದೇವರೇಪ್ಪ ನೀನು ಸಂಚರಿಸಬೇಕು, ಸಂಚರಿಸಬೇಕು ದೇವರೇಪ್ಪ. ಡ್ವೆಲ್ಲರ್ಸ್ ಲಾ, ಡ್ವೆಲ್ ಇನ್ ಅವರ್ ಹೌಸ್ ಲಾ, ಡ್ವೆಲ್ ಇನ್ ಅವರ್ ಫ್ಯಾಮಿಲಿ ಲಾ, ನಮ್ಮ ಮಧ್ಯದಲ್ಲಿ ಸಂಚರಿಸುವಂಥ ನಾನು ಯೇಸುವಿನ ನಾಮದಲ್ಲಿ ದೇವರೇಪ್ಪ ಒಂದು ಸಾರಿ ಕೂಡ ದೇವರೇ ನನ್ನ ಜೀವಿತದಲ್ಲಿ ಕೂಡಿ ಬಂದಿರೋ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಏನು ಅಶುದ್ಧ ಇದ್ದರೆ ಕೂಡ ಒಂದು ಸಾರಿ ಕೂಡ ಆ ಕಲ್ವಾರಿ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡು ದೇವರೇಪ್ಪ. ಇನ್ನು ನಮ್ಮ ನಡೆಯಾಗಲಿ, ನಮ್ಮ ನುಡಿಯಾಗಲಿ, ಎಲ್ಲದಲ್ಲೂ ನಿನ್ನ ನಾಮಕ್ಕೇ ಮಹಿಮೆ ಆಗಲಿ ದೇವರೇ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡೋಣ. ಸಂದೀಪ್ ಕಾಣಿಕೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಆಶೀರ್ವಸು ಅಪ್ಪ, ಯಾರಿಗಾದ್ರೂ ಬಿಚ್ಚುವುದಕ್ಕೆ ಒಂದು ವೇಳೆ ಅಳಿದಿದ್ರೆ ಆ ಕಾರ್ಯಗಳನ್ನ ಇನ್ನೂ ಬಲವಾಗಿ
ಸರಿ ಹೇಳಿರಿ. ನನ್ನ ನಡೆಯಿಂದ ಆಗಲಿ, ನನ್ನ ನುಡಿಯಿಂದ ಆಗಲಿ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ನೀವು ನಿಜ ಆಸೆ ಪಡ್ತೀರಾ ದೇವ್ರ ನಾಮ ಮಹಿಮೆ ಆಗ್ಬೇಕಂತ? ಸರಿ ಹಾಡನ್ನ. ನನಗೆ ಅದೊಳ್ಳೆ ತಂದೆ ಇದ್ದಾರೆ. ಅಪ್ಪ ಅಪ್ಪ ಏಸಪ್ಪ ಬಾಯಿ ತುಂಬ ಹೇಳಿ ಅಪ್ಪ ಸರ್ವಸ್ವ ಅಪ್ಪ ಅಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಮಾಡಲಾರೆನು ನಾನು ನಿಮ್ಮ ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದ ನಿನ್ನ ನಾಮ ಒಂದೇ ಎಷ್ಟು ಜನ ಹೇಳ್ತೀರಾ ನನ್ನ ನಡೆಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಸ್ತುತಿ ಮಾಡಲಿ ಸರ್ವ ಸ್ತುತಿ ಮಾಡಲಿ ಅಪ್ಪ ಅಪ್ಪ ನೀನೇ ನನ್ನ ಅಪ್ಪ ಅಪ್ಪ ನೀನೇ ನನ್ನ ನನ್ನನ್ನು ಬಿಟ್ಟು ಏನು ನಾನು ನಿಮ್ಮನ್ನು ಬಿಟ್ಟು ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವ ಲೋಕವು ಅಡ್ಡ ಬೀಳಲಿ ಸರ್ವ ಸೃಷ್ಟಿಗೆ ಸರ್ವ ಸೃಷ್ಟಿ ನಿನಗೆ ಅಡ್ಡ ಬೀಳಲಿ ಸರ್ವ ಜನರು ಬಂದು ಸೇರಲಿ ಸರ್ವ ಜನರು ಬಂದು ಸೇರಲಿ ಅಪ್ಪ ಅಪ್ಪ ನೀನೇ ನನ್ನ ಅಪ್ಪ ಅಪ್ಪ ನೀನೇ ನನ್ನ ನಾನು ನಿನ್ನಲ್ಲಿ ನಾನು ನಿನ್ನನ್ನು ಬಿಟ್ಟೇನು ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಕ್ಕಲ್ಲಿ ಯೇಸು ನಾನು ನಿಮ್ಮಲ್ಲಿ ವಾಕ್ಯ ನನ್ನಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನಾನು ನಿಮ್ಮಲ್ಲಿ ಇದ್ದು ನಾನು ನಿಮ್ಮಲ್ಲಿ ಅಪ್ಪ ಅಪ್ಪ ನಮ್ಮ ಸರ್ವಸ್ವವು ನೀನೇ ನನ್ನ ನಾನು ನಿಮ್ಮನ್ನು ಬಿಟ್ಟೇನು ನಾನು ನಿಮ್ಮನ್ನು ನಾನು ನಿಮ್ಮನ್ನು ನಾನು ನಿಮ್ಮನ್ನು ಬಿಟ್ಟೇನು ನಾನು ನಿಮ್ಮನ್ನು ನಾನು ನಿಮ್ಮನ್ನು ಬಿಟ್ಟೇನು ನಾನು ನಿಮ್ಮನ್ನು ಬಿಟ್ಟೇನು ಅವರ ಬರ ಶಬಲ ಥ್ಯಾಂಕ್ ಯು ಲಾರ್ಡ್. ಆ ಹುಡುಗ ಆ ಬೋಟನ್ನು ಕೈಯಲ್ಲಿ ಹಿಡಿದು ಹೇಳಿದ, ನಿನ್ನ ಸೃಷ್ಟಿಸಿದು ನಿನ್ನ ರೂಪ ನಿನ್ನನ್ನು ಉಂಟು ಮಾಡಿದ್ದು ಮಾತ್ರ ಅಲ್ಲ, ಇವತ್ತು ನಿನ್ನ ತಿರುಗಾ ಕೊಂಡುಕೊಂಡಿದ್ದೀನಿ ಅಂತ ಹೇಳಿದಾಗೆ ಇವತ್ತು ನಮ್ಮನ್ನು ದೇವರು ತನ್ನ ಕರಗಳಲ್ಲಿ ಹಿಡಿದು ಹೇಳ್ತಾರೆ, ಮಗಳೇ ಮಗನೇ ನಿನ್ನ ಸೃಷ್ಟಿಕರ್ತನು ನಾನು, ಅದು ಮಾತ್ರ ಅಲ್ಲ ನಿನ್ನ ಮತ್ತೆ ವಿಮೋಚಿಸಿದ್ದೀನಿ, ನಿನ್ನ ನನಗೆ ಸ್ವಂತ, ನಿನ್ನ ನನಗೆ ಸ್ವಂತ. ಇವತ್ತು ದೇವರು ನಾನು ನೀವು ದೇವರಿಗೆ ಸ್ವಂತ. ಇವತ್ತು ದೇವರು ನಮ್ಮ ಕುಟುಂಬಗಳಲ್ಲಿ ಸಂಚರಿಸ್ಲಿಕ್ಕೆ ಇಷ್ಟಪಡುತ್ತಾರೆ, ಇವತ್ತು ನಮ್ಮ ಪರ್ಸ್ನಲ್ ಲೈಫಲ್ಲಿ, ಯಾಕೆ ನಾವೇ ದೇವರ ಆಲಯ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಂಚರಿಸ್ಲಿಕ್ಕೆ ಇಷ್ಟಪಡುತ್ತಾರೆ. ಈ ಸಭೆಯಲ್ಲಿ ಅವರು ಸಂಚರಿಸಲಿಕ್ಕೆ ಚಲಿಸುವುದಕ್ಕೆ ಇಷ್ಟಪಡುವರಾಗಿದ್ದಾರೆ. ಆದರೆ ಒಂದೇ ಒಂದು ಆ ಪರಿಶುದ್ಧತೆಯನ್ನು ಯೇಸಪ್ಪ ನಮಗೆ ಕೊಟ್ಟಿರೋ ಪರಿಶುದ್ಧತೆಯನ್ನು ನಾವು ಕಾದುಕೊಳ್ಳೋಣ. ಯಾವುದೇ ನಮಗೆ ಶೋಧನೆಗಳು, ಪಾಪದ ಶೋಧನೆಗಳು ವಿಶೇಷವಾಗಿ ಯೌವನಸ್ಥರಿಗೆ ಬರುವಾಗ ನೀವು ಹೇಳಿ, ನಾನು ಯೇಸು ರಕ್ತದಿಂದ ಶುದ್ಧಿಯಾಗಿದ್ದೇನೆ, ನನ್ನ ದೇವರ ಮಗ, ನನ್ನ ದೇವರ ಮಗಳು, ನಾನು ಯಾವತ್ತೂ ನನ್ನ ತಂದೆನ ದುಃಖ ಪಡಿಸುವುದಿಲ್ಲ, ಈ ಚೀಪ್ ಕೆಲಸ, ಈ ಹೊಲಸಾದ ಕೆಲಸ ನಾನು ಮಾಡೋದಿಲ್ಲ, ನನ್ನ ದೇವರಿಗಾಗಿ ನಾನು ಜೀವಿಸುತ್ತೇನೆ, ನನ್ನ ತಂದೆ ಒಳ್ಳೆ ತಂದೆ, ಅವನ ನಾನು ದುಃಖ ಪಡಿಸುವುದಿಲ್ಲ,
ಹಾಗೆ ನೀ ತೀರ್ಮಾನ ಮಾಡುವಾಗ ನಾನು ಹೇಳ್ತೀನಿ ನೋಡಿ, ಆತನ ಸಾನ್ನಿಧ್ಯ ನಿಮ್ಮನ್ನು ಯಾವತ್ತೂ ಬಿಡುವುದಿಲ್ಲ. ಆತನ ಸಾನ್ನಿಧ್ಯ ನಿಮ್ಮ ಜೊತೆ ಇರುವಾಗ ಆತನ ಸಾನ್ನಿಧ್ಯ ನಿಮ್ಮನ್ನು ಕಾಪಾಡುವುದಾಗಿರ್ತದೆ. ಆತನ ಸಾನ್ನಿಧ್ಯ ನಿಮ್ಮ ಶತ್ರುಗಳ ಮುಂದೆ ನಿಮ್ಮನ್ನು ಮೇಲೆತ್ತಿ ತೋರಿಸುವುದಾಗಿರ್ತದೆ. ಆತನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷ, ಆತನ ಸಾನ್ನಿಧ್ಯದಲ್ಲಿ ಘನ ಐಶ್ವರ್ಯಗಳಿದೆ, ಆತನ ಸಾನ್ನಿಧ್ಯದಲ್ಲಿ ಆರೋಗ್ಯ ಇದೆ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗಾದರೂ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವೆನು ಅಂತ ಹೇಳಿದ ಹಾಗೆ ಆತನ ಸಾನ್ನಿಧ್ಯದಲ್ಲಿ ಸೌಖ್ಯ ಇದೆ. ನಾ ದೇವರಿಗಾಗಿ ಏನು ಬೇಕಾದರೂ ಕಳ್ಕೊಳ್ಳೋಣ, ಆದರೆ ದೇವರ ನಿಮಿತ್ತವಾಗಿ ಆ ದೇವರಿಗೋಸ್ಕರ ನಾವು ಏನು ಬೇಕು ಕಳ್ಕೊಳ್ಳೋಣ. ಆದರೆ ದೇವ್ರನ್ನ ಕಳ್ಕೊಳ್ಳೋದಕ್ಕಾಗಿ ಯಾವುದೋ ಒಂದು ಆಸೆ ಪಡೋದು ಬೇಡ. ಇಲ್ಲೆಲ್ಲ ನಮಗೆ ದೇವರೇ ಭಾಳ ಮುಖ್ಯ. ಯು ಕ್ಯಾನ್ ಲೂಸ್ ಎನಿಥಿಂಗ್ ಫಾರ್ ಗಾಡ್, ಬಟ್ ಡೋಂಟ್ ಲೂಸ್ ಗಾಡ್ ಫಾರ್ ಸಮ್ಥಿಂಗ್. ಯಾವುದೋ ಒಂದು ವಸ್ತುಗಾಗಿ ದೇವರನ್ನ ಕಳ್ಕೊಬಿಡ್ಬೇಡಿ. ಯೇಸುಗಾಗಿ ಏನೋದ್ರೂ ಪರವಾಗಿಲ್ಲ, ಸಾವಿರ ಪಟ್ಟು ದೇವರು ಕೊಡ್ತಾರೆ. ಸಾವಿರ ಪಟ್ಟು ನಿಮ್ಮ ಪಾದದಲ್ಲಿ ಬರುವ ಹಾಗೆ ದೇವರು ಮಾಡುವರಾಗಿರೋದ್ರೆ ತಂದೆ ಆದ ದೇವರೇ ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ ಸ್ತೋತ್ರ ದೇವರೇಪ್ಪ. ಒಂದು ಸಾರಿ ಕೂಡ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕುಟುಂಬಗಳ ಸಭೆಯಲ್ಲಿ ನಿನ್ನ ಸಾನ್ನಿಧ್ಯ ದೇವರೇಪ್ಪ ಚಲಿಸಲಿ ಅಂತ ನಾವು ಆಸೆ ಪಡ್ತೀವಿ, ಪ್ರಾರ್ಥಿಸ್ತೀವಿ, ನಮ್ಮನ್ನು ಸಮರ್ಪಿಸ್ತೀವಿ ದೇವರೇಪ್ಪ. ನಿಮ್ಮ ರಕ್ತದಿಂದ ಶುದ್ಧಿ ಮಾಡು, ನಿನ್ನ ಬಲಗೆಲ್ಲ ಆಧಾರವಾಗಿರಲಿ ದೇವರ. ಆಗಸ್ಟ್ ತಿಂಗಳು ಕೂಡ ದೇವರೇಪ್ಪ ಎಫೆಸ್ಯರ 3:20 ಪ್ರಕಾರ, ಮತ್ತಾಯ 7:10 ಪ್ರಕಾರ ನೀ ಬೇಡಿಕೊಳ್ಳುವುದಕ್ಕಿಂತ ಅತ್ಯಧಿಕವಾಗಿ ತಂದೆ ನಿಮಗೆ ಕೊಡುವರು ಅದು ನಿಶ್ಚಯ ಅಂತ ದೇವರೇ ನಿಶ್ಚಯವಾಗಿ ಅನುಗ್ರಹ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಅವರೆದು ನೋಡುವ ದೇವರೇ ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ಹೊಂದಾಣಿಕೆ, ಪ್ರೀತಿ, ಸಮೃದ್ಧಿ, ಸಂತೃಪ್ತಿ, ನಿನ್ನ ಸಾನ್ನಿಧ್ಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ನನ್ನ ಮನವೇ ಯಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ನನ್ನ ಮನವೇ ಆತನ ಮಾಡು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೂನತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಎಂದು ಸದಾ ಕಾಲ ಇರಲಿ. ದೇವರು ನಮ್ಮ ಮಧ್ಯದಲ್ಲಿ ಸಂಚರಿಸಲಿಕ್ಕೆ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ಆಸೆ ಪಡುವ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ಆಮೆನ್ ಆಮೆನ್. ಈ ದಿನಗಳಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದಾರೆ. ನೀವು ಕೇಳಿಸ್ಕೊಳ್ತೀರಾ, ನೀವು ಉನ್ನತಿ ಬರ್ತೀರಾ, ನೀವು ಯು ವಿಲ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಆಮೆನ್. ಸಂತೋಷವಾಗಿ ಹೋಗೋಣ, ನಮ್ಮೂರನ್ನ ಸರ್ವಿಸ್ಗಾಗಿ ಪ್ರಾರ್ಥನೆ ಮಾಡೋಣ.